Have you had your shake today? Have you had your ಎಲ್ರಿಗೂ ನಮಸ್ತೆ. ನನ್ನ ಹೆಸರು ವಿಕ್ರಮ್ ಅಂತ. ನಾನು ಕಳೆದ ಒಂದು ವರ್ಷ ಎಂಟು ತಿಂಗಳಿಂದ ಈ ಹೆಲ್ದಿ ಆಕ್ಟಿವ್ ಲೈಫ್ ಸ್ಟೈಲ್ ಮತ್ತೆ ವೆಲ್ನೆಸ್ ಅನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಸೊ ಇದಕ್ಕೆ ಸ್ಟಾರ್ಟ್ ಮಾಡುವ ಮುಂಚೆ ನಾನು ಸುಮಾರೆಲ್ಲ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದೆ. ನನಗೆ ಸುಮಾರೆಲ್ಲ ಇದಿತ್ತು. ನಾನು ವೇಟ್ ಲಾಸ್ಗೋಸ್ಕರ ಅಂತ ಜಾಯ್ನ್ ಆದದ್ದು. ಸೊ ಜಾಯ್ನ್ ಆದ್ಮೇಲೆ ನನಗೆ ತುಂಬಾ ಒಳ್ಳೇದಾಗಿದೆ. ಸೊ ಆ ರಿಸಲ್ಟ್ ಅನ್ನು ನಾನು ಲಾಸ್ಟ್ಗೆ ಶೇರ್ ಮಾಡ್ತೇನೆ. ಸೊ ಇಲ್ಲಿ ಇವತ್ತು ಈ ವೆಲ್ನೆಸ್ ಪ್ರೋಗ್ರಾಮ್ಗೆ ಸುಮಾರು ಜನರೆಲ್ಲ ಬಂದಿದ್ದಾರೆ, ಸುಮಾರು ಪಾರ್ಟಿಸಿಪೆಂಟ್ಸ್ ಎಲ್ಲ ಇದ್ದಾರೆ. ವೆಲ್ಕಮ್ ಆಲ್ ಆಫ್ ಯು. ಮತ್ತೆ ಸುಮಾರು ಜನ ಇವತ್ತು ನ್ಯೂ ಗೆಸ್ಟ್ ಗಳಿದ್ದಾರೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ದೆಮ್ ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಆಲ್ ಆಫ್ ಯು. ಮತ್ತೆ ಇವತ್ತಿನ ಪ್ರೋಗ್ರಾಮ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ನಮ್ಮ ವೆಲ್ನೆಸ್ ಟಾಕ್ ಅಲ್ಲಿ ಯಾವತ್ತು ನೀ ಕಾನ್ಸಂಟ್ರೇಷನ್ ಇಟ್ಟು ಕೇಳಿದ್ರೆ ನಿಮಗೆ ಸುಮಾರೆಲ್ಲ ಪಾಯಿಂಟ್ಸ್ ಸಿಗತ್ತೆ. ಆದಷ್ಟು ನಿಮ್ಮ ಪಾಯಿಂಟ್ಸ್ ಗಳನ್ನು ನೋಟ್ ಡೌನ್ ಮಾಡಿ. ಸುಮಾರು ಕನ್ಫ್ಯೂಷನ್ಸ್ ಬರ್ಬೋದು ಅಥವಾ ಡೌಟ್ಸ್ ಬರ್ಬೋದು, ಆ ಕ್ಲಾರಿಫಿಕೇಶನ್ ಅದನ್ನೆಲ್ಲ ಲಾಸ್ಟ್ಗೆ ನಾವು ಕ್ಲಾರಿಫೈ ಮಾಡ್ತೇವೆ. ಸೊ ನೀವು ಯಾವುದೇ ಇದ್ದು ನಿಮ್ಗೆ ಡೌಟ್ಸ್ ಅಥವಾ ಕ್ಲಾರಿಫಿಕೇಶನ್ಸ್ ಇದ್ರೆ ಒಂದು ನೋಟ್ ಪ್ಯಾಡ್ ಅಲ್ಲಿ ನೀವು ಅದನ್ನು ಅಥವಾ ಇದರಲ್ಲಿ ಒಂದು ಬುಕ್ ಅಲ್ಲಿ ಅದನ್ನು ಬರ್ಕೊಳ್ಳಿ, ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಯಾವ್ದ್ರಲ್ಲಿ ಆದ್ರೆ ಒಂದನ್ನು ನೋಟ್ ಡೌನ್ ಮಾಡಿ. ಲಾಸ್ಟಿಗೆ ನಿಮಗೆ ಚಾಟ್ ಬಾಕ್ಸ್ ಅಲ್ಲಿ ಆ ಕ್ವಶನ್ಸ್ ಅನ್ನು ಕೇಳ್ಬೋದು, ಅಥವಾ ನಿಮಗೆ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಅಂತ ಇದೆ ಲಾಸ್ಟಿಗೆ. ಸೊ ಅಲ್ಲಿ ನಿಮಗೆ ನಿಮ್ಮ ಕ್ವಶನ್ಸ್ ಅನ್ನು ಸ್ಪೀಕರ್ ಹತ್ರ ಕೇಳ್ಬೋದು. ಸೊ ಎನಿ ಡೌಟ್ಸ್ ಇದ್ರೆ ಲಾಸ್ಟ್ಗೆ ನಿಮಗೆ ಅನ್ಮ್ಯೂಟ್ ಮಾಡಿ ಕೇಳ್ಬೋದು. ಯಾವುದೇ ಇದನ್ನು ಮುಜುಗರ ಮಾಡದೆ ಲಾಸ್ಟ್ಗೆ ಆ ಒಂದು ಸೆಷನ್ ಅನ್ನು ಆದಷ್ಟು ಇಂಟರಾಕ್ಟಿವ್ ಮಾಡೋಣ. ಸೊ ಇವತ್ತಿನ ಸ್ಪೀಕರ್ ಬಗ್ಗೆ ನಾನು ಹೇಳ್ಬೇಕಾದ್ರೆ, ಇವತ್ತಿನ ವೆಲ್ನೆಸ್ ಟಾಕ್ ಮಾಡ್ಲಿಕ್ಕೆ ಒಬ್ರು ತುಂಬಾ ಒಬ್ರು ಇಂಟ್ರೆಸ್ಟಿಂಗ್ ಪರ್ಸನ್ ಬರ್ತಾ ಇದ್ದಾರೆ. ಸೊ ಅವರ ಹೆಸರು ಮಿಸ್ಟರ್ ವಿಜಯ್ ಪ್ರಕಾಶ್ ಅಂತ. ಸೊ ಹೀಸ್ ಒನ್ ಆಫ್ ಮೈ ಫೇವ್ರೆಟ್ ಕೋಚ್ ಅಂಡ್ ಬೈ ಪ್ರೊಫೆಷನ್ ಅವರೊಂದು ಫಾರ್ಮಕಾಲಜಿಸ್ಟ್ ಅಂಡ್ ಹಿ ಹಸ್ ಗಾಟ್ ಅ ವಾಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಹಿಸ್ ಫಾರ್ಮಕಾಲಜಿ ಫೀಲ್ಡ್. ಮತ್ತೆ ಅವರು ಈ ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡಿ ನಾಲ್ಕೂವರೆ ವರ್ಷದ ಮೇಲೆ ಆಯ್ತು ಇವಾಗ. ಸೊ ತುಂಬಾ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅವರಿಗೆ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ ಅಸ್ ಆಲ್ ವೆಲ್ಕಮ್ ಟುಡೇಸ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಸ್ಪೀಕರ್ ಅಂಡ್ ಸೀನಿಯರ್ ವೆಲ್ನೆಸ್ ಕೋಚ್, ಮಿಸ್ ಆಕ್ಟಿವ್ ವರ್ಲ್ಡ್ ಟೀಮ್ ಮೆಂಬರ್, ಮಿಸ್ಟರ್ ವಿಜಯ್ ಪ್ರಕಾಶ್ ಆನ್ ದ ಕಾಲ್. ವೆಲ್ಕಮ್ ಟು ಯು ವಿಜಯ್ ಪ್ರಕಾಶ್ ಸರ್, ಓವರ್ ಟು ಯು. ವಿಜಯ್ ಪ್ರಕಾಶ್ ಸರ್, ಅನ್ಮ್ಯೂಟ್ ಮಾಡಬಹುದು ನಿಮ್ಮ ಕಾಲ್ ಅನ್ನು. ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಟು ಮಿಸ್ಟರ್ ವಿಕ್ರಮ್ ಫಾರ್ ವಂಡರ್ಫುಲ್ ಇಂಟ್ರೊಡಕ್ಷನ್ ಅಂಡ್ ವಾರ್ಮ್ ವೆಲ್ಕಮ್. ಐ ರಿಯಲಿ ಫೀಲ್ ಪ್ರೌಡ್ ಆಫ್ ಯು. ಮತ್ತೆ ಎವ್ರಿವನ್, ಐ ಆಮ್ ರಿಯಲಿ ಐ ಆಮ್ ಎಕ್ಸೈಟೆಡ್ ಟು ವಿಶ್ ಯು ವೆರಿ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ಸೊ ವಿ ಐ ವೆಲ್ಕಮ್ ಯು ಟು ದಿಸ್ ಸೆಷನ್. And especially this session is this session is basically it is a most common topic. ಯಾಕಂದ್ರೆ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಕ್ಕಿಲ್ಲ, ಇದ್ರ ಬಗ್ಗೆ ಯಾಕಂದ್ರೆ ತುಂಬಾ ಜನಕ್ಕೆ ತುಂಬಾ ತಿಳ್ಕೊಂಡಿದ್ದಾರೆ. ಸೊ ಆದ್ರೂ ಇದ್ರ ಬಗ್ಗೆ ನಾವು ಸೊ ವಿ ವಿಲ್ ಹ್ಯಾವ್ ಅ ಸ್ಮಾಲ್ ಸೆಷನ್ ಆನ್ ದಿಸ್. ಈ ಸೆಷನ್ ಅಲ್ಲಿ ನಾವು ಇದ್ ಮಾಡಿದ್ರೆ ಓಕೆ. ಸೊ ವಿಲ್ ಅಂಡರ್ಸ್ಟ್ಯಾಂಡ್ ಲಿಟಲ್ ಅಬೌಟ್ ಅವರ್ ಡಯಾಬಿಟೀಸ್, ಮತ್ತೆ ನಮ್ದು ಡೈಜೆಸ್ಟಿವ್ ಸಿಸ್ಟಮ್ ಮತ್ತೆ ಡಯಾಬಿಟೀಸ್ ಹೆಂಗೆ ನಾವು ಇದ್ ಮಾಡ್ಕೋಬಹುದು ಅಂತ ನೋಡೋಣ. ಓಕೆ, ಸೊ ಇದನ್ನ ಇದ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಜಸ್ಟ್ ಗಿವ್ ಮೀ ಅ ಸೆಕೆಂಡ್, ಐ ವಿಲ್ ಗೆಟ್ ಮೈ ಕ್ಯಾಮ್ರಾ ಕನೆಕ್ಟೆಡ್. ಓಕೆ,
So let us start our session. Okay, there was some interruption, network interruption. ಆಡಿಯೋ ಕ್ಲಿಯರ್ ಆಗಿದೆ ಅಲ್ಲ ಎಸ್ ಕ್ಲಿಯರ್ ಆಗಿದೆ ಸರ್ ವಿಕ್ರಮ್ ಆಡಿಯೋ ಕ್ಲಿಯರ್ ಇದೆ ಸೊ ಸ್ವಲ್ಪ ಸೊ ನಾನು ಆಕ್ಚುಲಿ ಹರ್ಬಲೈಫ್ ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಈ ರೀತಿ ನಂದು ಓವರ್ ವೇಟ್ ಇರಬೇಕಾದ್ರೆ ಸೊ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಬಿಕಾಸ್ ಆಫ್ ಅನ್ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್. ಮತ್ತೆ ನೈಟ್ ನಿದ್ದೆ ಬರ್ತಾ ಇರಲಿಲ್ಲ, ಗ್ಯಾಸ್ಟ್ರೈಟಿಸ್ ಇಂದ ಮಾಡಿದ್ವಿ ಸರ್. ಸೊ ಫಸ್ಟ್ ಡೇ ಓನ್ಲಿ ಐ ಫೆಲ್ಟ್ ವೆರಿ ಎನರ್ಜೆಟಿಕ್ ಲೈಟ್. ಮತ್ತೆ ಅವತ್ತು ನೈಟ್ ಐ ಹ್ಯಾಡ್ ಎ ವೆರಿ ಗುಡ್ ಸೌಂಡ್ ಸ್ಲೀಪ್. ಬಿಕಾಸ್ ಆಫ್ ದ ನೈಟ್ ಸೌಂಡ್ ಸ್ಲೀಪ್ ಐ ಗಾಟ್ ಮಚ್ ಬೆಟರ್. ದಿಸ್ ಒನ್ ಡೇ ಮಾರ್ನಿಂಗ್, ನೆಕ್ಸ್ಟ್ ಡೇ ಆಲ್ಸೋ, ನೆಕ್ಸ್ಟ್ ಡೇ ಐ ಗಾಟ್ ಅ ವೆರಿ ಫ್ರೆಶ್ ಎನರ್ಜೆಟಿಕ್. ಮತ್ತೆ ಐ ಗಾಟ್ ಮೋಟಿವೇಟೆಡ್ ಟು ಗೋ ಟು ನೆಕ್ಸ್ಟ್ ಡೇ ಆಲ್ಸೋ ಟು ನ್ಯೂಟ್ರಿಷನ್ ಕ್ಲಬ್. ಆ ನ್ಯೂಟ್ರಿಷನ್ ಕ್ಲಬ್ಗೆ ನಾನು ಒಬ್ಬನೇ ಹೋಗಲಿಲ್ಲ, ನೆಕ್ಸ್ಟ್ ಡೇ ಹೋಗ್ಬೇಕಾದ್ರೆ ಬಿಕಾಸ್ ಆಫ್ ದಟ್ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಇಂದ. ಸೊ ಐ ಟುಕ್ ಮೈ ವೈಫ್ ಆಲ್ಸೋ. ಅಲ್ಲಿ ಇಬ್ರು ಒಟ್ಟಿಗೆ ಹೋಗ್ಬಿಟ್ಟು ವಿ ಸ್ಟಾರ್ಟೆಡ್ ಅವರ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಜರ್ನಿ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಇದು ಸ್ಟಾರ್ಟ್ ಮಾಡಿ ಸೊ ವಿತಿನ್ 10 days ಅಲ್ಲಿ ನನಗೆ ಏನಂದ್ರೆ ಸ್ವಲ್ಪ ವಾಕಿಂಗ್ ಎಲ್ಲ ಕಂಫರ್ಟಬಲ್ ಆಯಿತು, ಮತ್ತೆ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸ್ ಎಲ್ಲ ತುಂಬಾ ಕಡಿಮೆ ಆಯಿತು. ಸೊ ವಿತಿನ್ 15 days ಅಲ್ಲಿ 27 years ಇಂದ ಗ್ಯಾಸ್ಟ್ರೈಟಿಸ್ ಕಂಪ್ಲೀಟ್ಲಿ ಬಿಕಾಸ್ ಆಫ್ ದ ಗ್ಯಾಸ್ಟ್ರೈಡ್ ಅನ್ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್ ಇಂದ ಸ್ವಲ್ಪ ಸ್ಲೈಟ್ ಕಾನ್ಸ್ಟಿಪೇಷನ್ ಇತ್ತು. ಸೊ ಮತ್ತೆ ಐ ವಾಸ್ ನೆವರ್ ಏಬಲ್ ಟು ಯೂಸ್ ಇಂಡಿಯನ್ ಕಮೋಡ್, ಅಂದ್ರೆ ಜಾಯಿಂಟ್ ನೀ ಜಾಯಿಂಟ್ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕಡಿಮೆ ಇತ್ತು, ಇಟ್ ವಾಸ್ ಸೋ ರಿಜಿಡ್ ಆಗಿತ್ತು. ಆದ್ರಿಂದ ಸೊ ನನಗೆ ಇದೆಲ್ಲ ಒಂದು 15 days ಅಲ್ಲಿ ಐ ಗಾಟ್ ಮಚ್ ಬೆಟರ್ ರಿಲೀಫ್. ಅದು ಬಂದ್ಮೇಲೆ ಸೊ ನನಗೆ ಹಂಗೆ ಕಂಟಿನ್ಯೂ ಮಾಡಿದೆ. ಕಂಟಿನ್ಯೂ ಮಾಡಿದಾಗ ವಿತಿನ್ 1 month ಅಲ್ಲಿ ನನಗೆ ವಾಕಿಂಗ್ ಸ್ಪೀಡ್ ಇನ್ಕ್ರೀಸ್ ಆಯಿತು. ಸೊ ಐ ಫೆಲ್ಟ್ ಮಚ್ ಎನರ್ಜೆಟಿಕ್ ಅಂಡ್ ಮಚ್ ಲೈಟರ್ ಅಂಡ್ ವೆರಿ ಎಂಥೂಸಿಯಾಸ್ಟಿಕ್ ಫೀಲ್ ಆಗ್ತಿತ್ತು. ಐ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಸೊ 4 months ಅಲ್ಲಿ ನಾನು ಫಸ್ಟ್ 10 days ಅಲ್ಲಿ ನಾನು ಐ ಲಾಸ್ಟ್ ಅರೌಂಡ್ 1.5 kilos, ಮತ್ತೆ 1 month ಅಲ್ಲಿ 3.5 kilos, ಅಂಡ್ ಟೋಟಲ್ 4 months ಅಲ್ಲಿ ಐ ಲಾಸ್ಟ್ ಆಲ್ಮೋಸ್ಟ್ 11 kilos. ಮತ್ತೆ ವೇಸ್ಟ್ ಇಂದ ಐ ಲಾಸ್ಟ್ ಅರೌಂಡ್ 4 inches. ಸೊ ವಿತ್ ದಿಸ್ ಅಮೇಝಿಂಗ್ 11 kilos ಅಂಡ್ 4 inches ಲಾಸ್ಟ್, ಸೊ ಐ ರಿಯಲಿ ಫೀಲ್ ಗ್ರೇಟ್. ಸೊ ಇದನ್ನ ಐಮ್ ಜಸ್ಟ್ ಮೇಂಟೈನಿಂಗ್ ಮೈ ಐಡಿಯಲ್ ವೇಟ್ ಫ್ರಮ್ ಲಾಸ್ಟ್ 4 years 2 months ಇಂದ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್, ಮತ್ತೆ ನಮ್ಮ ಕೋಚ್, ಮತ್ತೆ ಟೀಮ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಅಂಡ್ ಮೈ ಮೆಂಟೋರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ದಿಸ್ ವಾಸ್ ಮೈ ಜರ್ನಿ. ಸೊ ಕಮಿಂಗ್ ಟು ಮೈ ಟಾಪಿಕ್, ಟುಡೇಸ್ ಟಾಪಿಕ್ ಪ್ರಿವೆನ್ಷನ್ ಆಫ್ ಡಯಾಬಿಟಿಸ್. ಏಕೆಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಲ್ವಾ. ಸೊ ಈ ಡಯಾಬಿಟಿಸ್ ಏನಂದ್ರೆ, ಸೊ ಇಟ್ ಈಸ್ ನಾಟ್ ಎ ಅನ್ನೋನ್ ಸಬ್ಜೆಕ್ಟ್, ಅನ್ನೋನ್ ಟಾಪಿಕ್. ಸೊ ಎಲ್ಲರಿಗೂ ಈ ಡಯಾಬಿಟಿಸ್ ಬಗ್ಗೆ ಸೊ ಚೆನ್ನಾಗಿ ತಿಳ್ಕೊಂಡಿರ್ತೀವಿ. ಸೊ ಇದೇನಂದ್ರೆ ಜಸ್ಟ್ ಒಂದು ರಿಫ್ರೆಶ್ ಟು ಅವರ್ ಮೆಮರಿ, ಮತ್ತೆ ಇದು ನೋಡ್ಕೊಳ್ಳೋದಕ್ಕೆ ಡಯಾಬಿಟಿಸ್ಗೆ ಮೇನ್ ಬಂದ್ಬಿಟ್ಟು ನಮ್ದು ಡೈಜೆಸ್ಟಿವ್ ಸಿಸ್ಟಮ್. ಸೊ ಎಲ್ಲದಕ್ಕೂ ಒಂದೊಂದು ಸಿಸ್ಟಮ್ ಅಂತ ಇರುತ್ತಲ್ಲ. ಸೊ ಇಲ್ಲಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ.
ಡೈಜೆಸ್ಟಿವ್ ಸಿಸ್ಟಮ್ ತುಂಬಾ ಚೆನ್ನಾಗಿ ನಮ್ಮ ವಿಕ್ರಮ್ ಅವರು ನಡೆಸ್ಕೊಟ್ರು, ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಾವಿಲ್ಲಿ ಏನಂದ್ರೆ, ಸೊ ಮೇನ್ ಪಾರ್ಟ್ಸ್ ಏನಂದ್ರೆ ಸಿ ಮೌತ್, ಸಿ ಆಕ್ಚುಲಿ ಅವರ್ ಡೈಜೆಷನ್ ಬಿಗಿನ್ಸ್ ಫ್ರಮ್ ದ ಮೌತ್, ಡೈಜೆಷನ್ ಪ್ರಾಸೆಸ್ ಅಲ್ಲಿಂದಾನೇ ಶುರು ಆಗೋದು. ಸೊ ಮತ್ತೆ ಅನ್ನನಾಳ, ಅದಕ್ಕೆ ಇಸೋಫೇಗಸ್ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಸ್ಟಮಕ್, ಸ್ಟಮಕ್ ಅಲ್ಲಿ ಏನಂದ್ರೆ ಮೋಸ್ಟ್ ಆಫ್ ದಿ ಫುಡ್ ಗೆಟ್ಸ್ ಬ್ರೇಕ್ ಡೌನ್, ಅಲ್ಲಿ ಬ್ರೇಕ್ ಡೌನ್ ಆಗಿ ಸುಮಾರೆಲ್ಲ ಏನಂದ್ರೆ ಅಲ್ಲೇ ಡೈಜೆಸ್ಟ್ ಕೂಡ ಆಗುತ್ತೆ. ಸೊ ಡೈಜೆಸ್ಟ್ ಆಗ್ಬಿಟ್ಟು ಸೊ ಮತ್ತೆ ನಮ್ಗೆ ಸ್ಮಾಲ್ ಇಂಟೆಸ್ಟೈನ್, ಈ ಎಲ್ ಈ ಕ್ರೀಮ್ ಕಲರ್ ಬೇಚ್ ಕಲರ್ ಇದೆಲ್ಲ, ಇದು ಕರ್ಸರ್ ನೋಡ್ತಾ ಇರ್ಬೋದು. ಸೊ ಅಲ್ಲಿ ಇಟ್ ಗೆಟ್ಸ್ ಮೋಸ್ಟ್ ಆಫ್ ದ ಆಲ್ಮೋಸ್ಟ್ ಆಲ್ ದ ನ್ಯೂಟ್ರಿಯೆಂಟ್ಸ್ ಗೆಟ್ ಅಬ್ಸಾರ್ಬ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ಸೊ ಆಮೇಲೆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಏನಂದ್ರೆ ಬರೀ ವೇಸ್ಟ್ ಹೋಗುತ್ತೆ. ಸೊ ಇಲ್ಲಿ ಕಾಲನ್ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ, ಆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಸ್ಟೂಲ್ ಫಾರ್ಮೇಶನ್ ಆಗ್ಬಿಟ್ಟು, ಸೊ ನಾರ್ಮಲಿ ಇಟ್ ಗೆಟ್ಸ್ ಕಲೆಕ್ಟೆಡ್ ಇನ್ ದ ರೆಕ್ಟಮ್, ಆಮೇಲೆ ಮತ್ತೆ ಇಲ್ ಕಮ್ಸ್ ಔಟ್ ಆಫ್ ದ ಬಾಡಿ. ಸೊ ದಿಸ್ ಇಸ್ ದ ಓಲ್ಡ್ ಡೈಜೆಷನ್ ಪ್ರಾಸೆಸ್ ವೆನ್ ವಿ ಈಟ್ ಸಮ್ ಫುಡ್ ತಗೊಂಡಾಗ. ಸೊ ಬೇಸಿಕಲಿ ನಾವು ಎಸ್ಪೆಷಲಿ ಇದು ನೋಡ್ಬೇಕಂದ್ರೆ, ಸೊ ಡಯಾಬಿಟೀಸ್ ನೋಡ್ಬೇಕಂದ್ರೆ ಬೇಸಿಕಲಿ ನಾವೇನಂದ್ರೆ ವಿ ಡೋಂಟ್ ಫೋಕಸ್ ಟೂ ಮಚ್ ಆನ್ ಬೇರೆ ಇದ್ರ ಮೇಲೆ, ಯಾಕಂದ್ರೆ ಫ್ಯಾಟ್ ಇರ್ಬೋದು, ಪ್ರೋಟೀನ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ನಾವೆಲ್ಲ ಜಾಸ್ತಿ ಫೋಕಸ್ ಮಾಡಲಿ. ಇಲ್ಲಿ ಏನಂದ್ರೆ ಮೇನ್ಲಿ ನಾವು ಕಾರ್ಬೋಹೈಡ್ರೇಟ್ ಮೇಲೆ ಫೋಕಸ್ ಮಾಡ್ತೀವಿ. ಸೊ ಸಮ್ ಆಫ್ ದ ಕಾರ್ಬೋಹೈಡ್ರೇಟ್ಸ್ ಏನಾಗುತ್ತೆ ನಮ್ಮ ಬಾಯಿನಲ್ಲೇ ಸೊ ಡೈಜೆಸ್ಟ್ ಆಗುತ್ತೆ. ಸೊ ಬಿಕಾಸ್ ಅಲ್ಲಿ ಒಂದು ಎನ್ಝೈಮ್ ಉತ್ಪತ್ತಿ ಆಗುತ್ತೆ, ಸಲೆವರಿ ಎಮ್ಎಲ್ಎಸ್ ಅಂತ. ಸೊ ಬಿಕಾಸ್ ಆಫ್ ಸಲೆವರಿ ಎಮ್ಎಲ್ಎಸ್ ಇಂದ ಸ್ವಲ್ಪ ಮಟ್ಟಿಗೆ ಸೊ ನಮ್ಮ ಕಾರ್ಬೋಹೈಡ್ರೇಟ್ ಅಲ್ಲೂ ಡೈಜೆಸ್ಟ್ ಆಗುತ್ತೆ. ಸೊ ಮತ್ತೆ ಮಿಕ್ಕಿದ್ದೆಲ್ಲ ಪೂರ್ತಿ ನಮ್ಗೆ ಏನಂದ್ರೆ ಸ್ಟಮಕ್ ಅಲ್ಲಿ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗುತ್ತೆ. ಸೊ ಮತ್ತೆ ಇನ್ನು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಲ್ಲ ಅದೆಲ್ಲ ಏನಂದ್ರೆ ನಮ್ಗೆ ಇಂಟೆಸ್ಟೈನ್ ಅಲ್ಲಿ ಸೊ ಡೈಜೆಸ್ಟ್ ಆಗಿ ಅಬ್ಸಾರ್ಬ್ ಆಗುತ್ತೆ. ಸೊ ದಿಸ್ ಇಸ್ ಅವರ್ ಬ್ರೀಫ್ ದಿಸನ್. ಸೊ ಇದರಲ್ಲಿ ಮುಖ್ಯವಾಗಿ ಇರೋದು ಏನಂದ್ರೆ ಆರ್ಗನ್ಸ್ ಬಂದ್ಬಿಟ್ಟು, ಸೊ ಈ ಸ್ಟಮಕ್ ಕೆಳಗಡೆ ಒಂದು ಯೆಲ್ಲೋ ಪಾರ್ಟ್ ನೋಡಿದ್ರೆ ದಟ್ ಇಸ್ ಪ್ಯಾಂಕ್ರಿಯಾಸ್. ಸೊ ನಮ್ಗೆ ಈ ಎಂಡೋಕ್ರೈನ್ ಸಿಸ್ಟಮ್ ಅಲ್ಲಿ ಈ ಗ್ಲ್ಯಾಂಡುಲರ್ ಸಿಸ್ಟಮ್, ಸೊ ನಾವು ನೋಡಿದಂಗೆ ಪಿಟ್ಯುಟರಿ ಗ್ಲ್ಯಾಂಡು, ಥೈರಾಯ್ಡ್ ಗ್ಲ್ಯಾಂಡು, ಸೊ ಥೈಮಸ್ ಗ್ಲ್ಯಾಂಡು, ಅದೇ ತರ ನಾವು ಪ್ಯಾಂಕ್ರಿಯಾಸು, ಮತ್ತೆ ಅಡ್ರಿನಲ್ ಗ್ಲ್ಯಾಂಡ್ಸು, ಮತ್ತೆ ಸೆಕ್ಷುಯಲ್ ಗ್ಲ್ಯಾಂಡ್ಸ್ ಬರುತ್ತೆ. ಸೊ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಲ್ಲಿ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಲ್ಲಿ. ಸೊ ಈ ಗ್ಲ್ಯಾಂಡ್ಸ್ ಅಲ್ಲಿ ಏನಂದ್ರೆ ಇಟ್ಸ್ ಎ ನೆಟ್ವರ್ಕ್ ಆಗಿ ದೇ ವರ್ಕ್ ಇನ್ ಎ ವೆರಿ ಸಿಂಕ್ರೊನೈಸ್ಡ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ವಿತ್ ಎ ಪ್ರಿಸೈಸ್ ಕೋಆರ್ಡಿನೇಷನ್ ಎಲ್ಲ ವರ್ಕ್ ಆಗ್ತಾ ಇರುತ್ತೆ. ಸೊ ನಮ್ಗೇನಂದ್ರೆ ಸಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಲಿಟಲ್ ಮೋರ್ ಅಬೌಟ್ ಪ್ಯಾಂಕ್ರಿಯಾಸ್. ಈ ಪ್ಯಾಂಕ್ರಿಯಾಸ್ ಏನಂದ್ರೆ ನಮ್ಮ ಹೊಟ್ಟೆ ಕೆಳಗಡೆ, ಸಿ ನಮ್ಮ ಹೊಟ್ಟೆ ಏನಂದ್ರೆ ಸಿ ನಾವು ಮೇಲ್ಗಡೆ ನೋಡಿದಂಗೆ ಹೊಟ್ಟೆ ಏನು ಇಟ್ಸ್ ಇಟ್ ಇಸ್ ನಾಟ್ ಎ ರೌಂಡ್ ಅಂಡ್ ಬಲ್ಜಿಂಗ್ ಔಟ್. ಓಕೆ, ಸೊ ದಟ್ ಇಸ್ ಅ ಡಿಫ್ರೆಂಟ್. ಸೊ ಆಕ್ಚುಲಿ ನಮ್ಮ ಹೊಟ್ಟೆ ಏನಂದ್ರೆ ಇಟ್ ಇಸ್ ಒಂಥರ ಜೆ ಶೇಪ್ ಅಂತ ಹೇಳ್ತೀವಿ. ಸೊ ಜೆ ಶೇಪ್ ಅಲ್ಲಿ ಇರುತ್ತೆ, ಮತ್ತೆ ಇಟ್ಸ್ ಎಲಾಂಗೇಟೆಡ್ ಬಲೂನ್ ತರ ಇರುತ್ತೆ. ಆದ್ರೂ ಕೆಳಗಡೆ ಸೊ ಸ್ವಲ್ಪ ಬ್ಯಾಕ್ ಸೈಡ್ ಇದಂಗೆ ಈ ಪ್ಯಾಂಕ್ರಿಯಾಸ್ ಈ ಟೈಲ್ ಇದೆಯಲ್ಲ, ಸೊ ಇಲ್ಲಿ ಪ್ಯಾಂಕ್ರಿಯಾಸ್ ಇರುತ್ತೆ. ಸೊ ಇಲ್ಲಿ ಪ್ಯಾಂಕ್ರಿಯಾಸ್ ಅಲ್ಲಿ ಏನಂದ್ರೆ ಪ್ಯಾಂಕ್ರಿಯಾಸ್ ಇಸ್ ದ ಒನ್ ಆರ್ಗನ್ ವಿಚ್ ಹಸ್ ಗಾಟ್ ಡ್ಯುಯಲ್ ಆಕ್ಷನ್. ಡ್ಯುಯಲ್ ಆಕ್ಷನ್ ಏನಂದ್ರೆ ಇದರಲ್ಲಿ ಡೈಜೆಸ್ಟಿವ್ ಜ್ಯೂಸ್ ಉತ್ಪತ್ತಿ ಆಗುತ್ತೆ, ಮತ್ತೆ ಹಾರ್ಮೋನ್ಸ್ ಕೂಡ ಉತ್ಪತ್ತಿ ಆಗುತ್ತೆ. ಸೊ ಎರಡು ಕೂಡ ಇಲ್ಲಿ ನಮ್ಗೆ ಪ್ಯಾಂಕ್ರಿಯಾಸ್ ಅಲ್ಲಿ ಉತ್ಪತ್ತಿ ಆಗುವಂಥದ್ದು. ಸೊ ನಮ್ಗೆ ಇಲ್ಲಿ ನೋಡಿದ್ರೆ, ಸೊ ನಮ್ಗೆ ಈ ಲಿವರ್ ಇಂದ ಬರೋದು ಈ ಗ್ರೀನ್ ಕಲರ್ ಇದೆಯಲ್ಲ, ಸೊ ಅದು ಬೈಲ್ ಡಕ್ಟ್ ಅಂತ ಹೇಳ್ತಾರೆ. ಸೊ ಆ ಬೈಲ್ ಡಕ್ಟ್ ಕೂಡ ಪ್ಯಾಂಕ್ರಿಯಾಸ್ ಮೂಲಕನೇ ಬರೋದು. ಸೊ ಇಲ್ಲಿ ಈ ಪ್ಯಾಂಕ್ರಿಯಾಸ್ ಅಲ್ಲಿ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಅಲ್ಲಿ ನಮ್ಗೆ ನಾರ್ಮಲಿ ಆಗಿ ಈ ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್ ಅಂದ್ರೆ ಡೈಜೆಸ್ಟಿವ್ ಜ್ಯೂಸಸ್ ಎಲ್ಲ ಉತ್ಪತ್ತಿ ಆಗ್ಬಿಟ್ಟು ಇಲ್ಲಿ ಡ್ಯುವೋಡಿನಮ್ ಅಂತ ಈ ಸಿ ಶೇಪ್ ಇದೆಯಲ್ಲ, ಸಿ ಶೇಪ್ ಬಂದ್ಬಿಟ್ಟು ಈ ಕಾಮನ್ ಸ್ಕ್ವೇರ್ ಇದೆಯಲ್ಲ, ಇಲ್ಲಿ ಓಪನ್ ಆಗಿ ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಎಂಟರ್ ಆಗುತ್ತೆ, ಅಂದ್ರೆ ಡ್ಯುವೋಡೆನಲ್ ಮತ್ತೆ ಇಂಟೆಸ್ಟೈನ್ ಹೋಗುತ್ತೆ. ಸೊ ಆದ್ರಿಂದ ವೆರಿ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಪ್ಯಾಂಕ್ರಿಯಾಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಟು ಮ್ಯಾನೇಜ್ ಅವರ್ ಡಯಾಬಿಟೀಸ್. ಸೊ ಇದರಲ್ಲಿ ಪ್ಯಾಂಕ್ರಿಯಾಸ್ ಅಲ್ಲಿ ನಮ್ದು ಸೆಲ್ಸ್ ಏನಂದ್ರೆ ಎರಡ್ ತರ ಸೆಲ್ಸ್ ಇರುತ್ತೆ. ನಾನು ಹೇಳ್ದಂಗೆ ಒಂದು ಈ ಡೈಜೆಸ್ಟಿವ್ ಜ್ಯೂಸಸ್ ಉತ್ಪತ್ತಿ ಮಾಡೋದು. ಸೊ ಅದಕ್ಕೆ ಏನಂತಾರೆ, ಸೊ ಈ ಯೆಲ್ಲೋ ಕಲರ್ ಸೆಲ್ಸ್ ಇದೆಯಲ್ಲ, ಅದಕ್ಕೆ ಡೈಜೆಸ್ಟಿವ್ ಜ್ಯೂಸಸ್ ಎಲ್ಲ ಉತ್ಪತ್ತಿ ಮಾಡುತ್ತೆ. ಸೊ ಅದೇ ರೀತಿ ಬ್ಲೂ ಕಲರ್ದೆಲ್ಲ ಏನಂದ್ರೆ ಹಾರ್ಮೋನ್ಸ್ ಉತ್ಪತ್ತಿ ಮಾಡುತ್ತೆ. ಅದು ಲೈಟ್ ಬ್ಲೂ ಇರೋದು ಸಾಮಾನ್ಯವಾಗಿ ಬೀಟಾ ಸೆಲ್ಸ್ ಅಂತ, ಅದು ಇನ್ಸುಲಿನ್ ಉತ್ಪತ್ತಿ ಮಾಡುತ್ತೆ. ಅದೇ ತರ ಡಾರ್ಕ್ ಬ್ಲೂ ಇರೋದು ಗ್ಲುಕಾಗಾನ್ ಉತ್ಪತ್ತಿ ಆಗುತ್ತೆ. ಸೊ ಇನ್ಸುಲಿನ್ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಶರೀರದಲ್ಲಿ ಏನು ನಾವು ತಗೊಳ್ಳೋ ಆಹಾರದಿಂದ ಏನು ಸಕ್ಕರೆ ಅಂಶ ಬರುತ್ತೆ, ಸೊ ಶುಗರ್ ಇಸ್ ರಿಲೀಸ್ಡ್ ಇನ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್. ಅದನ್ನ ಡೈಜೆಸ್ಟ್ ಮಾಡೋದಕ್ಕೆ, ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಈ ಇನ್ಸುಲಿನ್ ಹೆಲ್ಪ್ ಆಗುತ್ತೆ. ಯಾವಾಗ ನಮ್ಮ
ಬಾಡಿನಲ್ಲಿ ಶುಗರ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ಅವಾಗ ಏನಂದ್ರೆ ಸೊ ಗ್ಲೂಕೋಗಾನ್ ಏನ್ ಮಾಡುತ್ತೆ, ನಮ್ಮ ಲಿವರ್ ಮತ್ತೆ ಮಸಲ್ಸ್ ಅಲ್ಲಿ ಇರೋ ಶುಗರ್ಸ್ ನೆಲ್ಲ ರಿಲೀಸ್ ಮಾಡುತ್ತೆ. ಸೊ ಹಾಗಾಗಿ ಈ ಇನ್ಸುಲಿನ್ ಮತ್ತೆ ಗ್ಲೂಕೋಗಾನ್ ಈ ಎರಡು ಹಾರ್ಮೋನ್ ಕೂಡ ಸೊ ತುಂಬಾ ಬ್ಯಾಲೆನ್ಸ್ಡ್ ಆಗಿ ವರ್ಕ್ ಆಗುತ್ತೆ. ಸೊ ವಿತ್ ಗ್ರೇಟ್ ಪ್ರಿಸಿಷನ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ದಟ್ ನಮ್ದು ಬ್ಲಡ್ ಶುಗರ್ ಏನಂದ್ರೆ ನಾರ್ಮಲ್ ಆಗಿ ಮೇಂಟೈನ್ ಆಗಂಗೆ ಹೆಲ್ಪ್ ಆಗುತ್ತೆ. ಸೊ ನಾವು ಈ ಪ್ಯಾಂಕ್ರಿಯಾಸ್ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಸೊ ಏನಂದ್ರೆ ವೈ ಡಯಾಬಿಟಿಸ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಾವು ನೋಡಕ್ಕೆ, ಸೊ 65.1 million ಡಯಾಬಿಟಿಸ್ ಪೇಷಂಟ್ಸ್ ಆರ್ ಇನ್ ಇಂಡಿಯಾ. ಸೊ ಇಟ್ಸ್ ಎ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳ್ಬೋದು. ಯಾಕೆಂದ್ರೆ ಚೈನಾಗೆ ನೆಕ್ಸ್ಟ್ ನೋಡಿದ್ರೆ ಸೊ ಇಂಡಿಯಾನೇ. ಸೊ ಚೈನಾನಲ್ಲಿ ಜಾಸ್ತಿ ಇದ್ದಾರೆ. ಸೊ ಸೆಕೆಂಡ್ ಲಾರ್ಜೆಸ್ಟ್ ಕಂಪ್ನಿ ಕಂಟ್ರಿ ವಿತ್ ಡಯಾಬಿಟಿಸ್ ಅಂದ್ರೆ ಇಂಡಿಯಾ. ಸೊ ಇದು ಎಸ್ಟಿಮೇಟೆಡ್ 20-30 years ಕೂಡ ಇಟ್ ವಿಲ್ ಕ್ರಾಸ್ 100 million ಅಂತ. ಸೊ ಅಷ್ಟು ಡಯಾಬಿಟಿಸ್ ಪೇಷಂಟ್ಸ್ ಜಾಸ್ತಿ ಆಗ್ತಾ ಇದಾರೆ. ಅದರಲ್ಲಿ 77.2 million ಸಫರಿಂಗ್ ಫ್ರಮ್ ಪ್ರೀ ಡಯಾಬಿಟಿಸ್, ಅಂದ್ರೆ ಅವರು ಅಂದ್ರೆ ಬಾರ್ಡರ್ ಲೈನ್ ಅಂತ ಹೇಳ್ತೀವಲ್ಲ ಅದರಲ್ಲಿ. ಆಮೇಲೆ ಇಂಡಿಯಾನಲ್ಲಿ ನಾವು ನೋಡ್ದಂಗೆ ಹೈಯೆಸ್ಟ್ ಡಯಾಬಿಟಿಕ್ಸ್ ಇರೋದು ತಮಿಳ್ನಾಡಲ್ಲಿ. ಸೊ ಚೆನ್ನೈ ರೆಸಿಡೆನ್ಸ್ ಬೇಸಿಕಲಿ ಸರ್ ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ. ಓಕೆ, ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಕೇಳಿಸ್ತಾ. ಓಕೆ ರೈಟ್, ಓಕೆ ಥ್ಯಾಂಕ್ ಯು ವಿಕ್ರಮ್. ಸೊ ಈ ಡಯಾಬಿಟಿಸ್ ಪೇಷಂಟ್ಸ್ ಸಫರಿಂಗ್ ಫ್ರಮ್ ಅದರ್ ಲಿಂಕ್ ಡಿಸೀಸ್ ಅಂದ್ರೆ, ಸಿ ನಾರ್ಮಲಿ 60% ಆಫ್ ಹೈ ರಿಲೇಟೆಡ್ ಪ್ರಾಬ್ಲಮ್ಸ್ ಡಯಾಬಿಟಿಕ್ ಇರ್ತಾರೆ. ಆಮೇಲೆ ಸ್ಕಿನ್ ಇನ್ಫೆಕ್ಷನ್ ಅಷ್ಟೇ, ಅವ್ರಿಗೆ ವೂಂಡ್ ಡೀಲಿಂಗ್ ಎಲ್ಲ ಸ್ವಲ್ಪ ಡೀಲೇ ಆಗುತ್ತೆ. ಮತ್ತೆ ಹಾರ್ಟ್ ಪ್ರಾಬ್ಲಮ್, ಎಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಅದೆಲ್ಲ. ಸೊ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಆಲ್ಮೋಸ್ಟ್ 45% ಅಷ್ಟು ಡಯಾಬಿಟಿಕ್ ಪೇಷಂಟ್ಸ್ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಡಯಾಬಿಟಿಸ್ ಇದ್ದವ್ರಿಗೆ. ಸೊ ಕಿಡ್ನಿ ಪ್ರಾಬ್ಲಮ್ಸ್ ಅಷ್ಟೇ, ಔಟ್ ಆಫ್ 100 ಡಯಾಬಿಟಿಕ್ ಪೇಷಂಟ್ಸ್ 35% ಆಫ್ ದಿ ಪೇಷಂಟ್ ಡಯಾಬಿಟಿಕ್ ಪೇಷಂಟ್ಸ್ಗೆ ಕಿಡ್ನಿ ಸಮಸ್ಯೆ ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ 90% ಡಯಾಬಿಟಿಸ್ ಕೇಸಸ್ ಇನ್ ಇಂಡಿಯಾ ಆರ್ ಡ್ಯೂ ಟು ಬೇಸಿಕಲ್ ಏನಂದ್ರೆ ಲೈಫ್ ಸ್ಟೈಲ್. ಸೊ ನಮ್ದು ಲೈಫ್ ಸ್ಟೈಲ್ ಮತ್ತೆ ಒಬೆಸಿಟಿ ಮತ್ತೆ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಫ್ಯಾಮಿಲಿ ಹಿಸ್ಟ್ರಿ. ಸೊ ಫಸ್ಟ್ ಆರ್ ಮೇಜರ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೇಕು. ಸೊ ಆಕ್ಚುಲಿ ವಾಟ್ ಈಸ್ ಡಯಾಬಿಟಿಸ್? ಸೊ ಡಯಾಬಿಟಿಸ್ ಅಂದ್ರೆ ಏನು? ಸೊ ಈ ಡಯಾಬಿಟಿಸ್ ಅಂದ್ರೆ ಇಟ್ ಇಸ್ ಈಗ ನಮ್ದು ಈ ರಕ್ತನಾಳದಲ್ಲಿ ಸೊ ರೆಡ್ ಬ್ಲಡ್ ಸೆಲ್ಸ್ ಮತ್ತೆ ವೈಟ್ ಬ್ಲಡ್ ಸೆಲ್ಸ್ ಬೇರೆ ರಕ್ತ ಕಣಗಳು ಇರುತ್ತೆ. ಸೊ ಅದ್ರ ಜೊತೆ ಸೊ ಈ ವೈಟ್ ಇದೆಯಲ್ಲ ಅದು ಶುಗರ್, ಶುಗರ್ ಮಾಲಿಕ್ಯೂಲ್ಸ್. ಶುಗರ್ ಅಂದ್ರೆ ಗ್ಲುಕೋಸ್. ಸೊ ಅಲ್ಲಿ ನಮ್ಮ ಬ್ಲಡ್ ಅಲ್ಲಿ ಯಾವಾಗ ಶುಗರ್ ಲೆವೆಲ್ಸ್ ಕಡಿಮೆ, ಶುಗರ್ ಅಮೌಂಟ್ ಕಡಿಮೆ ಇರುತ್ತೆ ಅದಕ್ಕೆ ಏನಂದ್ರೆ ಸೊ ಲೋ ಬ್ಲಡ್ ಶುಗರ್ ಲೆವೆಲ್ಸ್ ಅಂತೇವೆ. ಅದಕ್ಕೆ ಏನಂದ್ರೆ ಮೆಡಿಕಲ್ ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತಾರೆ. ಸೊ ಅದು ನಾರ್ಮಲ್ ಆಗಿದ್ದಾಗ ಸೆಂಟರ್ ಒನ್ ಇದು ನಾರ್ಮಲ್, ಅದಕ್ಕೆ ಇಟ್ಸ್ ಅ ನಾರ್ಮಲ್ ಲೆವೆಲ್. ಸೊ ಮತ್ತೆ ಹೆಚ್ಚಾಗಿದ್ರೆ ಅದೇ ಬ್ಲಡ್ ಗ್ಲುಕೋಸ್ ಲೆವೆಲ್ ಹೆಚ್ಚಾಗಿದ್ರೆ, ಶುಗರ್ ಲೆವೆಲ್ಸ್ ಜಾಸ್ತಿ ಇದ್ರೆ ಅದಕ್ಕೆ ಹೈಪರ್ ಗ್ಲೈಸಿಮಿಯಾ ಅಂತಾರೆ, ಹೈ ಬ್ಲಡ್ ಶುಗರ್ ಅಂತ ಹೇಳ್ತಾರೆ. ಅಂದ್ರೆ ಲೆಕ್ಕಕ್ಕಿಂತ ಹೆಚ್ಚಾಗಿದ್ರೆ ಅದಕ್ಕೆ ಹೈ ಬ್ಲಡ್ ಶುಗರ್ ಅಷ್ಟೇ. ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿದ್ರೆ ಡಯಾಬಿಟಿಸ್ ಅಂತ ಹೇಳೋದು. ಅದರಲ್ಲಿ ಬೇರೆ ಟೈಪ್ಸ್ ಎಲ್ಲ ಇದೆ. ಸೊ ಇದು ಅದೇ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಇದ್ರೆ ಸೊ ಅದಕ್ಕೆ ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತಾರೆ. ಸೊ ಎರಡು ಒಳ್ಳೇದಲ್ಲ, ಹೈಪೋಗ್ಲೈಸಿಮಿಯಾನು ಒಳ್ಳೇದಲ್ಲ, ಹೈಪರ್ ಹೈ ಬ್ಲಡ್ ಶುಗರ್ ಒಳ್ಳೇದಲ್ಲ, ಲೋ ಬ್ಲಡ್ ಶುಗರ್ ಒಳ್ಳೇದಲ್ಲ. ಸೊ ನಾರ್ಮಲ್ ಬ್ಲಡ್ ಶುಗರ್ ಒಳ್ಳೇದು. ಸೊ ದಿಸ್ ಇಸ್ ಡಯಾಬಿಟಿಸ್ ಟು ಅಂಡರ್ಸ್ಟ್ಯಾಂಡ್ ಇನ್ ಬ್ರೀಫ್. ಆಕ್ಚುಲಿ ಈ ಡಯಾಬಿಟಿಸ್ ಅಲ್ಲಿ ಇನ್ಸುಲಿನ್ ಏನ್ ಮಾಡುತ್ತೆ? ಸೊ ಇದು ಇನ್ಸುಲಿನ್ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಎನರ್ಜಿ ಎಲ್ಲ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಇಟ್ ಇಸ್ ಪ್ರೊಡ್ಯೂಸ್ ಇನ್ ಅವರ್ ಸೆಲ್ಸ್ ಅಲ್ವೇ. ಸೊ ಅವರ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್. ಸೊ ಅದರಲ್ಲಿ ಪ್ರತಿ ಒಂದ್ ಸೆಲ್ ಅಲ್ಲಿ ಎನರ್ಜಿ ಪ್ರೊಡಕ್ಷನ್ ಆಗುತ್ತೆ. ಆ ಎನರ್ಜಿ ಪ್ರೊಡಕ್ಷನ್ ಆಗ್ಬೇಕು ಅಂದ್ರೆ ಸೆಲ್ ಒಳಗಡೆ ಈ ಪಿಂಕ್ ಕಲರ್ ಇದೆಯಲ್ಲ ಈ ಗ್ಲೂಕೋಸ್ ಮಾಲಿಕ್ಯೂಲ್, ಆ ಸೆಲ್ ಒಳಗಡೆ ಎಂಟರ್ ಆಗ್ಬೇಕು. ಅದ್ ಎಂಟರ್ ಆಗ್ಬೇಕು ಅಂದ್ರೆ ಮೇಲ್ಗಡೆ ಈ ಬ್ಲೂ ಕಲರ್ ಇದೆಯಲ್ಲ. ಸೊ ಇದು ಒನ್ಲಿ ಡಿಪಿಕ್ಷನ್ ಗೋಸ್ಕರ, ಪಿಕ್ಚೋರಿಯಲ್ ಡಿಪಿಕ್ಷನ್ ಗೋಸ್ಕರ ಇದು ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲೇ ಏನಂದ್ರೆ ಇನ್ಸುಲಿನ್ ರಿಸೆಪ್ಟರ್ ಅಂತ ಎಲ್ಲ ಪ್ರತಿ ಒಂದ್ ಸೆಲ್ ಅಲ್ಲಿ ಇರುತ್ತೆ, ಅದೆಲ್ಲ ಕಣ್ಣು ಕಾಣಿಸೋದಿಲ್ಲ. ಓಕೆ, ಸೊ ಇವನ್ ಮೈಕ್ರೋಸ್ಕೋಪ್ ಇದ್ರಲ್ಲೂ ಕಾಣಿಸೋದಿಲ್ಲ. ಆ ಸೆಲ್ ಇನ್ಸುಲಿನ್ ರಿಸೆಪ್ಟರ್ಗೆ ಏನಂದ್ರೆ ಆ ಇನ್ಸುಲಿನ್ ಲಾಕ್ ಆಗುತ್ತೆ. ಇನ್ಸುಲಿನ್ ಅಲ್ಲಿ ಲಾಕ್ ಆಗಿ ಅದು ಓಪನ್ ಮಾಡಿದಾಗ ಸೊ ನಾವು ಈ ಗ್ಲೂಕೋಸ್ ಚಾನೆಲ್ ಅಂತ ಹೇಳ್ತೀವಿ, ಆ ಗ್ಲೂಕೋಸ್ ಹೋಗೋದಕ್ಕೆ ಒಂದು ಸಪರೇಟ್ ಎಂಟ್ರಿ ಇರುತ್ತೆ, ಅದು ಓಪನ್ ಆಗುತ್ತೆ. ಸೊ ಬಿಕಾಸ್ ಆಫ್ ಇನ್ಸುಲಿನ್. ಸೊ ಅವಾಗ ಏನಂದ್ರೆ ಇನ್ಸುಲಿನ್ ಏನ್ ಮಾಡುತ್ತೆ ಅಂದ್ರೆ ಗ್ಲೂಕೋಸ್ ಮಾಲಿಕ್ಯೂಲ್ ಅಂದ್ರೆ ಶುಗರ್ ಮಾಲಿಕ್ಯೂಲ್ಸ್ ನ ಸೆಲ್ ಒಳಗಡೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಟ್ ವರ್ಕ್ಸ್ ಆಸ್ ಎ ಕೀ ಟು ಅವರ್ ಸೆಲ್ಸ್.
ಆವಾಗ ಗ್ಲುಕೋಸ್ ಇಲ್ಲ ಶುಗರ್ ನಮ್ಮ ಸೆಲ್ ಒಳಗಡೆ ಹೋಗುತ್ತೆ. ಸೊ ಬಿಕಾಸ್ ಈಚ್ ಅಂಡ್ ಎವ್ರಿ ಸೆಲ್ ನೀಡ್ಸ್ ಗ್ಲುಕೋಸ್ ಆರ್ ಶುಗರ್ ಟು ಪ್ರೊಡ್ಯೂಸ್ ಎನರ್ಜಿ ಇನ್ ಅವರ್ ಸೆಲ್ಸ್. ಸೊ ನಮ್ಗೆ ಎನರ್ಜಿ ಎಲ್ಲಿಂದ ಪ್ರೊಡಕ್ಷನ್ ಆಗುತ್ತೆ? ಸೊ ಇಟ್ ಇಸ್ ನಾಟ್ ಕಾಲು ಕೈಯಿಂದಲ್ಲ, ನಮ್ಮ ಇಡೀ ಬಾಡಿಯಿಂದ ಎಷ್ಟು ಸೆಲ್ಸ್ ಇದೆ ಪ್ರತಿಯೊಂದು ಸೆಲ್ಲಲ್ಲೂ ಎನರ್ಜಿ ಪ್ರೊಡಕ್ಷನ್ ಆಗುತ್ತೆ. ಸೊ ವಿತೌಟ್ ದಿಸ್ ಗ್ಲುಕೋಸ್ ಮಾಲಿಕ್ಯೂಲ್ ಗೆಟಿಂಗ್ ಇನ್ ಸೈಡ್ ದ ಸೆಲ್ ಅದು ಎನರ್ಜಿ ಪ್ರೊಡಕ್ಷನ್. ಅದಕ್ಕೆ ಇನ್ಸುಲಿನ್ ಇಸ್ ವೆರಿ ವೆರಿ ಇಟ್ ಪ್ಲೇಸ್ ಎ ಮೇಜರ್ ಕೀ ರೋಲ್ ಅಂತ ಹೇಳ್ಬೋದು. ಸೊ ಇನ್ನೊಂದು ಪಿಕ್ಚರ್ ಇನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕಂದ್ರೆ ನೋಡಿ, ಇದು ಬ್ಲಡ್ ಸ್ಟ್ರೀಮ್. ಬ್ಲಡ್ ಸ್ಟ್ರೀಮ್ ಅಲ್ಲಿ ಏನಂದ್ರೆ ಈ ಕೀ ಅಂತ ಇದೆಲ್ಲ ಇದು ಇನ್ಸುಲಿನ್ ಅಂತ ಹೇಳಿ. ವೈಟ್ ಇರೋದೆಲ್ಲ ಗ್ಲುಕೋಸ್ ಶುಗರ್ ಮಾಲಿಕ್. ಸೊ ಶುಗರ್ ಸಹ ನಾರ್ಮಲಿ ವೈಟ್ ಇರುತ್ತಲ್ವಾ, ಸೊ ಅದು ಹೆಚ್ಚಾಗಿರುತ್ತೆ. ಅದೇ ತರ ಏನಂದ್ರೆ ಪ್ಯಾಂಕ್ರಿಯಾಸ್ ಈ ಇನ್ಸುಲಿನ್ ಉತ್ಪತ್ತಿ ಮಾಡುತ್ತೆ. ಅದು ಹೋಗ್ಬಿಟ್ಟು ಏನಂದ್ರೆ ಇಲ್ಲಿ ಸೆಲ್ ಇದೆಯಲ್ಲ ಯೆಲ್ಲೋ ಕಲರ್, ಅಲ್ಲಿ ಒಂದು ಲಾಕ್ ಇದೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ಅದು ಲಾಕ್ ಓಪನ್ ಮಾಡುತ್ತೆ. ಆ ಲಾಕ್ ಓಪನ್ ಮಾಡಿದ ತಕ್ಷಣ ಒಳಗಡೆ ಏನಾಗುತ್ತೆ, ಈ ವೈಟ್ ಕಲರ್ ಶುಗರ್ ಮಾಲಿಕ್ಯೂಲ್ಸ್ ಒಳಗಡೆ ಹೋಗ್ಬಿಟ್ಟು ಸೊ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಫಾರ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ಸೊ ಆಕ್ಚುಲಿ ವಾಟ್ ಹ್ಯಾಪನ್ಸ್ ವೆನ್ ಹ್ಯಾವ್ ಡಯಾಬಿಟಿಸ್? ಸೊ ಬೇಸಿಕಲಿ ನಮ್ಮ ಬಾಡಿನಲ್ಲಿ ವೆನ್ ದೇರ್ ಇಸ್ ನಾಟ್ ಎನಫ್ ಇನ್ಸುಲಿನ್, ಇಲ್ಲ ಇನ್ಸುಲಿನ್ ಉತ್ಪತ್ತಿ ಆಗದೆ ಇರ್ಬೋದು, ಇಲ್ಲ ಇರೋ ಇನ್ಸುಲಿನ್ ವರ್ಕ್ ಆಗದೆ ಇರ್ಬೋದು, ಅವಾಗ ಏನಾಗುತ್ತೆ, ಆ ಬ್ಲಡ್ ಸ್ಟ್ರೀಮ್ ಅಲ್ಲಿ ಆ ಶುಗರ್ ಹಂಗೆ ಉಳ್ಕೊಂಡ್ಬಿಡುತ್ತೆ. ಅವಿಂದ ಯಾವಾಗ ಬ್ಲಡ್ ಗ್ಲುಕೋಸ್ ಗೆಟ್ಸ್ ಟೂ ಹೈ, ಸಮ್ ಗ್ಲುಕೋಸ್ ಲೆವೆಲ್ಸ್ ದ ಬಾಡಿ ಥ್ರೂ ದ ಎಲ್ಲ ಕಡೆ ಟಿಶ್ಯೂಸ್ಗೆಲ್ಲ ಹೋಗುತ್ತೆ. ಸೊ ವಾಟರ್ ಲೆವೆಲ್ಸ್ ಆಲ್ಸೋ, ವಾಟರ್ ಗ್ಲುಕೋಸ್ ಜೊತೆ ಏನಾಗುತ್ತೆ, ವಾಟರ್ ಏನಾಗುತ್ತೆ ಲೀವ್ಸ್ ದ ಬಾಡಿ ವಿತ್ ದ ಗ್ಲುಕೋಸ್. ನಮ್ಗೆ ಕಿಡ್ನಿಲಿ ಏನಾಗುತ್ತೆ, ಸ್ವಲ್ಪ ಗ್ಲುಕೋಸ್ ಜೊತೆ ಯೂರಿನ್ ಜೊತೆ ಗ್ಲುಕೋಸ್ ಹೋಗುತ್ತೆ. ಅದಕ್ಕೆ ಯೂರಿನ್ ಶುಗರ್ ನ ಟೆಸ್ಟ್ ಮಾಡ್ತಾರೆ ಸಾಮಾನ್ಯವಾಗಿ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್. ಸಪೋಸ್ ಈಗ ನಾವು ಹೊಟ್ಟೆನಲ್ಲಿ ಏನಾದರೂ ಕಾರ್ಬೋಹೈಡ್ರೇಟ್ ತಗೊಂಡ್ರೆ, ಸೊ ಇಟ್ ಇಸ್ ಶುಗರ್ ಕ್ಯೂಬ್ಸ್, ಸೊ ಗ್ಲುಕೋಸ್. ಸೊ ಈ ಗ್ಲುಕೋಸ್ ಏನಂತೆ ಬ್ಲಡ್ ಸ್ಟ್ರೀಮ್ ಅಲ್ಲಿ ಬರುತ್ತೆ. ಸೊ ನೋಡಿ, ಇಲ್ಲಿ ಗ್ಲುಕೋಸ್ ಮಾಲಿಕ್ಯೂಲ್ಸ್ ಜಾಸ್ತಿ ಇದೆ, ಆಕ್ಚುಲಿ ಇನ್ಸುಲಿನ್ ಕಡಿಮೆ ಇದೆ. ಸೊ ಇನ್ಸುಲಿನ್ ಕೀ ಇದೆಯಲ್ಲ, ಇನ್ಸುಲಿನ್ ಪ್ಯಾಂಕ್ರಿಯಸ್ ಇಂದ ಉತ್ಪತ್ತಿ ಆಗಿದ್ದು. ಇಲ್ಲಿ ಏನಂದ್ರೆ ಸೆಲ್ ಅಲ್ಲಿ ಎರಡು ಸೆಲ್ ಅಲ್ಲಿ ಲಾಕ್ ಆಗಿದೆ, ಲಾಕ್ ಓಪನ್ ಆಗಿಲ್ಲ. ಸೊ ಒಂದೇ ಒಂದು ಸೆಲ್ ಅಲ್ಲಿ ಓಪನ್ ಆಗಿದೆ. ಸೊ ಅವಾಗ ಏನಾಗುತ್ತೆ, ಈ ಗ್ಲುಕೋಸ್ ಈ ಸೆಲ್ಗೆ ಎಂಟರ್ ಆಗುತ್ತೆ, ಬೇರೆ ಸೆಲ್ಗಳಲ್ಲಿ ಎಂಟರ್ ಆಗಲ್ಲ. ಆತರ ಬಾಡಿನಲ್ಲಿ ಸುಮಾರು ಸೆಲ್ಸ್ ಒಳಗಡೆ ಈ ಗ್ಲುಕೋಸ್ ಎಂಟರ್ ಆಗೋದಿಲ್ಲ. ಓಕೆ, ಸೊ ಬಿಕಾಸ್ ಆಫ್ ಇಲ್ಲಿ ಪ್ಯಾಂಕ್ರಿಯಸ್ ಇಂದ ಇನ್ಸುಲಿನ್ ಕಡಿಮೆ ಉತ್ಪತ್ತಿ ಆಗ್ತಾ ಇರ್ಬೋದು, ಇಲ್ಲ ಇಲ್ಲಿ ಉತ್ಪತ್ತಿ ಆಗಿ ಆಗೇ ಇರೋ ಇನ್ಸುಲಿನ್ ಇದೆಯಲ್ಲ ಅದು ವರ್ಕ್ ಆಗದೇನೆ ಇರ್ಬೋದು. ಓಕೆ, ಈ ಲಾಕ್ ಅಲ್ಲಿ ಹೋಗಿ ವರ್ಕ್ ಆಗದೆ ಇದ್ರೆ ಅವಾಗ ಏನಾಗುತ್ತೆ, ಸೊ ಬ್ಲಡ್ ಅಲ್ಲಿ ಗ್ಲುಕೋಸ್ ಲೆವೆಲ್ಸ್ ಹೆಚ್ಚಾಗುತ್ತೆ, ಎನರ್ಜಿ ಲೆವೆಲ್ಸ್ ಡ್ರಾಪ್ ಆಗುತ್ತೆ. ಸೊ ಯಾವಾಗ ಬ್ಲಡ್ ಗ್ಲುಕೋಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಸೊ ಆಕ್ಚುಲಿ ಬ್ಲಡ್ ಗ್ಲುಕೋಸ್ ಲೆವೆಲ್ ಹೆಚ್ಚಾದಂಗೆ ಇನ್ಸುಲಿನ್ ಏನ್ ಮಾಡ್ತಾ, ಪ್ಯಾಂಕ್ರಿಯಾಸ್ ಏನ್ ಮಾಡ್ತಾರೆ, ಇನ್ಸುಲಿನ್ ಉತ್ಪತ್ತಿ ಮಾಡ್ತಾ ಇರುತ್ತೆ. ಓಕೆ, ಸೊ ಬೇಸಿಕಲಿ ಸಿಂಪ್ಟಮ್ಸ್, ಈ ಬ್ಲಡ್ ಗ್ಲುಕೋಸ್ ಲೆವೆಲ್ಸ್ ಜಾಸ್ತಿ ಆದ್ರೆ, ಅಂದ್ರೆ ಹೈಪರ್ ಗ್ಲೈಸಿಮಿಯಾ ಆದ್ರೆ, ಇನ್ಕ್ರೀಸ್ಡ್ ಬ್ಲಡ್ ಶುಗರ್ ಆದ್ರೆ ಏನೇನು ಸಿಂಪ್ಟಮ್ಸ್ ಬರುತ್ತೆ ಸಾಮಾನ್ಯ? ದಿಸ್ ಆರ್ ದಿ ಕಾಮನ್ ಸಿಂಪ್ಟಮ್ಸ್. ಇದ್ರ ಜೊತೆ ತುಂಬಾ ಅನೇಕ ಸಿಂಪ್ಟಮ್ಸ್ಗಳು ಇದೆ. ಇದೆಲ್ಲ ಕಾಮನ್ ಸಿಂಪ್ಟಮ್ಸ್ ಅಲ್ಲಿ ಯಾವಾಗ್ಲೂ ಹೊಟ್ಟೆ ಹಸು ಜಾಸ್ತಿ ಇರುತ್ತೆ, ತುಂಬಾ ಟಯರ್ಡ್ನೆಸ್ ಇರುತ್ತೆ, ಆಮೇಲೆ ಥರ್ಸ್ಟಿ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಆ ಗ್ಲುಕೋಸ್ ಸ್ವಲ್ಪ ಹೋಗ್ತಾ ಇರುತ್ತಲ್ಲ ಬ್ಲಡ್ ಅಲ್ಲಿ ಹೆಚ್ಚಾಗಿರೋದೆಲ್ಲ ಸ್ವಲ್ಪ ಏನಂದ್ರೆ ಕಿಡ್ನಿಯಿಂದ ಯೂರಿನ್ ಮೂಲಕ ಹೋಗ್ತಾ ಇರುತ್ತೆ. ಸೊ ಕೆಲವು ಗ್ಲುಕೋಸ್ ಮಾಲಿಕ್ಯೂಲ್ಸ್ ರೀಅಬ್ಸಾರ್ಬ್ ಕೂಡ ಆಗ್ತಾ ಇರುತ್ತೆ. ಸೊ ಫ್ರೀಕ್ವೆಂಟ್ ಯೂರಿನೇಷನ್, ಅದರಿಂದ ಆ ಫ್ರೀಕ್ವೆಂಟ್ ಯೂರಿನೇಷನ್ ಇಂದ ಏನಾಗುತ್ತೆ, ತುಂಬಾ ಡ್ರೈನೆಸ್, ಥರ್ಸ್ಟಿ ಜಾಸ್ತಿ ಆಗ್ತಾ ಇರುತ್ತೆ, ಮತ್ತೆ ಕೆಲವು ಸಲ ನಾಸಿಯ ಮತ್ತೆ ವಾಮಿಟಿಂಗ್ ಬರೋಂಗು ಇರುತ್ತೆ. ಆಮೇಲೆ ತುಂಬಾ ಕಾಮನ್ ಆಗಿ ಏನಂದ್ರೆ ವಿಷನ್ ಬ್ಲರ್ ಆಗಿರುತ್ತೆ. ಸೊ ಇಟ್ ಇಸ್ ನಾಟ್ ಕ್ಲಿಯರ್, ಸ್ವಲ್ಪ ಕಣ್ಣುಗಳು ದೃಷ್ಟಿ ಎಲ್ಲ ಸ್ವಲ್ಪ ವೀಕ್ ಆಗ್ತಾ ಬರುತ್ತೆ. ಮತ್ತೆ ಕೆಲವ್ರಿಗೆ ಸಡನ್ ವೆಯ್ಟ್ ಲಾಸ್ ಆಗುತ್ತೆ, ಕೆಲವ್ರಿಗೆ ವೆಯ್ಟ್ ಗೇನ್ ಆಗುತ್ತೆ, ಎರಡು ಆಗುತ್ತೆ. ಆಮೇಲೆ ಮತ್ತೆ ಸೆಕ್ಷುಯಲ್ ಪ್ರಾಬ್ಲಮ್ಸ್ ತುಂಬಾ ಕಾಮನ್ ಇರುತ್ತೆ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ. ಮತ್ತೆ ಸ್ಲೋ ಹೀಲಿಂಗ್ ಆಫ್ ವುಂಡ್ಸ್. ಸೊ ಇದೆಲ್ಲ ಏನಂದ್ರೆ ಕಾಮನ್ ಸಿಂಪ್ಟಮ್ಸ್. ಇದ್ರ ಜೊತೆ ಬೇರೆ ಈ ಟಿಂಗ್ಲಿಂಗ್ ಇಂದ ಇದು ಬರ್ನಿಂಗ್ ಫೀಟ್ ಸಿಂಡ್ರೋಮ್ ಅದೆಲ್ಲ ಇನ್ನು ಕೆಲವು ಸಿಂಪ್ಟಮ್ಸ್ ಗಳು ಸೊ ಕೆಲವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ವಾಟ್ ಕೈಂಡ್ ಆಫ್ ಡಯಾಬಿಟಿಸ್ ಡು ಹ್ಯಾವ್? ಡಯಾಬಿಟಿಸ್ ಅಲ್ಲಿ ಎಷ್ಟು ತರ ಇದೆ? ಸೊ ಡಯಾಬಿಟಿಸ್ ಅಲ್ಲಿ ಏನಂದ್ರೆ ಎರಡು ತರ ಇದೆ, ಟೈಪ್ ಒನ್ ಡಯಾಬಿಟಿಸ್ ಮತ್ತೆ ಟೈಪ್ ಟೂ ಡಯಾಬಿಟಿಸ್ ಅಂದ್ರೆ. ಸೊ ಟೈಪ್ ಒನ್ ಡಯಾಬಿಟಿಸ್ ಅಲ್ಲಿ ಏನಂದ್ರೆ, ಸೊ ಮೋಸ್ಟ್ ಕಾಮನ್ ಟೈಪ್ ಆಫ್ ಡಯಾಬಿಟಿಸ್ ಸಾಮಾನ್ಯವಾಗಿ ಚಿಲ್ಡ್ರನ್ ಜುವೆನೈಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ, ಅವ್ರ ಕಾಣಿಸ್ಕೊಳುತ್ತೆ, ಇಲ್ಲ ಟೀನೇಜ್ ಅವರಲ್ಲಿ, ಮತ್ತೆ ಯಂಗ್ ಅಡಲ್ಟ್ಸ್ ಅಲ್ಲಿ ಕೂಡ ಕಾಣಿಸ್ಕೋಬಹುದು. ಇದು ಕೆಲವು ಸಲ ಏನಂದ್ರೆ ಈ ಮಕ್ಕಳಲ್ಲೆಲ್ಲ ಬರೋದು, ಇಟ್ಸ್ ಬಿಕಾಸ್ ಆಫ್ ಆಟೋಇಮ್ಯೂನ್ ಡಿಸಾರ್ಡರ್ ಇಂದ ಬರಬಹುದು. ಸೊ ಆಟೋಇಮ್ಯೂನ್ ಡಿಸಾರ್ಡರ್ ಅಂದ್ರೆ, ಸೊ ನಮ್ಮ ಬಾಡಿ ಡಿಫೆನ್ಸ್ ಸಿಸ್ಟಮ್ ಏನಂದ್ರೆ, ನಮ್ಮ ಪ್ಯಾಂಕ್ರಿಯಾಸ್ ಅಲ್ಲಿ ಇರೋ ಅದು ಬೀಟಾ ಸೆಲ್ಸ್ ಎಲ್ಲಿ ಅದು ಇನ್ಸುಲಿನ್ ಉತ್ಪತ್ತಿ ಮಾಡೋದು, ಆ ಬೀಟಾ ಸೆಲ್ಸ್ನೆಲ್ಲ ಏನಂದ್ರೆ ಡಿಸ್ಟ್ರಾಯ್ ಮಾಡ್ಬಿಟ್ಟಿರುತ್ತೆ.
ಸೊ ಆದ್ರಿಂದ ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗಲ್ಲ. ಆಮೇಲೆ ದ ಬಾಡಿ ಹ್ಯಾಸ್ ಎ ಲಿಟಲ್ ಆರ್ ನೋ ಇನ್ಸುಲಿನ್, ಆ ಮಟ್ಟಕ್ಕೆ ಹೋಗ್ಬಿಡುತ್ತೆ. ಯು ವಿಲ್ ಆಲ್ವೇಸ್ ನೀಡ್ ಟು ಟೇಕ್ ಇನ್ಸುಲಿನ್. ಅವಾಗ ಏನಂದ್ರೆ ನಾವು ಹೊರಗಡೆಯಿಂದ ಇನ್ಸುಲಿನ್ ಇಂಜೆಕ್ಷನ್ ತಗೋಬಾರ್ದು. ಸೊ ಟೈಪ್ ಒನ್ ಅಲ್ಲಿ ನಾವು ಇನ್ಸುಲಿನ್ ಇಂಜೆಕ್ಷನ್ಸ್ ತಗೊಳ್ತಾರೆ ಇನ್ಸುಲಿನ್. ಸೊ ಇದರಲ್ಲಿ ಏನಂದ್ರೆ ಇದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನೋಡಿ. ಸೊ ಈ ಹೊಟ್ಟೆನಲ್ಲಿ ಸಿ ನಾವು ಕಾರ್ಬೋ ತಗೊಂಡಿರೋ ಕಾರ್ಬೋಹೈಡ್ರೇಟ್ ಇಂದ ಗ್ಲೂಕೋಸ್ ಏನಾಗುತ್ತೆ ಬ್ಲಡ್ ಸ್ಟ್ರೀಮ್ಗೆ ಹೋಗುತ್ತೆ, ಬ್ಲಡ್ ವೆಸಲ್ಗೆ ಹೋಗುತ್ತೆ. ಆ ಬ್ಲಡ್ ವೆಸಲ್ಗೆ ಹೋದ್ಮೇಲೆ ಸೊ ಪ್ಯಾಂಕ್ರಿಯಾಸ್ ಇಂದ ಅಲ್ಲಿ ಹೋದ ತಕ್ಷಣ ಪ್ಯಾಂಕ್ರಿಯಾಸ್ ಏನ್ ಮಾಡುತ್ತೆ, ಮೇಕ್ಸ್ ಲಿಟಲ್ ಆರ್ ನೋ ಇನ್ಸುಲಿನ್. ಇಲ್ಲಿ ನೋಡಿ ಇನ್ಸುಲಿನ್ ಲೆವೆಲ್ಸ್ ಈ ಗ್ರೀನ್ ಕಲರ್ ಇದೆಯಲ್ಲ, ತುಂಬಾ ಕಡಿಮೆ ಇನ್ಸುಲಿನ್ ಇರುತ್ತೆ ಅದು. ಆದ್ರಿಂದ ಎಷ್ಟೊಂದು ಗ್ಲೂಕೋಸ್ ಶುಗರ್ ಮಾಲಿಕ್ಯೂಲ್ಸ್ಗೆ ಅಷ್ಟು ಕಡಿಮೆ ಇನ್ಸುಲಿನ್ ಸಾಕಾಗೋದಿಲ್ಲ. ಅವಾಗ ಏನಾಗುತ್ತೆ, ಬ್ಲಡ್ ಅಲ್ಲಿ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಮತ್ತೆ ಏನಾಗುತ್ತೆ, ಸೊ ಇಲ್ಲಿಂದ ಈ ಬ್ಲಡ್ ವೆಸಲ್ಲಿಂದ ಆ ಸೆಲ್ಸ್ ಮತ್ತೆ ಟಿಶ್ಯೂಸ್ಗೆ ಹೋಗೋದಿಲ್ಲ, ಗ್ಲೂಕೋಸ್ ಮಾಲಿಕ್ಯೂಲ್ ಟ್ರಾನ್ಸ್ಪೋರ್ಟ್ ಆಗೋದಿಲ್ಲ. ಸೊ ವಿಥೌಟ್ ಇನ್ಸುಲಿನ್, ಸಫಿಷಿಯಂಟ್ ಇನ್ಸುಲಿನ್, ಅದು ಗ್ಲೂಕೋಸ್ ಎಲ್ಲಿ ಆ ಸೆಲ್ಗೆ ರೀಚ್ ಆಗಬೇಕು ರೀಚ್ ಆಗೋದಿಲ್ಲ. ಸೊ ಅದಕ್ಕೆ ಈ ಟೈಪ್ ಒನ್ ಡಯಾಬಿಟಿಸ್ ಏನಂದ್ರೆ ಇನ್ಸುಲಿನ್ ಡೆಫಿಷಿಯನ್ಸಿ ಅಂತ ಹೇಳ್ತಾರೆ. ಇನ್ಸುಲಿನ್ ಕಡಿಮೆ ಉತ್ಪತ್ತಿ ಆಗ್ತಿದ್ರೆ, ಇಲ್ಲ ಉತ್ಪತ್ತಿನೇ ಆಗ್ತಿಲ್ಲ ಅಂದ್ರೆ. ಸೊ ಇದರ ಏನಂದ್ರೆ ನೋಡಿ, ಇಲ್ಲಿ ಬರೀ ಏನಂದ್ರೆ ನಮ್ಮ ರಕ್ತನಾಳದಲ್ಲಿ ಬರೀ ಗ್ಲೂಕೋಸ್ ಇದೆ, ಸೊ ಅದೇ ಹೆಚ್ಚಾಗಿದೆ. ಸೊ ಇನ್ಸುಲಿನೇ ಇಲ್ಲ. ಅವಾಗ ಏನಾಗಿದೆ, ಈ ಸೆಲ್ ಅಲ್ಲಿರೋ ಲಾಕ್ ಕಂಪ್ಲೀಟ್ ಆಗಿ ಇದು ಓಪನ್ ಮಾಡಕ್ಕೆ ಆಗೋದಿಲ್ಲ. ಸೊ ವಿಥೌಟ್ ಇನ್ಸುಲಿನ್, ಸೊ ಓನ್ಲಿ ವಿತ್ ಇನ್ಸುಲಿನ್ ದಿಸ್ ಲಾಕ್ ಕ್ಯಾನ್ ಬಿ ಓಪನ್. ಅವಾಗ ಏನಾಗುತ್ತೆ, ಈ ಶುಗರ್ ಆ ಗ್ಲೂಕೋಸ್ ಇರ್ಬೋದು ಆ ಸೆಲ್ ಒಳಗಡೆ ಹೋಗಿ ಎನರ್ಜಿ ಪ್ರೊಡಕ್ಷನ್ ಮಾಡುತ್ತೆ. ಸೊ ಟೈಪ್ ಟು ಡಯಾಬಿಟಿಸ್, ಸೊ ಟೈಪ್ ಟು ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ, ಇಟ್ ಇಸ್ ಮೋರ್ ಕಾಮನ್ ಇನ್ ಅಡಲ್ಟ್ಸ್. ಸೊ ಅದೇನಂದ್ರೆ ಸ್ವಲ್ಪ ಲೇಟರ್ ಸ್ಟೇಜ್ ಅಲ್ಲಿ ಬರುತ್ತೆ. ಸೊ ಮತ್ತೆ ಮಕ್ಕಳಲ್ಲೂ ಕೂಡ ಬರೋ ಚಾನ್ಸಸ್ ಇದೆ. ಬಟ್ ಇನ್ಸುಲಿನ್ ಇದ್ರಲ್ಲಿ ಏನಂದ್ರೆ ಬಾಡಿ ಇನ್ಸುಲಿನ್ ಉತ್ಪತ್ತಿ ಮಾಡುತ್ತೆ. ಅಂದ್ರೆ ನಾವು ತಗೊಂಡಿರೋ ಫುಡ್ ಅಲ್ಲಿ ಎಷ್ಟು ಶುಗರ್ ರಿಲೀಸ್ ಆಗುತ್ತೆ ಆ ಫುಡ್ ಇಂದ, ಅಷ್ಟು ಇದ್ ಮಾಡೋದಕ್ಕೆ ತಕ್ಕ ಮಟ್ಟಿಗೆನೆ ಅದು ಇನ್ಸುಲಿನ್ ಉತ್ಪತ್ತಿ ಮಾಡ್ತಾ ಇರುತ್ತೆ. ಸೊ ಬಟ್ ಅದು ಉತ್ಪತ್ತಿ ಮಾಡಿರೋ ಇನ್ಸುಲಿನ್ ಎಲ್ಲ ಬಳಕೆ ಆಗೋದಿಲ್ಲ. ಅದಕ್ಕೆ ಏನಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಆ ಇನ್ಸುಲಿನ್ ವರ್ಕ್ ಆಗೋದಿಲ್ವಲ್ಲ. ಸೊ ದ ಸೆಲ್ಸ್ ಆರ್ ಬಿಕಮ್ ರೆಸಿಸ್ಟೆಂಟ್ ಟು ದಟ್ ಇನ್ಸುಲಿನ್. ಆ ಕೀ ಈಗ ವರ್ಕ್ ಆಗೋದಿಲ್ಲ. ಇಟ್ ಮೇ ಬಿ ಕಂಟ್ರೋಲ್ಡ್ ಬೈ ಈಟಿಂಗ್ ಹೆಲ್ತಿ ಫುಡ್ಸ್, ಎಕ್ಸಸೈಸಿಂಗ್ ಎವ್ರಿ ಡೇ ಅಂಡ್ ಬಿಂಗ್ ಅಟ್ ಎ ಹೆಲ್ತಿ ವೇಟ್. ಸೊ ಸಮ್ಟೈಮ್ಸ್ ಯು ವಿಲ್ ನೀಡ್ ಎ ಪಿಲ್ಸ್ ಕೂಡ, ಟ್ಯಾಬ್ಲೆಟ್ಸ್, ಸಾಮಾನ್ಯವಾಗಿ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಇವರೆಲ್ಲ ಸಾಮಾನ್ಯವಾಗಿ ಟೈಪ್ ಟು ಡಯಾಬಿಟಿಸ್ ಅಂದ್ರೆ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತಾರೆ. ಸೊ ಇದೇ ಜಾಸ್ತಿ ಜನಕ್ಕೆ ಹೆಚ್ಚಾಗಿರೋದು ಡಯಾಬಿಟಿಸ್ ಮೆಲಿಟಸ್. ಸೊ ಅವ್ರು ಏನಂದ್ರೆ ಟ್ಯಾಬ್ಲೆಟ್ ಅಲ್ಲಿ ಸೊ ದೇ ಕ್ಯಾನ್ ಮ್ಯಾನೇಜ್ ದೇರ್ ಬ್ಲಡ್ ಶುಗರ್ ಲೆವೆಲ್ಸ್. ಸೊ ಕೆಲವ್ರಿಗೆ ಏನಂದ್ರೆ ಕೆಲವು ಸಲ ಈ ಮೆಡಿಕಲ್ ಕಂಡೀಷನ್ ಅಲ್ಲಿ ಎಲ್ಲ ಸರ್ಜರಿ ಮಾಡ್ಬೇಕಾಗತ್ತೆ, ಇಲ್ಲ ಹಾಸ್ಪಿಟಲ್ ಏನೋ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ, ಇಲ್ಲ ಡೆಂಟಲ್ ಇದೆಲ್ಲ ಇರುತ್ತೆ ಟ್ರೀಟ್ಮೆಂಟ್ ಇದ್ದಾಗ, ಅವಾಗ ಏನಂದ್ರೆ ಅವಾಗ ಇನ್ಸುಲಿನ್ ಕೊಟ್ಬಿಟ್ಟು ಬ್ಲಡ್ ಶುಗರ್ ಲೆವೆಲ್ಸ್ ಕಡಿಮೆ ಮಾಡ್ಕೊಂಡು ಆ ಪ್ರೊಸೀಜರ್ ಮುಗಿಸ್ಬಿಟ್ಟು ಇದು ಮಾಡ್ತಾರೆ ನಾರ್ಮಲ್ ತಗೊಂಡು. ಸೊ ಟೈಪ್ ಟು ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ, ಇಲ್ಲಿಂದ ನಮ್ಮ ಹೊಟ್ಟೆಯಿಂದ ನಾವು ತಗೊಂಡಿರೋ ಕಾರ್ಬೋಹೈಡ್ರೇಟ್ ಅಲ್ಲಿ ಎಷ್ಟು ಗ್ಲೂಕೋಸ್ ರಿಲೀಸ್ ಆಗುತ್ತೆ ಅದು ಬ್ಲಡ್ ಸ್ಟ್ರೀಮ್ ಎಂಟರ್ ಆಗುತ್ತೆ. ಇಲ್ಲಿ ನೋಡಿ ಪ್ಯಾಂಕ್ರಿಯಾಸ್ ಇಂದ ಸುಮಾರು ಗ್ರೀನ್ ಕಲರ್ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಸೊ ಸಾಕಷ್ಟು ಇನ್ಸುಲಿನ್ ಇದೆ, ಅದು ಗ್ಲೂಕೋಸ್ ಎಷ್ಟು ಬೇಕೋ ಅಷ್ಟು ಎಲ್ಲದ್ರ ಜೊತೆ ಒಂದೊಂದು ಇನ್ಸುಲಿನ್ ಇದ್ದೇ ಇದೆ. ಬಟ್ ಏನಂದ್ರೆ ಈ ದೀಸ್ ಗ್ಲೂಕೋಸ್ ಅನೇಬಲ್ ಟು ಎಂಟರ್ ದಿ ಬಾಡಿ ಎಫೆಕ್ಟಿವ್ಲಿ. ಯಾಕೆಂದ್ರೆ ಬಿಕಾಸ್ ಇದೇನಂದ್ರೆ ಬಿಕಾಸ್ ಆಫ್ ದಿ ಇನ್ಸುಲಿನ್ ರೆಸಿಸ್ಟೆನ್ಸ್. ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಏನಾಗುತ್ತೆ, ಅದು ಸೆಲ್ ಒಳಗಡೆ ಎಂಟರ್ ಆಗೋದಕ್ಕೆ ಆಗೋದಿಲ್ಲ. ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸಸ್ ಇನ್ ದ ಬಾಡಿ ಮೇಕ್ಸ್ ಇಟ್ ಡಸ್ ನಾಟ್ ವರ್ಕ್. ಸೊ ಇದ್ರಲ್ಲಿ ನೋಡಿ, ಇದರಲ್ಲಿ ಬೇಸಿಕಲಿ ಇದು ಇನ್ಸುಲಿನ್ ಈ ಲಾಕ್ ನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಅವಾಗ ಏನಂದ್ರೆ ಸೆಲ್ ಅಲ್ಲಿ ಗ್ಲೂಕೋಸ್ ಇರೋದಿಲ್ಲ. ಸೊ ಯಾವಾಗ ಸೆಲ್ ಒಳಗಡೆ ಗ್ಲೂಕೋಸ್ ರೀಚ್ ಆಗಕ್ ಆಗೋದಿಲ್ಲ, ಎನರ್ಜಿ ಪ್ರೊಡಕ್ಷನ್ ಆಗೋದಿಲ್ಲ, ಸುಸ್ತಾಗುತ್ತೆ. ಸೊ ದಟ್ ಈಸ್ ದ ಫಸ್ಟ್ ಅಂಡ್ ಮೇಜರ್ ಸಿಂಪ್ಟಮ್ಸ್. ಯಾವಾಗ್ಲೂ ಆಲ್ವೇಸ್ ಟೈರ್ಡ್ ಅಂಡ್ ಫ್ಯಾಟಿಗ್ ಆಗಿ ಇರ್ತಾರೆ. ದಟ್ ಇಸ್ ಸೇಮ್ ಇದರಲ್ಲೂ ಅಷ್ಟೇ. ಸಿ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಉತ್ಪತ್ತಿ ಮಾಡುತ್ತೆ, ಇನ್ಸುಲಿನ್ ರಿಸೆಪ್ಟರ್ ಇಲ್ಲಿ ಓಪನ್ ಮಾಡುತ್ತೆ, ಅವಾಗ ಏನಂದ್ರೆ ಗ್ಲೂಕೋಸ್ ಎಂಟರ್ ಆಗುತ್ತೆ ಒಳಗಡೆ. ಸೊ ಇದರಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಎಲ್ತಿ ಪ್ಯಾಂಕ್ರಿಯಾಸ್, ಎಲ್ತಿ ಇನ್ಸುಲಿನ್, ಮತ್ತೆ ಎಲ್ತಿ ಶುಗರ್ ಲೆವೆಲ್ಸ್ ಇರುತ್ತೆ. ಸೊ ಅಲ್ಲಿ ಎನರ್ಜಿ ಪ್ರೊಡಕ್ಷನ್ ಆಗುತ್ತೆ. ಅದೇ ರೈಟ್ ಸೈಡ್ ಇದ್ರೆ ಟೈಪ್ ಟು ಡಯಾಬಿಟಿಸ್ ಅಲ್ಲಿ ಎಸ್ಪೆಷಲಿ ಡಯಾಬಿಟಿಸ್ ಮೆಲಿಟಸ್ ಅಲ್ಲಿ ಅಂತ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ, ಬಟ್ ಓನ್ಲಿ ಥಿಂಗ್ ಆ ರಿಸೆಪ್ಟರ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಓಪನ್ ಮಾಡೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಈ ಗ್ಲೂಕೋಸ್ ಶುಗರ್ ಎಲ್ಲ ಹೊರಗಡೆನೆ ಉಳ್ಕೊಂಡ್ಬಿಡುತ್ತೆ, ಸೆಲ್ ಒಳಗಡೆ ಎಂಟರ್ ಆಗಕ್ಕಾಗೋದಿಲ್ಲ. ಸೊ ಅವಾಗ ಏನಂದ್ರೆ ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸೊ ಬೇಸಿಕಲಿ ಇದು ಸ್ವಲ್ಪ ಇಮೇಜ್ ಸ್ವಲ್ಪ ಬ್ಲರ್ ಆಗಿದೆ, ಬಟ್ ಏನಂದ್ರೆ ಇದು ಒಂದು ಅರ್ಥ ಮಾಡ್ಕೊಳ್ಳಿ. ಸಿ ಮಧ್ಯದಲ್ಲಿ ಏನಂದ್ರೆ ಪ್ಯಾಂಕ್ರಿಯಾಸ್ ಒಳಗಡೆ ಮಧ್ಯದಲ್ಲಿ ಉಂಟಾಗ್ತಿದೆ, ಅಲ್ಲೇನಂದ್ರೆ ಡೈಜೆಸ್ಟಿವ್ ಜ್ಯೂಸಸ್ ಎಲ್ಲ ಉತ್ಪತ್ತಿ ಆಗ್ಬಿಟ್ಟು ಇಲ್ಲಿ ಬರುತ್ತೆ. ಈ ಮೇಲ್ಗಡೆ ಒಂದು ಪಿಂಕ್ ಕಲರ್ ಇದೆಯಲ್ಲ, ಸೊ ಇಲ್ಲಿ ಈ ರಕ್ತನಾಳಗಳು ಸುತ್ತ ಪ್ಯಾಂಕ್ರಿಯಾಸ್ ಸುತ್ತ ರಕ್ತನಾಳಗಳು ಇರ್ತಲ್ಲ, ಅದರಲ್ಲಿ ನಮ್ಗೆ ಏನಂದ್ರೆ ಈ ಹಾರ್ಮೋನ್ಸ್ ಇನ್ಸುಲಿನ್ ಮತ್ತೆ ಗ್ಲೂಕೋಗಾನು ಬ್ಲಡ್ಗೆ ಹೋಗುತ್ತೆ.
ಸೊ ಅಲ್ಲಿ ಬ್ಲಡ್ ಅಲ್ಲಿ ಗ್ಲುಕೋಸ್ ಇರುತ್ತಲ್ಲ, ಈ ಹೊಟ್ಟೆಯಿಂದ ಬರೋ ಗ್ಲುಕೋಸ್ ಎಲ್ಲ ರಕ್ತ ನಾಳದಿರುತ್ತೆ, ಸೊ ಅದಕ್ಕೆ ತಕ್ಕಂತೆ ಇದು ಮಾಡ್ತೀವಿ. ಒಂದು ಅಮೇಝಿಂಗ್ ಥಿಂಗ್ ಏನ್ ಮಾಡ್ಕೊಳ್ಬೇಕಂದ್ರೆ ತಿಳ್ಕೊಬೇಕಂದ್ರೆ, ಸಿ ಸಾಮಾನ್ಯವಾಗಿ ನಾವೆಲ್ಲ ಬ್ಲಡ್ ಶುಗರ್ ಟೆಸ್ಟ್ ಯಾವಾಗ ಮಾಡಿಸ್ತೀವಿ? ತಿಂಗಳಿಗೆ ಒಂದ್ಸಲ ಮಾಡಿಸ್ಬೋದು, ಇಲ್ಲ ಕೆಲವರು ಡಯಾಬಿಟಿಕ್ ಪೇಷಂಟ್ಸ್ ಓಕೆ 6 ಮಂತ್ಸ್ ಒಂದ್ಸಲ ಮಾಡಿಸ್ಬೋದು, ಎಲ್ಲ ಇದು ಮಾಡ್ಬೋದು. ಬಟ್ ಒಂದು ಅಮೇಝಿಂಗ್ ಥಿಂಗ್ ಅಬೌಟ್ ಅವರ್ ಬಾಡಿ ಏನಂದ್ರೆ, ಸೊ ನಾವು ವೆನೆವರ್ ವಿ ಈಟ್ ಎನಿ ಫುಡ್, ನಾವು ಬಾಯಿನಲ್ಲಿ ಅಗೆಕ್ಕೆ ಶುರು ಮಾಡಿದ ತಕ್ಷಣ ವೆನೆವರ್ ಫುಡ್ ಪ್ರೆಸೆಂಟ್ ಇನ್ ದ ಮೌತ್, ನಾವು ಡೈಜೆಷನ್ ಪ್ರಾಸೆಸ್ ಬಿಗಿನ್ಸ್ ಅವೆ. ಅದರಲ್ಲಿ ಸಿ ಇಟ್ ಸ್ಕ್ಯಾನ್ಸ್, ಸಿ ಹೌ ಮಚ್ ಕಾರ್ಬೋಹೈಡ್ರೇಟ್ ಇಸ್ ದೇರ್ ಅಂತ. ಸೊ ಆಮೇಲೆ ಹೊಟ್ಟೆಗೆ ಹೋದ್ಮೇಲೆ ಸೊ ಅದರಿಂದ ಎಷ್ಟು ಗ್ಲುಕೋಸ್ ಉತ್ಪತ್ತಿ ಆಗುತ್ತೆ ಅಂತ, ಸೊ ಬ್ರೈನ್ ಸ್ಕ್ಯಾನ್ಸ್ ದಟ್ ದ ಅಮೌಂಟ್ ಆಫ್ ದ ಗ್ಲುಕೋಸ್ ರಿಲೀಸ್ ಫ್ರಮ್ ಅವರ್ ಫುಡ್. ಅದಕ್ಕೆ ಒಂದ್ ಸೆಕೆಂಡ್, ಆಡಿಯೋ ಕ್ಲಿಯರ್ ಇದೆಯಾ? ಹಲೋ, ಕ್ಲಿಯರ್ ಇದೆ. ಕ್ಲಿಯರ್ ಇದೆಯಲ್ಲ, ಕ್ಲಿಯರ್ ಇದೆ, ಬಟ್ ಸ್ವಲ್ಪ ಎಕೋ ಆಗ್ತಾ ಇದೆ. ಎಕೋ ಕ್ಲಿಯರ್ ಇದೆ ಸರ್, ಕ್ಲಿಯರ್ ಇದೆ, ಕ್ಲಿಯರ್ ಇದೆಲ್ಲ, ರೈಟ್. ಸೊ ಅವಾಗ ಏನಾಗುತ್ತೆ ನಮ್ಗೆ, ಈ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆದಂಗೆ ಈ ಪ್ಯಾಂಕ್ರಿಯಸ್ ಏನ್ ಮಾಡುತ್ತೆ, ಎಷ್ಟು ಬೇಕಷ್ಟು ಇನ್ಸುಲಿನ್ ಉತ್ಪತ್ತಿ ಮಾಡುತ್ತೆ. ಎಷ್ಟು ಶುಗರ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟು ಇನ್ಸುಲಿನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇನ್ಸುಲಿನ್ ಮುಖ್ಯ ಉದ್ದೇಶ ಏನಂದ್ರೆ, ಬ್ಲಡ್ ಅಲ್ಲಿ ಆ ಗ್ಲುಕೋಸ್ ಲೆವೆಲ್ಸ್ ನ ನಾರ್ಮಲ್ ಗಿಡದೆ ಅದು ಇಂಪಾರ್ಟೆಂಟ್ ಫಂಕ್ಷನ್. ಯಾಕೆಂದ್ರೆ ಅದರಲ್ಲಿ ಸಪೋಸ್ ಅದೇನಾದ್ರೂ ಅದು ಸೆಲ್ಗೆ ಅದು ಟ್ರಾನ್ಸ್ಪೋರ್ಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ, ಟ್ರಾನ್ಸ್ಫರ್ ಮಾಡಕ್ ಆಗಿಲ್ಲ, ಅದು ಲಾಕ್ ನ ಓಪನ್ ಮಾಡ್ಬಿಟ್ಟು ಸೆಲ್ ಒಳಗಡೆ ಕಳಿಸ್ಬಿಟ್ಟು ಎನರ್ಜಿ ಉತ್ಪತ್ತಿ ಮಾಡಕ್ ಆಗಿಲ್ಲ ಅಂದ್ರೆ ಏನ್ ಮಾಡುತ್ತೆ, ಸೊ ದೆನ್ ಇಟ್ ದೀಸ್ ಎಕ್ಸಸ್ ಗ್ಲುಕೋಸ್ ಏನಿರುತ್ತೆ ಬ್ಲಡ್ ಗ್ರೂಪಲ್ಲಿ, ಅದು ಇಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ವಲ್ಪ ಮಾತ್ರ ಯೂರಿನ್ ಅಲ್ಲಿ ಹೋಗುತ್ತೆ, ಮಿಕ್ಕಿದೆಲ್ಲ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದರಿಂದ ಕೆಲವು ಡಯಾಬಿಟಿಕ್ ಪೇಷಂಟ್ಸ್ ಏನಂದ್ರೆ ಕೆಲವರು, ಸೊ ದೇ ಗೇನ್ ಲಾಟ್ ಆಫ್ ವೆಯ್ಟ್, ಸೊ ವಿಥೌಟ್ ಹ್ಯಾವಿಂಗ್ ಪ್ರಾಪರ್ ಫುಡ್ ಆಲ್ಸೋ. ಸೊ ಅದರಿಂದ ಡಯಾಬಿಟಿಸ್ಗೆ ರಿಸ್ಕ್ ಫ್ಯಾಕ್ಟರ್ಸ್ ಏನೇನಂದ್ರೆ, ಒಂದು ನಾವು ಆಗ್ಲಿ ನೋಡೋದು ಫ್ಯಾಮಿಲಿ ಹಿಸ್ಟ್ರಿ ಒಂದು, ಮತ್ತೆ ಎಸ್ಪೆಷಲಿ ಲ್ಯಾಕ್ ಆಫ್ ಎಕ್ಸಸೈಸ್, ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದು, ಮತ್ತೆ ಅನ್ಹೆಲ್ತಿ ಈಟಿಂಗ್, ಮತ್ತೆ ಓವರ್ ವೆಯ್ಟ್ ಅಂಡ್ ಒಬೆಸಿಟೀಸ್ ಮೇಜರ್ ಫ್ಯಾಕ್ಟರ್ಸ್. ಸೊ ಮೆನಿ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಅದೇ, ಆಲ್ಕೋಹಾಲ್ ಸ್ಮೋಕಿಂಗ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಸೋ ಮೆನಿ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಅದೇ. ಸೊ ಈ ಅಂದ್ರೆ ಈ ಇನ್ಕ್ರೀಸ್ ಬ್ಲಡ್ ಶುಗರ್ ಅಂದ್ರೆ ಅದಕ್ಕೆ ಹೈ ಬ್ಲಡ್ ಶುಗರ್ ಅಂತ ಹೇಳ್ತಾರೆ, ಅದಕ್ಕೆ ಹೈಪರ್ ಗ್ಲೈಸಿಮಿ ಅಂತಾರೆ. ಅಪಾರ್ಟ್ ಫ್ರಮ್ ದಿಸ್ ಫ್ಯಾಕ್ಟರ್ ಬಂದ್ಬಿಟ್ಟು ಫಿಸಿಯೋಲಾಜಿಕಲ್ ಫ್ಯಾಕ್ಟರ್ಸ್ ನೋಡಕ್ ಹೋದ್ರೆ, ನಮ್ದು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಇಂಟರ್ಸೈಂಡ್ ಅಲ್ಲೂ ಸರಿಯಾಗಿ ಡೈಜೆಷನ್ ಸರಿಯಾಗಿ ಆಗ್ತಿಲ್ಲ ಅಂದ್ರೆ ಅವಾಗ ನಮ್ಗೆ ಬ್ಲಡ್ ಅಲ್ಲಿ, ಸೊ ಮತ್ತೆ ಗ್ಲುಕೋಸ್ ರೀ ಅಬ್ಸಾರ್ಬ್ ಆಗ್ಬಿಟ್ಟು ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಮತ್ತೆ ಗ್ಲುಕೋಗಾನ್ ಮತ್ತೆ ಇನ್ಸುಲಿನ್ ಸೆಕ್ರೇಷನ್ ಕಡಿಮೆ ಆದಾಗ, ಸೊ ನಮ್ಗೆ ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಹೈಪರ್ ಗ್ಲೈಸಿಮಿಯಾ ಅಂದ್ರೆ ಹೈ ಬ್ಲಡ್ ಶುಗರ್ ಅಂತ ಅಷ್ಟೇ. ಓಕೆ, ಮತ್ತೆ ಬ್ರೈನ್ ಅಲ್ಲಿ ಏನಾಗುತ್ತೆ, ಸರಿಯಾಗಿ ನಮ್ಗೆ ಅದು ಸಿಗ್ನಲ್ಸ್ ಕೊಡೋದಿಲ್ಲ. ಬ್ರೈನ್ ಅಲ್ಲಿ ಬ್ರೈನ್ ಇಂದ ಯಾವಾಗ ಸಿಗ್ನಲ್ಸ್ ಸರಿಯಾಗಿ ಕೊಡೋದಿಲ್ಲ, ಅವಾಗ ಇನ್ಸುಲಿನ್ ಮತ್ತೆ ಗ್ಲುಕೋಗಾನ್ ಸರಿಯಾಗಿ ಉತ್ಪತ್ತಿ ಆಗೋದಿಲ್ಲ. ಸೊ ಅವಾಗ ಏನಂದ್ರೆ, ಕೆಲವು ಸಲ ಏನಂದ್ರೆ ಗ್ಲುಕೋಗಾನ್ ಜಾಸ್ತಿ ಉತ್ಪತ್ತಿ ಆಗ್ಬಿಡುತ್ತೆ. ಗ್ಲುಕೋಗಾನ್ ಜಾಸ್ತಿ ಉತ್ಪತ್ತಿ ಆದಾಗ ಏನಂತೆ, ಅದೇ ಮಾಡುತ್ತೆ ಗ್ಲುಕೋಗಾನ್ ಕೆಲಸ ಯಾವಾಗ್ಲೂ, ಸೊ ಬ್ಲಡ್ ಅಲ್ಲಿ ಗ್ಲುಕೋಸ್ ನ ಹೆಚ್ಚು ಮಾಡುತ್ತೆ. ಹೆಂಗ್ ಹೆಚ್ಚು ಮಾಡುತ್ತೆ, ಸೊ ಇಟ್ ರಿಲೀಸಸ್ ಫ್ರಮ್ ದಿ ಮಸಲ್ಸ್, ಮಸಲ್ಸ್ ಇಂದ ಇದು ಮಾಡುತ್ತೆ, ಮತ್ತೆ ಈ ಕಿಡ್ನಿಯಿಂದ ರೈಟ್ ಸೈಡ್ ಕಿಡ್ನಿಯಿಂದ ಎಲ್ಲ ಗ್ಲುಕೋಸ್ ರೀ ಅಬ್ಸಾರ್ಬ್ ಆಗ್ತದೆ. ಸೊ ಇದೆಲ್ಲ ಫ್ಯಾಕ್ಟರ್ಸ್. ಆಮೇಲೆ ಲೈಪೋಟಾಕ್ಸಿಸಿಟಿ, ನಮ್ಮಲ್ಲಿ ತುಂಬಾ ಫ್ಯಾಟ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇದ್ರೆ ಅವಾಗ ಏನಾಗುತ್ತೆ, ಅದರಿಂದ ಕೂಡ ಸೊ ನಮ್ಗೆ ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಮತ್ತೆ ಲಿವರ್ ಅಲ್ಲಿ ಸ್ಟೋರ್ ಆಗಿರುತ್ತಲ್ಲ ಗ್ಲುಕೋಸ್, ಅದು ಕೂಡ ರಿಲೀಸ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಇದೆಲ್ಲ ಏನಂದ್ರೆ ಫಿಸಿಯೋಲಾಜಿಕಲ್ ಫ್ಯಾಕ್ಟರ್ಸ್. ಈ ಫಿಸಿಯೋಲಾಜಿಕಲ್ ಫ್ಯಾಕ್ಟರ್ಸ್ ಇಂದ ನಮ್ಗೆ ಏನಾಗುತ್ತೆ, ಬ್ಲಡ್ ಶುಗರ್ ಲೆವೆಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಸೊ ಇಟ್ ಈಸ್ ನಾಟ್ ಓನ್ಲಿ ಒನ್ ಫ್ಯಾಕ್ಟರ್, ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ಇನ್ವಾಲ್ವ್ ನಮ್ಗೆ ಈ ಡಯಾಬಿಟಿಸ್ ಇನ್ಕ್ರೀಸ್ ಬ್ಲಡ್ ಶುಗರ್ಗೆ. ಇಷ್ಟೆಲ್ಲ ಸುಮಾರು ಫ್ಯಾಕ್ಟರ್ಸ್ ಇದೆ. ಸೊ ಈ ಇನ್ಕ್ರೀಸ್ಡ್ ಬ್ಲಡ್ ಶುಗರ್ ಲೆವೆಲ್ಸ್ ಹೈಪರ್ ಗ್ಲೈಸಿಮಿ ಆದ್ರೆ ಏನೇನ್ ಕಾಂಪ್ಲಿಕೇಶನ್ಸ್ ಬರ್ಬೋದು? ಸಾಮಾನ್ಯವಾಗಿ ನಾವು ನೋಡಿದಂಗೆ, ಸೊ ಕಣ್ಣಿಗೆ ಸಂಬಂಧಪಟ್ಟಂಗೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತಾರೆ. ಸೊ ಮತ್ತೆ ಇನ್ನೊಂದು ಬ್ರೈನ್ ಸಂಬಂಧಪಟ್ಟು ಸ್ಟ್ರೋಕ್ ಆಗ್ಬೋದು, ಇಲ್ಲ ಹಾರ್ಟ್ ಡ್ಯಾಮೇಜ್ ಆಗ್ಬೋದು, ಇಲ್ಲ ಕಿಡ್ನಿ ಫೇಲ್ಯೂರ್ ಆಗ್ಬೋದು. ಸೊ ಮತ್ತೆ ಇದೇನಂದ್ರೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಅಂತಾರೆ. ತುಂಬಾ ವರ್ಷ ನಮ್ಗೆ ಡಯಾಬಿಟಿಸ್ ಕಂಟ್ರೋಲೇ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅಂತ ಇದಾಗುತ್ತೆ, ಡಯಾಬಿಟಿಕ್ ಫುಡ್ ಆಗುತ್ತೆ. ಸೊ ಮತ್ತೆ ನರ್ವ್ ಡಿಸೀಸ್, ನರ್ವ್ ಡ್ಯಾಮೇಜ್ ಆಗುತ್ತೆ, ನರ್ವಸ್ ಸಿಸ್ಟಮ್, ಮತ್ತೆ ಪೆರಿಫೆರಲ್ ನ್ಯೂರೋಪತಿ, ಅಥೆರೋಸ್ಕ್ಲೆರೋಸಿಸ್, ಈ ಕಾಲ್ನಲ್ಲಿ ಏನಂದ್ರೆ ರಕ್ತ ಪರಿಚಲನೆ ಕಡಿಮೆ ಆಗ್ಬಿಟ್ಟು ಅಲ್ಲೂ ಕೂಡ ಏನಂದ್ರೆ ತುಂಬಾ ಈಗ ಆಂಪುಟೇಷನ್ಸ್ ಮಾಡ್ತಾರೆ.
ಸೊ ಪೆರಿಫರಲ್ ಆಂಪಿಟೇಷನ್ಸ್ ಅಂತ ಕಾಲ ಬೆಟ್ಟುಗಳ ಆಂಪಿಟೇಷನ್ ಮಾತಾಡಿದೆಲ್ಲ ಇದು ಮಾತ್ರ. ಸೊ ಅದನ್ನ ಡೀಟೇಲ್ ಅಲ್ಲಿ ನೋಡ್ಬೇಕಂದ್ರೆ ಸೊ ಕೆಲವರಲ್ಲಿ ಸೊ ಇದು ತುಂಬಾ ಕಾಮನ್ ಎಸ್ಪೆಷಲಿ ಇದಿದೆಯಲ್ಲ ರೆಟಿನೋಪತಿ. ಸೊ ಇದೇನಂದ್ರೆ ಕೆಲವು ಸಲ ಗ್ಲಾಕೋಮಾ ಕ್ಯಾಟ್ರಾಕ್ಟು ಮತ್ತೆ ಈ ರೆಟಿನೋಪತಿ ಆದ್ರೆ ಸೊ ರೆಟಿನೋಪತಿ ಎಲ್ಲ ಆದ್ರೆ ಕೆಲವು ಸಲ ಓವರ್ ನೈಟ್ ಸಡನ್ ಆಗಿ ಬ್ಲೈಂಡ್ನೆಸ್ ಆಗ್ತದೆ ಅಂಡ್ ಬಿಕಾಸ್ ಆಫ್ ದ ಶಾಕ್ ಓನ್ಲಿ ದೇ ಮೇ ಎಕ್ಸ್ಪೈರ್. ಸೊ ಕೆಲವು ಸಲ ವಿ ನಿಧಾನವಾಗಿ ಆಗುತ್ತೆ, ಕೆಲವು ಸಲ ಸಡನ್ ಆಗಿ ಕೂಡ ಆಗುತ್ತೆ. ಓಕೆ ಸೊ ರಾತ್ರಿ ಚೆನ್ನಾಗಿರ್ತಾರೆ, ಬೆಳಿಗ್ಗೆ ಅಂದ್ರೆ ಸೊ ಡೆಫಿನೆಟ್ಲಿ ದೇ ಕೆನಾಟ್ ಸಿ ಎನಿಥಿಂಗ್. ಸೊ ಅಷ್ಟೊಂದು ಬ್ಲೈಂಡ್ನೆಸ್. ಸೊ ಅದೇ ತರ ಬ್ರೈನ್ ಅಲ್ಲಿ ಸೊ ಬಿಕಾಸ್ ಆಫ್ ಹೈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇಂದ ಏನಾಗುತ್ತೆ ಬ್ರೈನ್ ಅಲ್ಲಿ ಕೂಡ ಡಯಾಬಿಟಿಕ್ ಪೇಷಂಟ್ಸ್ಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಹೆಚ್ಚಾಗಿ ಏನಂದ್ರೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ. ಓಕೆ ಸೊ ಬಿಕಾಸ್ ಕಿಡ್ನಿ ವೀಕ್ ಆಗ್ತಾ ಇರುತ್ತೆ ಅದರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ. ಯಾವಾಗ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಮತ್ತೆ ಅನ್ಕಂಟ್ರೋಲ್ಡ್ ಬಿ ಪಿ ಇರುತ್ತೆ ತುಂಬಾ ಹೈ ಬಿ ಪಿ ಇರುತ್ತೆ ಅವಾಗ ಏನಂದ್ರೆ ಹೆಮರೇಜ್ ಆಗುತ್ತೆ ಅಂದ್ರೆ ಬ್ಲೀಡಿಂಗ್ ಆಗ್ಬಿಟ್ಟು ಸ್ಟ್ರೋಕ್ ಆಗುತ್ತೆ. ಇಲ್ಲ ಅಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಟ್ಟು ಬ್ಲಾಕೇಜ್ ಆಗ್ಬಿಟ್ಟು ಬ್ರೈನ್ ಅಲ್ಲಿ ಇಸ್ಕಿಮಿಕ್ ಸ್ಟ್ರೋಕ್ ಆಗುತ್ತೆ. ಸೊ ಇದು ಎರಡ್ ತರದಲ್ಲಿ ಯಾವ ತರ ಸ್ಟ್ರೋಕ್ ಆಗ್ಬಿಟ್ಟು ಬಟ್ ಈ ಹೆಮರೇಜಿಕ್ ಅಂದ್ರೆ ಬ್ಲೀಡಿಂಗ್ ಆಗ್ಬಿಟ್ಟು ಸ್ಟ್ರೋಕ್ ಆದ್ರೆ ಐ ಮೀನ್ ಫ್ಯಾಟಾಲಿಟಿ ರೇಟ್ ತುಂಬಾ ಹೈ. ಇದರಲ್ಲಿ ಇಸ್ಕಿಮಿಕ್ ಇದರಲ್ಲಿ ಸ್ವಲ್ಪ ಏನಂದ್ರೆ ಸಮಯ ಸಿಗುತ್ತೆ ಒಂದು ವಿತಿನ್ ಒನ್ ಅಂಡ್ ಹಾಫ್ ಅವರ್ಸ್ ವಿತಿನ್ 90 ಮಿನಿಟ್ಸ್ ಅಂತ ವಿತಿನ್ 90 ಮಿನಿಟ್ಸ್ ಟು 120 ಮಿನಿಟ್ಸ್ ಹಾಸ್ಪಿಟಲ್ ರೀಚ್ ಆದ್ರೆ ಸೊ ಇಸ್ಕಿಮಿಕ್ ಸ್ಟ್ರೋಕ್ಗೆ ಟ್ರೀಟ್ಮೆಂಟ್ ಮಾಡಿಸ್ಬೋದು. ಓಕೆ ಸೊ ಇದು ಬಿಕಾಸ್ ಆಫ್ ಅನ್ಕಂಟ್ರೋಲ್ ಡಯಾಬಿಟಿಸ್ ಇಂದ ಹೈ ಬಿ ಪಿ ಇಂದ ಮತ್ತೆ ಹೈ ಕೊಲೆಸ್ಟ್ರಾಲ್ ಇಂದ ಬರುವಂತದ್ದು ಇದು. ಸೊ ಅದೇ ರೀತಿ ನಮ್ಗೆ ಹಾರ್ಟ್ ಕೂಡ ಅಷ್ಟೇ. ಸೊ ಹಾರ್ಟ್ ಹೆಂಗೆ ಡ್ಯಾಮೇಜ್ ಆಗುತ್ತೆ 2 to 3 times ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಆಗುತ್ತೆ ಮತ್ತೆ 30% ಆಫ್ ಕರೋನರಿ ಸ್ಟೆಂಟ್ಸ್ ಈಗ ಇಂಪ್ಲಾಂಟ್ ಮಾಡ್ತಿರೋದು ಡಯಾಬಿಟಿಕ್ ಪೇಷಂಟ್ಸ್. ಸೊ ನಮ್ಮ ಇಂಡಿಯಾನಲ್ಲಿ ಸೊ 2,80,000 ಹಾರ್ಟ್ ಅಟ್ಯಾಕ್ಸ್ ಆನ್ಯುವಲಿ ಐ ಮೀನ್ ಡ್ಯೂ ಟು ಡಯಾಬಿಟೀಸ್ ಮತ್ತೆ 2 to 4 times ಹೈಯರ್ ಹಾರ್ಟ್ ಡಿಸೀಸ್ ಮತ್ತೆ ಮಾರ್ಟಾಲಿಟಿ ರೇಟ್ ಜಾಸ್ತಿ ಆಗುತ್ತೆ ಡಯಾಬಿಟೀಸ್ ಇದ್ರೆ. ಮಾರ್ಟಾಲಿಟಿ ರೇಟ್ ಅಲ್ಲಿ ಡೆತ್ ರೇಟ್ ಜಾಸ್ತಿ ಆಗುತ್ತೆ. 60% ಚಾನ್ಸ್ ಆಫ್ ಡೈಯಿಂಗ್ ಫ್ರಮ್ ಹಾರ್ಟ್ ಡಿಸೀಸ್ ಏನಂದ್ರೆ ಬಿಕಾಸ್ ಆಫ್ ಡಯಾಬಿಟೀಸ್. ಸೊ ಆದ್ರೆ ನಾವು ಅಡಲ್ಟ್ಸ್ ಅಲ್ಲಿ ನೋಡಿದ್ರೆ 68% ಡೈ ಆಫ್ ಹಾರ್ಟ್ ಡಿಸೀಸ್ ಆಫ್ ಸ್ಟ್ರೋಕ್ ಇಂದ ಡಯಾಬಿಟಿಕ್ ಪೇಷಂಟ್ಸ್ಗೆ ಮೇಜರ್ ಕಾಸ್ ಆಫ್ ಡೆತ್ ಅದು ನೋಡಿ 68%. ದ ರಿಸ್ಕ್ ಫಾರ್ ಸ್ಟ್ರೋಕ್ ಎಷ್ಟು ಅಂದ್ರೆ 2 to 4 times ಹೈಯರ್. ಸೊ ಡಯಾಬಿಟಿಸ್ ಇದ್ರೆ ಸ್ಟ್ರೋಕ್ ಆಗೋ ಚಾನ್ಸಸ್ 2-4 times ಜಾಸ್ತಿ ಆಗುತ್ತೆ. 67% ಹೈಯರ್ ಬ್ಲಡ್ ಪ್ರೆಷರ್ ಮತ್ತೆ ಸ್ಮೋಕಿಂಗ್ ಏನಂತೆ ಡಬಲ್ಸ್ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್. ಸೊ ಸ್ಮೋಕಿಂಗ್ ಅಲ್ಲಿ ಬೇಸಿಕಲಿ ಏನಂದ್ರೆ ಹಾರ್ಡಲ್ಸ್ ಹಾರ್ಟನ್ಸ್ ಎಸ್ಪೆಷಲಿ ಕಾರ್ಬನರಿ ಆರ್ಟರೀಸ್ ಮತ್ತೆ ನಮ್ಮ ಆರ್ಟರೀಸ್ ಆಲ್ ಓವರ್ ದಿ ಬಾಡಿ ಹಾರ್ಡನ್ ಆಗುತ್ತೆ. ಸೊ ಒಂದು ವಿಡಿಯೋ ಇತ್ತು ಅದು 1 minute ಐ ಟ್ರೈ ಟು ಪ್ಲೇ. With every heartbeat, a few milliliters of oxygen-rich blood is pumped into the circulatory system, thus supplying you with the energy to lead a healthy and active life. Reduced physical activity and unhealthy eating habits can trouble the seamless functioning of the heart. These habits contribute to a rise in bad cholesterol levels in the blood, which in turn could increase the chances of plaque formation in the blood vessels. This plaque could block the arteries and restrict normal blood flow and thus increase the risk of various cardiovascular diseases, which is why maintaining healthy blood cholesterol levels is extremely important for a hearty life. While regular exercise and proper nutrition are suggested for maintaining healthy cholesterol levels, integrating the right eating habits into our busy lives is quite challenging. Herbal Life Nutrition brings to you Beta Heart, an easy way to add heart-healthy food to your diet. Beta Heart contains oat beta-glucan, a form of soluble fiber that helps maintain blood cholesterol levels within normal range. Thus, oat beta-glucan present in Beta Heart is a healthy way to help support smooth functioning of the cardiovascular system. Each serving of Beta Heart contains 3 grams of oat beta-glucan. Mix the contents of one sachet with 250 milliliters of water or Formula One shake of your choice and consume once daily.
Vita Heart is available in easy to carry single serve sachets and comes in natural vanilla flavor. It contains no added sugar, preservatives, color, or artificial sweeteners. Turn your world around with Vita Heart for active days ahead. Make Vita Heart a partner to heart healthy diet and lifestyle. With everything. So ಈಗ ನೋಡಿದಂಗೆ ಸೊ ಬೀಟಾ ಹಾರ್ಟ್ ಅಲ್ಲಿ ಸಾಲ್ಯುಬಲ್ ಫೈಬರ್ ಇರೋದ್ರಿಂದ ಸೊ ಇಟ್ ಹೆಲ್ಪ್ಸ್ ಕಂಟ್ರೋಲಿಂಗ್ ಅವರ್ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ಸ್. ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ನಾರ್ಮಲ್ ಲೆವೆಲ್ಸ್ ಇಟ್ಕೊಳಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರಿಂದ ಏನಾಗುತ್ತೆ ನಮ್ಗೆ ಈ ಹಾರ್ಟ್ ಅಟ್ಯಾಕ್ ಆಗೋದು ಮತ್ತೆ ಸ್ಟ್ರೋಕ್ ಆಗೋದೆಲ್ಲ ತಪ್ಪಿಸ್ಬೋದು. ಸೊ ಅದೇ ರೀತಿ ಏನಾದ್ರೆ ಇಸ್ಕೆಮಿಕ್ ಎಲ್ಲೆಲ್ಲಿ ಬ್ಲಾಕ್ ಆಗುತ್ತೆ ಆ ಬ್ಲಾಕೇಜಸ್ ಎಲ್ಲ ತಡೆಯುತ್ತೆ. ಅದಕ್ಕೆ ಬೀಟಾ ಇಸ್ ವೆರಿ ಯೂಸ್ಫುಲ್. ಮತ್ತೆ ಇನ್ನೊಂದು ಏನಂದ್ರೆ ಡಯಾಬಿಟಿಕ್ ಪೇಷಂಟ್ ಸಾಲ್ಯುಬಲ್ ಫೈಬರ್ ಶೇಕ್ ತೆಗೆದುಕೊಂಡಾಗ ಇನ್ನೊಂದು ಗ್ಲೈಸಿಮಿಕ್ ಇಂಡೆಕ್ಸ್ ಕೂಡ ಕಡಿಮೆ ಮಾಡುತ್ತೆ. ಎಷ್ಟು ಫೈಬರ್ ನಾವು ನಮ್ಮ ಊಟ ತಿಂಡಿ ಜೊತೆ ತಗೊಳ್ತೀವಿ ಅವಾಗ ನಮ್ಗೆ ಒಳ್ಳೆ ಡಯಾಬಿಟಿಕ್ ಫ್ರೆಂಡ್ಲಿ ನ್ಯೂಟ್ರಿಷನ್ ಕೂಡ ಸಿಗುತ್ತೆ ನಮ್ಮ ಬಾಡಿಗೆ. ಸೊ ಕಮಿಂಗ್ ಟು ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ನ್ಯೂರೋಪತಿ ಅಂದ್ರೆ ನಾರ್ಮಲಿ ಈ ಕೆಲವು ಕಾಲ್ನಲ್ಲಿ ಏನಂದ್ರೆ ಸೆನ್ಸೇಷನ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ಆ ಸೆನ್ಸೇಷನ್ ಏನಕ್ಕೆ ಕಡಿಮೆ ಆಗ್ತಾ ಇರುತ್ತೆ ಅಂದ್ರೆ ಈಗ ನರ್ವ್ಗೆ ಬ್ಲಡ್ ಸಪ್ಲೈಸ್ ಕಡಿಮೆ ಆಗ್ಬಿಡುತ್ತೆ. ಯಾಕೆಂದ್ರೆ ಬಿಕಾಸ್ ಆಫ್ ಡಯಾಬಿಟಿಸ್ ಇಂದ ಈ ಮೈಕ್ರೋವ್ಯಾಸ್ಕ್ಯುಲರ್ ಮತ್ತೆ ಮ್ಯಾಕ್ರೋವ್ಯಾಸ್ಕ್ಯುಲರ್ ಅಂದ್ರೆ ಈ ಈ ಸಣ್ಣ ಸೂಕ್ಷ್ಮ ರಕ್ತನಾಳಗಳು ಇರುತ್ತಲ್ಲ ಅದ್ರದ್ದು ಅದೆಲ್ಲ ಡಿಸ್ಟ್ರಾಯ್ ಆಗ್ತಾ ಬರುತ್ತೆ. ಅವಾಗ ಏನಂದ್ರೆ ನೀವು ನೋಡಿದಂಗೆ ಕೆಳಗಡೆ ಆ ನರ್ವ್ಗೆ ಎಲ್ಲ ಬ್ಲಡ್ ಸಪ್ಲೈನೇ ಇರೋದಿಲ್ಲ. ಸೊ ನರ್ವ್ ಎಂಡಿಂಗ್ಕ್ಕೆಲ್ಲ ಸೊ ಆದ್ರಿಂದ ಅಲ್ಲಿ ಸೆನ್ಸೇಷನ್ ಇರೋದಿಲ್ಲ. ಮತ್ತೆ ಏನಾಗುತ್ತೆ ಆ ಸೆನ್ಸೇಷನ್ ಇಲ್ದಿರಂದ್ರೆ ಆ ಬ್ಲಡ್ ಸಪ್ಲೈ ಹಾಗೆ ಕಡಿಮೆ ಕಡಿಮೆ ಆಗ್ತಾ ಅಂದ್ರೆ ಕಂಪ್ಲೀಟ್ ಸೆನ್ಸೇಷನ್ನೇ ಹೋಗ್ಬಿಡುತ್ತೆ. ಸೊ ಇನಿಷಿಯಲಿ ಅವ್ರಿಗೆ ಏನೋ ಸ್ವಲ್ಪ ಬರ್ನಿಂಗು ಅದೆಲ್ಲ ಸ್ಟಾರ್ಟ್ ಆಗುತ್ತೆ, ಅದೆಲ್ಲ ಏನಂದ್ರೆ ಇನಿಷಿಯಲ್ ಸಿಂಪ್ಟಮ್ಸ್ ಅದೆಲ್ಲ. ಮತ್ತೆ ಏನಾಗುತ್ತೆ ಸೊ ಅವಾಗ ಏನಂದ್ರೆ ನರ್ವ್ ಡ್ಯಾಮೇಜ್ ಆಗ್ಬಿಡುತ್ತೆ. ನರ್ವ್ ಡ್ಯಾಮೇಜ್ ಆಗ್ಬಿಟ್ಟು ಬಿಕಾಸ್ ಆಫ್ ದಿ ರೆಡ್ಯೂಸ್ ಬ್ಲಡ್ ಫ್ಲೋ ಇಂದ ಇದಾಗುತ್ತೆ. ಆಲ್ಮೋಸ್ಟ್ 30% ಆಫ್ ಪೀಪಲ್ ವಿತ್ ಡಯಾಬಿಟಿಸ್ 40 years ಆಗಿರೋರಿಗೆ ಅದು ಇಂಪೇರ್ಡ್ ಸೆನ್ಸೇಷನ್ ಇನ್ ದಿ ಫೀಟ್. ಸೊ ಅವ್ರಿಗೆ ಸುಮಾರು ಜನಕ್ಕೆ ಒಂಥರ ವೆರಿ ಡಿಸ್ಕಂಫರ್ಟ್ ಇರುತ್ತೆ ಫೀಟಲ್ಲಿ, ತುಂಬ ನಿದ್ದೆ ಬರೋದಿಲ್ಲ ಬಿಕಾಸ್ ಆಫ್ ಕಾಲೆಲ್ಲ ಉರಿತಾ ಇರುತ್ತೆ, ಆ ಥರ ಬರ್ನಿಂಗ್ ಸೆನ್ಸೇಷನ್, ಇರಿಟೇಟಿಂಗ್ ಟಿಂಗ್ಲಿಂಗ್ ಸೆನ್ಸೇಷನ್ ಆ ರೀತಿ ಎಲ್ಲ ಇರುತ್ತೆ. ಸೊ ಮತ್ತೆ ಏನಂದ್ರೆ ಏನೋ ಕೆಲವು ಸಲ ಏನಾಗುತ್ತೆ ಈ ಬಿಕಾಸ್ ಆಫ್ ಡಯಾಬಿಟಿಕ್ ನ್ಯೂರೋಪತಿಯಿಂದ ಮೈನರ್ ಸಿಂಪ್ಟಮ್ಸ್ ಅಂದ್ರೆ ಈವನ್ ಕೆಲವು ಸಲ ನಿಮ್ಮ ಸ್ಕಿನ್ ಕೆಳಗಡೆ ಏನಂದ್ರೆ ಕೆಲವು ಹುಳುಗಳು ಎಲ್ಲ ಅರ್ಧಂಗ ಆಗುತ್ತೆ, ಆ ಸೆನ್ಸೇಷನ್ ಆಗುತ್ತೆ. ಸೊ 60-70% ಪೀಪಲ್ ವಿತ್ ಡಯಾಬಿಟಿಸ್ ಸಿವಿಯರ್ ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ. ಸೊ ಡಯಾಬಿಟಿಸ್ ಇರೋರಿಗೆ ಮೇನ್ ಇಟ್ ಇಸ್ ಆಲ್ಸೋ ವೆರಿ ಕಾಮನ್ ನರ್ವಸ್ ಸಿಸ್ಟಮ್ ಇದಾಗೋದು. ಯಾಕಂದ್ರೆ ನಾವು ಮಂಗಳೂರಲ್ಲೇ ನೋಡ್ದಂಗೆ ಸೊ ದೇ ಡೂ ಇಯರ್ಲಿ 1000s ಆಫ್ ಆಂಪ್ಯುಟೇಷನ್ಸ್ ಅಂದ್ರೆ ಈ ಬೆಟ್ಟುಗಳು ಮತ್ತೆ ಕೆಳಗಡೆ ಕಾಲ್ನ ಆಂಪ್ಯೂಟ್ ಮಾಡಿ ಪರ್ಮನೆಂಟ್ ಆಗಿ ತರುತ್ತೆ. ಯಾಕಂದ್ರೆ ಬಿಕಾಸ್ ಆಫ್ ದ ಡಯಾಬಿಟಿಕ್ ಫುಡ್ ಮತ್ತೆ ಅದೇ ಅದರಿಂದ ಸೊ ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮ ನರ್ವಸ್ ಹೆಲ್ತ್ ಅನ್ನು ಕೂಡ ನಾವು ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಅದೇ ರೀತಿ ಡಯಾಬಿಟಿಕ್ ನೆಫ್ರೋಪತಿ ಇದು ಅಷ್ಟು ನಾವು ತುಂಬಾ ಜನಕ್ಕೆ ನೋಡಿದೀವಿ. ಕಿಡ್ನಿ ಫೇಲ್ಯೂರ್ ಆಗಿರೋದೆಲ್ಲ ಸಾಮಾನ್ಯ. ಸೊ ಡಯಾಬಿಟಿಕ್ 99% ಡಯಾಬಿಟಿಕ್ ಪೇಷಂಟ್ಸ್ ಗೆ ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಸೊ ರೈಟ್ ಸೈಡ್ ಇರೋದು ನಾರ್ಮಲ್ ಕಿಡ್ನಿ, ಲೆಫ್ಟ್ ಸೈಡ್ ಇರೋದು ಡಿಸೀಸ್ಡ್ ಕಿಡ್ನಿ ಅಂತ ಹೇಳ್ತೀವಿ. ಸೊ ಈ ಡಿಸೀಸ್ ಕಿಡ್ನಿ ಇಂದ ಏನಾಗುತ್ತೆ ಸೊ ನಮ್ಗೆ ಯಾವಾಗ ವೀಕ್ ಆಗುತ್ತೆ ಕಿಡ್ನಿ ಸೊ ಅವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಇಟ್ಸ್ ಆಲ್ ಏನಂದ್ರೆ ಚೇನ್ ರಿಯಾಕ್ಷನ್. ಬ್ಲಡ್ ಪ್ರೆಷರ್ ಜಾಸ್ತಿ ಆದ್ರೆ ಸೊ ಬ್ಲೀಡಿಂಗ್ ಆಗುತ್ತೆ, ಎಲ್ಲ ಒಂದ್ ಕಡೆ ಬ್ಲೀಡ್ ಆಗ್ಬೋದು, ಕಣ್ಣಲ್ಲಿ ರೆಟಿನೋಪತಿ, ಇಂಟರ್ನಲ್ ರೆಟಿನಾ ಒಳಗಡೆ ಬ್ಲೀಡಿಂಗ್ ಆಗ್ಬೋದು, ಇಲ್ಲ ಬ್ರೈನಲ್ ಬ್ಲೀಡಿಂಗ್ ಆಗ್ಬೋದು. ಸೊ ಎನಿವೇರ್ ಇಟ್ ಮೇ ಬ್ಲೀಡ್, ಈವನ್ ನಾ ಒಳಗಡೆ ಡೈಜೆಸ್ಟಿವ್ ಸಿಸ್ಟಮ್ ಒಳಗಡೆನೂ ಬ್ಲೀಡಿಂಗ್ ಆಗ್ಬೋದು. ಸೊ ಬಿಕಾಸ್ ಆಫ್ ಹೈ ಬ್ಲಡ್ ಪ್ರೆಷರ್ ಇಂದ ವ್ಯಾಸ್ಕ್ಯುಲಾರಿಟಿ ಅದು ಹೋಗ್ಬಿಟ್ಟಿರುತ್ತೆ. ಸೊ ಆದ್ರಿಂದ ಕಿಡ್ನಿ ಅಂತ ಇದು ಮಾಡ್ತೀವಿ. ಮತ್ತೆ ಇನ್ನೊಂದು ಏನಂದ್ರೆ ಪೆರಿಓಡೋಂಟಲ್ ಡಿಸೀಸ್, ಈ ಗಮ್ ಡಿಸೀಸ್ ಎಲ್ಲ ತುಂಬಾ ಕಾಮನ್. ದ ರಿಸ್ಕ್ ಆಫ್ ಪೆರಿಓಡೋಂಟಲ್ ಡಿಸೀಸ್ 2-3 times ಜಾಸ್ತಿ ಇರುತ್ತೆ ಡಯಾಬಿಟಿಸ್. ಅಬೌಟ್ 1/3 ಆಫ್ ಪೀಪಲ್ ವಿತ್ ಡಯಾಬಿಟಿಸ್ ಸಿವಿಯರ್ ಪೆರಿಓಡೋಂಟಲ್ ಡಿ. ಅವ್ರಿಗೆ ತುಂಬಾ ಎಷ್ಟು ಸಿವಿಯರ್ ಇರುತ್ತೆ ಅಂದ್ರೆ ಅದಕ್ಕೋಸ್ಕರ ಸಿ ಒನ್ಸ್ ಯುವರ್ ಡಯಾಗ್ನೋಸಿಸ್ ಡಯಾಬಿಟಿಸ್ ಅಂದ್ರೆ ಬರೀ ನಾವು ಏನಂದ್ರೆ ಫಿಸಿಷಿಯನ್ ಹತ್ರ ಹೋಗೋದಲ್ಲ. ಸೊ ಯು ನೀಡ್ ಟು ವಿಸಿಟ್ ಯುವರ್ ಡೆಂಟಿಸ್ಟ್ ರೆಗ್ಯುಲರ್ಲಿ, ಯಾಕಂದ್ರೆ ಅದು ತುಂಬಾ ಸಿವಿಯರ್ ಆಗಿ ಹೋಗ್ಬಿಡ್ಬಾರ್ದು. ಸೊ ಅದು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಮತ್ತೆ ಏನಂದ್ರೆ ಪೀಪಲ್ ವಿತ್ ಡಯಾಬಿಟಿಸ್ ಯಾಕಂದ್ರೆ ಅವ್ರಿಗೆ 2 times ಜಾಸ್ತಿ ಇರುತ್ತೆ ಡಿಪ್ರೆಷನ್ ಹೋಗೋದಕ್ಕೆ. ಸೊ ಬಿಕಾಸ್ ಆಫ್ ದ ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇರ್ಬೋದು. ಸೊ ಮತ್ತೆ ಇದರಿಂದ ಸೊ ಡಿಪ್ರೆಷನ್ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಇದರಿಂದ ಮಾಡೋದ್ರಿಂದ ನಾವು ಏನಂದ್ರೆ ಡಯಾಬಿಟಿಕ್ ಫ್ರೆಂಡ್ಲಿ ಡಯಟ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು
ಸೊ ನಾವೇನಂದ್ರೆ ಫಸ್ಟ್ ಆಫ್ ಆಲ್ ನಾವು ತಗೊಳ್ಳೋ ಫುಡ್ ಅಲ್ಲಿ ಅಂದ್ರೆ ಒಂದು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಆ ಗ್ಲೈಸಿಮಿಕ್ ಇಂಡೆಕ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಗ್ಲೈಸಿಮಿಕ್ ಇಂಡೆಕ್ಸ್ ಮತ್ತೆ ಗ್ಲೈಸಿಮಿಕ್ ಇದೆ ನಾವು ಅಂದ್ರೆ ಎನಿ ಫುಡ್ ನಾವು ತಗೊಂಡಾಗ ಸೊ ಅದು ಎಷ್ಟು ಕ್ವಿಕ್ ಆಗಿ ನಮ್ಮ ಬಾಡಿನಲ್ಲಿ ಬ್ಲಡ್ ಶುಗರ್ ಜಾಸ್ತಿ ಮಾಡುತ್ತೆ. ಸೊ ಅದಕ್ಕೆ ಗ್ಲೈಸಿಮಿಕ್ ಇಂಡೆಕ್ಸ್. ಅದು ಸ್ಕೇಲ್ ಆಫ್ 0 to 100 ಇರುತ್ತೆ. ಆ ಕಾರ್ಬೋಹೈಡ್ರೇಟ್ ಎಲ್ಲ ಬ್ರೇಕ್ ಡೌನ್ ಆಗ್ಬಿಟ್ಟು ಸಪೋಸ್ ಈಗ ರೈಸ್ ತಗೊಂಡ್ರೆ ಅದು ಫುಲ್ ಡೈಜೆಸ್ಟ್ ಆಗುತ್ತೆ, ಗ್ಲೂಕೋಸ್ ಎಷ್ಟು ಬೇಗ ರಿಲೀಸ್ ಆಗುತ್ತೆ, ಹೌ ಕ್ವಿಕ್ಲಿ ಇಟ್ ರಿಲೀಸಸ್ ಇನ್ನು ಅದಕ್ಕೆ ಇಟ್ಸ್ ಅ ಸ್ಪೀಡ್ ಆಫ್ ಶುಗರ್ ರಿಲೀಸ್ ಇನ್ ಟು ಅವರ್ ಬ್ಲಡ್ ಸ್ಟ್ರೀಮ್, ಅದಕ್ಕೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳಿ. ಸೊ ಅದಕ್ಕೆ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ಸ್ ಮತ್ತೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ಅಂತ ಹೇಳ್ತಾರೆ. ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ಎಲ್ಲ 70 and above 0 to 100 ಅಂತ ಹೇಳಿ 70 and above ಇರೋದಕ್ಕೆ ಹೈ ಗ್ಲೈಸಿಮಿಕ್ ಅಂತ ಹೇಳ್ತಾರೆ. ಲೋ ಗ್ಲೈಸಿಮಿಕ್ ಎಲ್ಲ 55 ಕೆಳಗಡೆ ಇರೋದು. ಸೊ 56 to 69 ಇರೋದೆಲ್ಲ ಸೊ ಮೀಡಿಯಂ ಗ್ಲೈಸಿಮಿಕ್ ಫುಡ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಹೈ ಗ್ಲೈಸಿಮಿಕ್ ಫುಡ್ ಅಲ್ಲಿ ಸಪೋಸ್ ಈಗ ಶುಗರ್ ಇರ್ಬೋದು, ಶುಗರ್ ತಗೊಂಡ ತಕ್ಷಣ ನಮ್ಗೆ ಏನಾಗುತ್ತೆ, ಸೊ ವಿತಿನ್ ಕಪಲ್ ಆಫ್ ಮಿನಿಟ್ಸ್ ಅಲ್ಲಿ ನಮ್ದು ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಗ್ಲೂಕೋಸ್ ತಗೊಂಡ್ರೆ ವಿತಿನ್ ಸೆಕೆಂಡ್ಸ್ ಜಾಸ್ತಿ ಆಗುತ್ತೆ. ಸೊ ನಮ್ಗೇನಂದ್ರೆ ಸೊ ಬೇಸಿಕಲಿ ನಾವು ಅದಕ್ಕೆ ಈಗ ಶುಗರ್ ಮತ್ತೆ ಗ್ಲೂಕೋಸ್ ಹನಿ ಎಲ್ಲ ಏನಂದ್ರೆ ನಮ್ ಬಾಯಿಂದಾನೇ ಡೈಜೆಸ್ಟ್ ಆಗ್ಬಿಟ್ಟು ಬಾಯಿಂದಾನೇ ಅಬ್ಸರ್ವ್ ಆಗುತ್ತೆ. ಬೇರೆ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಏನಂದ್ರೆ ಅದೆಲ್ಲ ಸಿಂಪಲ್ ಕಾರ್ಬೋಹೈಡ್, ಬೇರೆ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಏನಂದ್ರೆ ಎದರಲ್ಲಿ ಸ್ಟಾರ್ಚ್ ಇರುತ್ತೆ ಮತ್ತೆ ರೆಸಿಸ್ಟೆಂಟ್ ಸ್ಟಾರ್ಚ್ ಇರುತ್ತೆ. ಸೊ ಮತ್ತೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಅದೆಲ್ಲ ಏನಂದ್ರೆ ಹೊಟ್ಟೆ ಒಳಗಡೆ ರೀಚ್ ಆಗ್ಬಿಟ್ಟು ಹೊಟ್ಟೆ ಒಳಗಡೆ ಅಲ್ಲಿಂದ ನಮ್ಗೆ ಗ್ಲೂಕೋಸ್ ರಿಲೀಸ್ ಮಾಡ್ತೀವಿ. ಸೊ ಸಾಮಾನ್ಯವಾಗಿ ಮೀಡಿಯಂ ಗ್ಲೂಕೋಸ್ ಮೀಡಿಯಂ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ಇರೋದು. ಸೊ ಆದ್ರಿಂದ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ದು ಯಾವಾಗ್ಲೂ ಕಡಿಮೆ ನಾವು ತಗೊಂಡ ಈಗ ಮೀಡಿಯಂ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ತಗೊಂಡ್ರು ಅದ್ರ ಗ್ಲೈಸಿಮಿಕ್ ಇಂಡೆಕ್ಸ್ ನಾವು ಕಡಿಮೆ ಮಾಡ್ಕೋಬೇಕು ಅಂದ್ರೆ ಬ್ಲಡ್ ಶುಗರ್ ನಿಧಾನಕ್ಕೆ ಜಾಸ್ತಿ ಆಗ್ಬೇಕಂದ್ರೆ ಅದನ್ನ ನಾವು ಹೆಚ್ಚಾಗಿ ಚೂ ಮಾಡ್ಬೇಕಷ್ಟೇ. ಚೂ ಮಾಡಿದ್ರೆ ಬಿಕಾಸ್ ಆಫ್ ದಟ್ ಗ್ಲೈಸಿಮಿಕ್ ಇಂಡೆಕ್ಸ್ ಆಲ್ಸೋ ಆಫ್ ದಟ್ ಪರ್ಟಿಕ್ಯುಲರ್ ಫುಡ್ ಆಲ್ಸೋ ರೆಡ್ಯೂಸ್. ಸೊ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಈ ಗ್ಲೈಸಿಮಿಕ್ ಇಂಡೆಕ್ಸ್. ಸೊ ವೈ ಚೂಸ್ ಲೋ ಲೈ ಜಿ ಐ ಡಯಟ್? ಸೊ ಏನಂದ್ರೆ ಒನ್ ಕೀಪ್ಸ್ ಯು ಫೀಲಿಂಗ್ ಫುಲ್ ಫಾರ್ ಲಾಂಗರ್, ಆಮೇಲೆ ಫುಲ್ ಕೊಡುತ್ತೆ. ಸಾಮಾನ್ಯವಾಗಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ಎಲ್ಲ ಏನಂದ್ರೆ ಯಾಕಂದ್ರೆ ನಿಧಾನವಾಗಿ ಡೈಜೆಸ್ಟ್ ಆಗುತ್ತೆ, ನಿಧಾನ ಬ್ಲಡ್ ಶುಗರ್ ರಿಲೀಸ್ ಆಗುತ್ತಲ್ಲ. ಸೊ ಆದ್ರಿಂದ ನಮ್ಗೆ ವಿ ಫೀಲ್ ಫುಲ್ ಫಾರ್ ಲಾಂಗರ್, ಮತ್ತೆ ಪ್ರೊವೈಡ್ ಸ್ಟಡಿ ಅಂಡ್ ಸಸ್ಟೈನ್ಡ್ ಎನರ್ಜಿ, ಎನರ್ಜಿ ಲೆವೆಲ್ಸ್ ತುಂಬಾ ಸಮಯ ಇರುತ್ತೆ, ಮತ್ತೆ ಬೆಟರ್ ಚಾಯ್ಸ್ ಫಾರ್ ವೆಯ್ಟ್ ಮ್ಯಾನೇಜ್ಮೆಂಟ್. ಸೊ ಈ ಲೋ ಜಿ ಐ ಫುಡ್ ನಾವು ಹೆಚ್ಚಾಗಿ ತಗೊಳ್ಳೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ, ಸೊ ನಾಟ್ ಓನ್ಲಿ ಫಾರ್ ಡಯಾಬಿಟೀಸ್ ಈವನ್ ಫಾರ್ ವೆಯ್ಟ್ ಲಾಸ್ ತುಂಬಾ. ಸೊ ಗ್ಲೈಸಿಮಿಕ್ ಇಂಡೆಕ್ಸ್ ಕೆಲವು ಫುಡ್ ಐಟಮ್ಸ್ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್, ಸೊ 0 to 10 ಇರೋಂತ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ಅಂದ್ರೆ ಸೊ ಕೆಲವು ನಾವು ನೋಡಿದಂಗೆ ಕ್ಯಾಬೇಜ್, ಟೊಮ್ಯಾಟೊ, ಮೋಸ್ಟ್ ಆಫ್ ದಿ ವೆಜಿಟೇಬಲ್ಸ್ ಇದೆಯಲ್ಲ ಅದೆಲ್ಲ ಎಸ್ಪೆಷಲಿ ವಾಟರ್ ವೆಜಿಟೇಬಲ್ಸ್ ಕುಕುಂಬರ್ ಅದೆಲ್ಲ ಏನಂದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ಇಟ್ ಇಸ್ ಲೆಸ್ ದೆನ್ 10 ಇರುತ್ತೆ. ಸೊ ಅದೇ ತರ ನಮ್ಮ ಡಾರ್ಕ್ ಚಾಕ್ಲೇಟ್ ಇರ್ಬೋದು, ಕ್ಯಾಶ್ಯೂನಟ್ಸ್, ವಾಲ್ನಟ್ಸ್ ಅದೆಲ್ಲ 10 to 30 ಬರುತ್ತೆ. ಅದರಲ್ಲಿ ಏನಂದ್ರೆ ಗ್ಲೂಕೋಸ್ ಸಡನ್ ಆಗಿ ರಿಲೀಸ್ ಆಗೋದಿಲ್ಲ, ಸೊ ಇಟ್ ಟೇಕ್ಸ್ ಸಮ್ ಟೈಮ್. ಅದರಲ್ಲಿ ಯಾಕಂದ್ರೆ ಪ್ರೋಟೀನ್ ಮತ್ತೆ ಫ್ಯಾಟ್ ಕೂಡ ಇರುತ್ತೆ. ಸೊ ಯಾವ್ದ್ರಲ್ಲಿ ಆ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಎಂಟ್ರಾಪ್ ಆಗ್ಬಿಟ್ಟಿರುತ್ತೆ, ಇಮಿಡಿಯೇಟ್ ಆಗಿ ರಿಲೀಸ್ ಆಗಲ್ಲ, ಸೊ ಅದು ಅವಾಗ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ನೀವು ಅದೇ ತರ ನೋಡಿದ್ರೆ ಫ್ರೂಟ್ಸ್ ಎಲ್ಲ ನೋಡಿದ್ರೆ ಲೆಸ್ ದೆನ್ 50 ಇರುತ್ತೆ. ಸೊ ಅದು ಆಲ್ಸೋ ಆರೆಂಜಸ್ ಮತ್ತೆ ಈ ಮೂಸಂಬಿ ಇದೆಲ್ಲ, ಆಪಲ್, ಸೊ ಇದೆಲ್ಲ ಏನಂದ್ರೆ ಪಿಯರ್ಸ್, ಇದೆಲ್ಲ ಸ್ಟ್ರಾಬೆರಿ, ಇದೆಲ್ಲ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಲ್ಲಿ ಬರುತ್ತೆ. ಅದೇ ರೀತಿ ನಾವು ಮೀಡಿಯಂ ಗ್ಲೈಸಿಮಿಕ್ ಇಂಡೆಕ್ಸ್ ಎಲ್ಲ ನೋಡಿದ್ರೆ ಈ ಎಸ್ಪೆಷಲಿ ಬ್ರೌನ್ ರೈಸ್, ಎಸ್ಪೆಷಲಿ ಲಾಂಗ್ ಗ್ರೈನ್ ರೈಸ್ ಮತ್ತೆ ಈ ರೆಡ್ ಬಾಯಿಲ್ಡ್ ರೈಸ್ ಇದೆಲ್ಲ, ಅಂದ್ರೆ ಲೋಕಲ್ ಹೇಳ್ಬೇಕಂದ್ರೆ ರೆಡ್ ಬಾಯಿಲ್ಡ್ ರೈಸ್, ಅದು ಏನಂದ್ರೆ ಮೀಡಿಯಂ ಗ್ಲೈಸಿಮಿಕ್ ಇಂಡೆಕ್ಸ್ ಬರುತ್ತೆ. ಸೊ ಇವನ್ ನಿಮ್ಮ ಐಸ್ ಕ್ರೀಮ್ ಕೂಡ ಮೀಡಿಯಂ ಗ್ಲೈಸಿಮಿಕ್ ಇಂಡೆಕ್ಸ್ ಬರುತ್ತೆ. ಸೊ ಅದೇ ರೀತಿ ಬನಾನಾ ಕೂಡ, ಸೊ ಬನಾನಾ ಇಟ್ ಇಸ್ ಎ ಬಾರ್ಡರ್ ಲೈನ್, ಅದ್ರ ಡಿಪೆಂಡಿಂಗ್ ಆನ್ ದ ಸೈಜ್ ಮತ್ತೆ ಇದರಲ್ಲಿ ರೈಪ್ನಿಂಗ್ ಇದೆಯಲ್ಲ ಎಲ್ಲದರದ್ದು ಅಷ್ಟೇ ಇದೆಯಾ, ಅಂದ್ರೆ ಕರೆಕ್ಟ್ ಆಗಿ ಅದ್ರ ಒಳಗಡೆ ಬೀಳುತ್ತೆ ಅಂತ ಸಿ. ಈಗ ವೆಜಿಟೇಬಲ್ಸ್ ಅಷ್ಟೇ, ವೆಜಿಟೇಬಲ್ಸ್ ನ ಅನ್ಕುಕ್ಡ್ ಇದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ, ಅಂದ್ರೆ ವೆಜಿಟೇಬಲ್ಸ್ ಆರ್ ಕುಕ್ಡ್ ಅಂದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಫ್ರೂಟ್ಸ್ ಅಷ್ಟೇ, ಅನ್ರೈಪ್ ಟು ಫ್ರೂಟ್ಸ್ ಏನಂದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ, ಸೊ ರೈಪ್ ಟು ಫ್ರೂಟ್ಸ್ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ ವಾಟರ್ ಮೆಲನ್ ಅಷ್ಟೇ, ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಮತ್ತೆ ಇವನ್ ಇವನ್ ಪೊಟ್ಯಾಟೊ ಬೇಸ್ಡ್ ಎಲ್ಲ ಇದೆಲ್ಲ ಅದೆಲ್ಲ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ಇವನ್ ವೈಟ್ ರೈಸ್ ಕೂಡ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ಸೊ ಗ್ಲೈಸಿಮಿಕ್ ಲೋಡ್, ಸೊ ಗ್ಲೈಸಿಮಿಕ್ ಲೋಡ್ ಏನಂದ್ರೆ ಮೆಷರ್ ದ ಡಿಗ್ರಿ ಆಫ್ ಎಷ್ಟು ನಮ್ದು ಬ್ಲಡ್ ಶುಗರ್ ಲೆವೆಲ್ ಎಷ್ಟು ಜಾಸ್ತಿ ಆಗುತ್ತೆ ಆಫ್ಟರ್ 2 hours ಆಫ್ ಕನ್ಸ್ಯೂಮಿಂಗ್ ಅಂತ ನೋಡಿದ್ರೆ ಗ್ಲೈಸಿಮಿಕ್ ಲೋಡ್. ಆ ಗ್ಲೈಸಿಮಿಕ್ ಲೋಡ್ ಅಲ್ಲಿ ಏನಂದ್ರೆ ಸೊ ಬೇಸಿಕಲಿ ಇಟ್ಸ್ ಎ ಫಾರ್ಮುಲಾ, ನಮ್ಗೆ ಆ ಫುಡ್ ಗ್ಲೈಸಿಮಿಕ್ ಇಂಡೆಕ್ಸ್ ಕೊಟ್ಟಿರ್ಬೇಕು ಇಂಟು ಅದು ನಮ್ಮ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ ಪ್ರೆಸೆಂಟ್ ಅಂತ ಗೊತ್ತಾದ್ರೆ ಡಿವೈಡೆಡ್ ಬೈ 100 ಗಿವ್ಸ್ ದ ಗ್ಲೈಸಿಮಿಕ್ ಲೋಡ್.
ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಡಯಾಬಿಟಿಕ್ ಪೇಷಂಟ್ ಗ್ಲೈಸಿಮಿಕ್ ಲೋಡ್ ಮತ್ತೆ ಈವನ್ ವೆಯ್ಟ್ ಲಾಸ್ ಕೋಸ್ಕರ. ಸೊ ಗ್ಲೈಸಿಮಿಕ್ ಲೋಡ್ ಈಗ ಆಪಲ್ ತಗೊಂಡ್ರೆ ಅದರಲ್ಲಿ ನಮ್ಗೆ 40 grams ಕಾರ್ಬೋಹೈಡ್ರೇಟ್ ಇದೆ, ಸಾರಿ ಗ್ಲೈಸಿಮಿಕ್ ಇಂಡೆಕ್ಸ್ ಬಂದ್ಬಿಟ್ಟು 40 ಮತ್ತೆ ಅದರಲ್ಲಿ 15 grams ಆಫ್ ಕಾರ್ಬೋಹೈಡ್ರೇಟ್ ಬರುತ್ತೆ, ಬೇಕಂದ್ರೆ ಫೈಬರ್ ಮತ್ತೆ ವಾಟರ್ ಎಲ್ಲ ಇರುತ್ತೆ. ಸೊ ಆಕ್ಚುಲಿ 15 grams ಕಾರ್ಬೋಹೈಡ್ರೇಟ್. ಸೊ ಅದನ್ನ ಇದು ಮಾಡಿದಾಗ ನಮ್ಗೆ ಆಕ್ಚುಲಿ ಗ್ಲೈಸಿಮಿಕ್ ಲೋಡ್ ಆಫ್ ಆಪಲ್ ಬಂದ್ಬಿಟ್ಟು 6 ಆಗುತ್ತೆ. ಸೊ ಅದಕ್ಕೆ ಗ್ಲೈಸಿಮಿಕ್ ಲೋಡ್ ತುಂಬಾ ಇಂಪಾರ್ಟೆಂಟ್. ಈ ಗ್ಲೈಸಿಮಿಕ್ ಇಂಡೆಕ್ಸ್ ಏನಂದ್ರೆ ಇಟ್ ಈಸ್ ಎ ಕ್ವಾಲಿಟಿ ಆಫ್ ದಿ ಶುಗರ್. ಸೊ ಅಂದ್ರೆ ಇಮಿಡಿಯೇಟ್ ಆಗಿ ರಿಲೀಸ್ ಆದ್ರೆ, ಸೊ ಅಂದ್ರೆ ನಿಧಾನವಾಗಿ ರಿಲೀಸ್ ಆದ್ರೆ ಇಟ್ ಇಸ್ ಹೈ ಕ್ವಾಲಿಟಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ. ಸೊ ಫಾಸ್ಟ್ ಆಗಿದಾದ್ರೆ ಇಟ್ಸ್ ಎ ಪೂರ್ ಕ್ವಾಲಿಟಿ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ಅಂತ. ಅದೇ ರೀತಿ ಗ್ಲೈಸಿಮಿಕ್ ಲೋಡ್ ಅದರಲ್ಲಿ ಏನಂದ್ರೆ ಇಟ್ ಇಸ್ ಎ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಎರಡು ಸೇರ್ಬಿಟ್ಟು ಗ್ಲೈಸಿಮಿಕ್ ಲೋಡ್. ಸೊ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಅಂದ್ರೆ, ಸೊ 0 to 56 ಇದ್ರೆ ಸೊ ಅದು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ, 56 to 69 ಮೀಡಿಯಂ ಗ್ಲೈಸಿಮಿಕ್ ಇಂಡೆಕ್ಸ್, ಮತ್ತೆ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ 70 ತನಕ ಇರುತ್ತೆ. ಅದೇ ತರ ಗ್ಲೈಸಿಮಿಕ್ ಲೋಡ್ ಅಷ್ಟೇ, ಅಪ್ ಟು 10 ತನಕ ಇದ್ರೆ ಇಟ್ಸ್ ಎ ಲೋ ಗ್ಲೈಸಿಮಿಕ್ ಲೋಡ್ ಫುಡ್ ಅಂತ. ಸೊ 11 to 19 ಇದ್ರೆ ಇಟ್ಸ್ ಎ ಮೀಡಿಯಂ ಗ್ಲೈಸಿಮಿಕ್ ಲೋಡ್. ಹೈ ಗ್ಲೈಸಿಮಿಕ್ ಲೋಡ್ ಅಂದ್ರೆ ಅಬೌವ್ 20 ಯಾವ್ದಿರುತ್ತೆ ಅದೆಲ್ಲ ಹೈ ಗ್ಲೈಸಿಮಿಕ್ ಲೋಡ್. ಸೊ ಸರ್ಟನ್ ಫುಡ್ಸ್ ಏನಂದ್ರೆ ನೋಡೋಣ. ಸೊ ಗ್ಲೈಸಿಮಿಕ್ ಇಂಡೆಕ್ಸ್ ಬನಾನಾ ಅದು 52 ಇದೆ, ನಾನು ಹೇಳಲ್ಲ ಇಟ್ಸ್ ಇನ್ ಬಾರ್ಡರ್ ಲೈನ್. ಸೊ ಡಿಪೆಂಡಿಂಗ್ ಆನ್ ದಿ ರೈಪ್ನಿಂಗ್ ಅದೆಲ್ಲ ತಗೊಂಡ್ರೆ ಇಟ್ಸ್ ಲೋ ಟು ಮೀಡಿಯಂ ಗ್ಲೈಸಿಮಿಕ್ ಇಂಡೆಕ್ಸ್. ಅದರಲ್ಲಿ 20 grams ಕಾರ್ಬೋಹೈಡ್ರೇಟ್ ಇದ್ರು, ಸೊ ಅದು ಗ್ಲೈಸಿಮಿಕ್ ಲೋಡ್ ಬಂದ್ಬಿಟ್ಟು 10. ಸೊ ಇಟ್ ಇಸ್ ಎ ವೆರಿ ಲೋ. ಸೊ ನಾನು ಇಲ್ಲಿ ತೋರಿಸಿದ ಸುಮಾರು ಎಲ್ಲ ಏನಂದ್ರೆ ವೆರಿ ಲೋ ಗ್ಲೈಸಿಮಿಕ್ ಲೋಡ್ ಇರೋಂಥದ್ದು, ಅಂದ್ರೆ ಯಾವ್ದಾದ್ರು ತಗೋಬಹುದು ಡಯಾಬಿಟಿಕ್ ಫ್ರೆಂಡ್ಲಿ ಆಸ್ ಎ ಸ್ನಾಕ್, ಮತ್ತೆ ಇನ್ ಬಿಟ್ವೀನ್ ಮೀಲ್ಸ್ ಏನೇನು ತಗೋಬಹುದು. ಕ್ಯಾಬೇಜ್ ನೋಡಿದ್ರೆ ಗ್ಲೈಸಿಮಿಕ್ ಲೋಡ್ ಇಸ್ ಲೆಸ್ ದನ್ 1. ಸೊ ಕ್ಯಾಬೇಜ್ ಇಸ್ ವೆರಿ ವೆರಿ ಡಯಾಬಿಟಿಕ್ ಫ್ರೆಂಡ್ಲಿ. ಕ್ಯಾರೆಟ್ ಆಲ್ಸೋ ಗ್ಲೈಸಿಮಿಕ್ ಲೋಡ್ ಇಸ್ ಲೆಸ್ ದನ್ 4. ಸೊ ಪೊಟ್ಯಾಟೋ, ಏಕೆಂದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ನೋಡಿ, ಕ್ಯಾರೆಟ್ 47 ಇದೆ ಬಟ್ ಗ್ಲೈಸಿಮಿಕ್ ಲೋಡ್ ಇಸ್ ವೆರಿ ಲೋ, 4 ಇದೆ. ಅದೇ ರೀತಿ ಪೊಟ್ಯಾಟೋ, ಪೊಟ್ಯಾಟೋದು ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ, ಮತ್ತೆ ಗ್ಲೈಸಿಮಿಕ್ ಲೋಡ್ ಕೂಡ ಜಾಸ್ತಿ ಬರುತ್ತೆ. ಪೊಟ್ಯಾಟೋ ವಿತ್ ಸ್ಕಿನ್, ವಿದೌಟ್ ಸ್ಕಿನ್, ಕುಕ್ಕು ಬೇಕು ಅದೆಲ್ಲ ಏನಂದ್ರೆ ಬೇರೆ ಬೇರೆ ಚೇಂಜ್ ಆಗ್ತಾ ಇರುತ್ತೆ. ಅದೇ ರೀತಿ ರೈಸ್ ಅಲ್ಲಿ ಅಷ್ಟೇ, ರೈಸ್ ಕೂಡ. ಸೊ ವೈಟ್ ರೈಸ್ 70 to 90 ಅಂತ ಹೇಳಿ, ಸೊ ಅಲ್ಲಿ ಏನಂದ್ರೆ ವೈಟ್ ರೈಸ್, ಆಮೇಲೆ ಅದು ಎಷ್ಟು ವೈಟ್ ಇರುತ್ತೆ, ಪಾಲಿಸ್ಟ್ ಅನ್ ಪಾಲಿಸ್ಟ್, ಮತ್ತೆ ಎಷ್ಟು ಕುಕ್ ಮಾಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದೇ ರೀತಿ ಗ್ಲೈಸಿಮಿಕ್ ಲೋಡ್ ಅಷ್ಟೇ 16 to 23 ಬರುತ್ತೆ. ಇಟ್ ಇಸ್ ಎ ಆಲ್ಮೋಸ್ಟ್ ವೈಟ್ ರೈಸ್ ಅಲ್ಲಿ ಏನಂದ್ರೆ ಇಟ್ ಇಸ್ ಅ ಹೈ ಗ್ಲೈಸಿಮಿಕ್ ಲೋಡ್ ಫುಡ್. ವಾಟರ್ ಮೆಲನ್ ಅಷ್ಟೇ ನೋಡಿ, ವಾಟರ್ ಮೆಲನ್ ಏನಂದ್ರೆ ಇಟ್ಸ್ ಫಂಟಾಸ್ಟಿಕ್, ಇಟ್ಸ್ ಎ ಗ್ಲೈಸಿಮಿಕ್ ಇಂಡೆಕ್ಸ್ ಇಸ್ ವೆರಿ ಹೈ 72. ಇಮಿಡಿಯೇಟ್ ಆಗಿ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ ಬಟ್ ಗ್ಲೈಸಿಮಿಕ್ ಲೋಡ್ ಬಂದ್ಬಿಟ್ಟು ಇಟ್ ಇಸ್ ಓನ್ಲಿ ಲೆಸ್ ದನ್ 7. ಯಾಕೆಂದ್ರೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಬರೀ 5 ಇರುತ್ತೆ. 100 grams ವಾಟರ್ ಮೆಲನ್ ತಗೊಂಡ್ರೆ ಯು ಗೆಟ್ ಓನ್ಲಿ 5 grams ಆಫ್ ಕಾರ್ಬೋಹೈಡ್ರೇಟ್. ಅದೇ 100 grams ಎರಡು ಸ್ಲೈಸ್ ಬ್ರೆಡ್ ತಗೊಂಡ್ರೆ, ಸೊ ಯು ಗೆಟ್ ದ ಗ್ಲೈಸಿಮಿಕ್ ಲೋಡ್ ಇಸ್ ವೆರಿ ಹೈ, 20 ಮೇಲೆ ಇರುತ್ತೆ. ಸೊ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ವಾಟರ್ ಮೆಲನ್ ಇಸ್ ಒನ್ಸ್ ಅಗೇನ್ ದ ಬೆಸ್ಟ್ ಸೂಟಬಲ್ ಫ್ರೂಟ್ ಫಾರ್ ಡಯಾಬಿಟಿಕ್ಸ್ ಮತ್ತೆ ವೆಯ್ಟ್ ಲಾಸ್ ಅವರಿಗೆ. ಮತ್ತೆ ಫಾರ್ಮುಲಾ 1 ಶೇಕ್, ಸೊ ಅವರ್ ಫೇವರೇಟ್ ಫಾರ್ಮುಲಾ 1 ಶೇಕ್ ಅಲ್ಲಿ ನೋಡಿದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ನಮಗೆಲ್ಲ ಗೊತ್ತು, ಇಟ್ ಇಸ್ ಲೆಸ್ ದನ್ 25. ಸೊ ವಿತ್ ಮಿಲ್ಕ್, ವಿದೌಟ್ ಮಿಲ್ಕ್, ವಿತ್ ಸೋಯಾ, ಏನೇ ಹಾಕೊಂಡ್ರೆ ಇಟ್ ಇಸ್ ಲೆಸ್ ದನ್ 25. ಅದೇ ರೀತಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ನೋಡಿದ್ರೆ 10 ಅಷ್ಟೇ. ಸೊ ಟೋಟಲ್ ಕಾರ್ಬೋಹೈಡ್ರೇಟ್ ಕಂಟೆಂಟ್, ಸೊ ವಿತ್ ಮಿಲ್ಕ್ ಎಲ್ಲ ಇದು ಮಾಡಿದ್ರು, ಸೊ ಇಟ್ ವಿಲ್ ನಾಟ್ ಗೋ ಬಿಯಾಂಡ್ 4. ಸೊ ನಮ್ಗೆ ಲೋ ಗ್ಲೈಸಿಮಿಕ್ ಲೋಡ್ ಫುಡ್ ಅಂದ್ರೆ 10 ಒಳಗಡೆ ಇರಬೇಕು, ಇಟ್ ಇಸ್ ಲೆಸ್ ದನ್ 4. ಸೊ ಅವರ್ ಫಾರ್ಮುಲಾ 1 ಶೇಕ್ ಇಸ್ ಅಮೇಝಿಂಗ್, ಇಟ್ ಇಸ್ ಎ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂಡ್ ಲೋ ಗ್ಲೈಸಿಮಿಕ್ ಲೋಡ್. ಸೊ ಎರಡು ಇದರಿಂದ, ಸೊ ಇಟ್ ಇಸ್ ಮಚ್ ಡಯಾಬಿಟಿಕ್ ಫ್ರೆಂಡ್ಲಿ ಅಂಡ್ ಫಾರ್ ವೆಯ್ಟ್ ಮ್ಯಾನೇಜ್ಮೆಂಟ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಲೋ ಜಿ ಐ ಫಾರ್ಮುಲಾ 1 ಶೇಕ್ ಅಂಡ್ ಲೋ ಗ್ಲೈಸಿಮಿಕ್ ಲೋಡ್, ಮತ್ತೆ ಮೀಡಿಯಂ ಜಿ ಐ ಇಂಡೆಕ್ಸ್ ಬ್ರೌನ್ ರೈಸ್, ಮ್ಯಾಶ್ ಪೊಟಾಟೋ, ಇದೆಲ್ಲ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂಡ್ ವೈಟ್ ರೈಸ್ ಕೂಡ. ಸೊ ಅದಕ್ಕೋಸ್ಕರ ಈಗ ಡಯಾಗ್ನೋಸ್, ಈಗ ನಾವು ಏನಂದ್ರೆ ಶುಗರ್ ಇರೋದನ್ನ ಡಯಾಗ್ನೋಸ್ ಮಾಡ್ಬೇಕಂದ್ರೆ, ಸೊ ದೇರ್ ಆರ್ ಟೆಸ್ಟ್, ಬ್ಲಡ್ ಟೆಸ್ಟ್ ಇದೆ. ಸೊ ಇಟ್ ಮೇ ಟೇಕ್ ಸಮ್ ಟೈಮ್. ಅದಕ್ಕೆ ಅಕ್ಸೆಪ್ಟಬಲ್ ವ್ಯಾಲ್ಯೂಸ್, ಅದ್ರಲ್ಲಿ ಏನಂದ್ರೆ ಒನ್ ಟೆಸ್ಟ್ ಇದೆ HbA1c ಅಂತ, ಅದು ಏನಂದ್ರೆ 3 months ಆವರೇಜ್ ಕೊಡುತ್ತೆ ಅದು ಎಷ್ಟು ಇರಬೇಕು ಅಂತ. ಓಕೆ, ಅಕ್ಸೆಪ್ಟಬಲ್ ಇದ್ರೆ ನಮಗೆ ಅದು ನಾರ್ಮಲಿ 6 ಕೆಳಗಡೆ ಇರಬೇಕು. ಓಕೆ, ನಾಟ್ ಅಪ್ ಇರ್ತದೆ 6 ಕೆಳಗಡೆ. ಫಾಸ್ಟಿಂಗ್ ಪ್ಲಾಸ್ಮಾ ಗ್ಲುಕೋಸ್ ಇದೆಯಲ್ಲ, ಅದು ಬಿಲೋ 100 ಇರಬೇಕು. ಸೊ ಪೋಸ್ಟ್ ಬ್ರ್ಯಾಂಡ್ ಎಲ್ಲಿ ಇದೆಯಲ್ಲ, ಅದು 140-150 ಒಳಗಡೆ ಇದ್ರೆ ಒಳ್ಳೇದು. ಸೊ ಲೆಸ್ ದನ್ 140 ಇದ್ರೆ ತುಂಬಾ ಒಳ್ಳೇದು. ಪ್ರೀ ಡಯಾಬಿಟಿಕ್, ಈಗ ಡಯಾಬಿಟಿಸ್ ಇದೆ ಅಂತ ಗೊತ್ತಾದ್ರೆ, ಸೊ ಅಟ್ ಲೀಸ್ಟ್ 6.5 ತನಕ ಇದ್ರೆ ಪ್ರೀ ಡಯಾಬಿಟಿಕ್ಸ್, ಅಂದ್ರೆ ಬಾರ್ಡರ್ ಲೈನ್, ಅಂದ್ರೆ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ಕೊಳ್ತಾ ಇರ್ಬೇಕು. ಮತ್ತೆ ಫಾಸ್ಟಿಂಗು 100-125 ಒಳಗಡೆ ಇದ್ರೆ ರೆಗ್ಯುಲರ್ ಮಾನಿಟರಿಂಗ್ ಮಾಡ್ಬೇಕು ಬ್ಲೂ ಕಲರ್. ಸೊ ನಾ ಆಫ್ಟರ್ ಫುಡ್ ಏನಂದ್ರೆ ಇಟ್ ಇಸ್ ಮೋರ್ ದನ್ 140-150 ಇದ್ರೆ, ಸೊ ಡೆಫಿನೆಟ್ಲಿ ಯು ಶುಡ್ ಬಿ
regularly monitor. So diabetes anta confirm aadu. So if it is more than 6.5 HbA1c, matte 120 ginta jaasti idre, matte 200 ginta jaasti idre after food. So namage adu this is the only diabetic diagnostic idu. Okay. So idralli ee scale alli gothagutte nodi HbA1c namage nodi 4 5 idre 97 100 olgade irutte, 6 idre 125 irutte. ಸೊ ಅದೇ ರೀತಿ ಈ ಎಚ್ ಬಿ ಒನ್ ಸಿ ಜಾಸ್ತಿ ಹೋಗ್ತಿದ್ದಂಗೆ ಇಲ್ಲಿ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾವು ಏನಾದ್ರೂ ವಿತ್ ಇನ್ 100 ಇಟ್ಕೊಂಡ್ರೆ ಇಟ್ಸ್ ನಾರ್ಮಲ್ ಸೂಪರ್ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ಆಗುತ್ತೆ. ಸೊ ವಿ ನೀಡ್ ಟು ಮಾನಿಟರ್ ವೆರಿ ಕ್ಲೋಸ್ಲಿ ವೆನ್ ಇಟ್ ಟಚಸ್ 100 ಆಗಿಂತ ಜಾಸ್ತಿ ಹೋದ್ರೆ. ಸೊ ಇಟ್ ಇಸ್ ಬೆಟರ್ ಟು ಕೀಪ್ ಈವನ್ ಡಯಾಬಿಟಿಕ್ ಪೇಷಂಟ್ 120 ಒಳಗಡೆ ಇಟ್ಕೊಂಡ್ರೆ ಒಳ್ಳೆದು. ನಮಗೆಲ್ಲ ನಾರ್ಮಲ್ ನಾನ್ ಡಯಾಬಿಟಿಕ್ ಅವ್ರಿಗೆಲ್ಲ 100 ಒಳಗಡೆ ನಿಲ್ಲುತ್ತೆ. ಸೊ ಡಯಾಬಿಟಿಕ್ ಪೇಷಂಟ್ಸ್ಗೆ ಈವನ್ 120 ಒಳಗಡೆ ಇಟ್ಕೊಂಡ್ರೆ ದಟ್ ಇಸ್ ಎ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳೋದು. ಸೊ 150 ಮೇಲೆ ಹೋದ್ರೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ ಅಬೌಟ್ 200 ಎಲ್ಲ ಏನಂದ್ರೆ ಇಟ್ ಇಸ್ ಸೂಸೈಡಲ್ ಬಿಕಾಸ್ ಆಫ್ ಅನ್ಹೆಲ್ತಿ ಲೈಫ್ ಸ್ಟೈಲ್ ಇಂದನೇ ಅಷ್ಟೊಂದು ಜಾಸ್ತಿ ಆಗುತ್ತೆ. ಓಕೆ, ಸೊ ಔ ಲೋ ಇಸ್ ಟು ಲೋ, ಎಷ್ಟು ಕಡಿಮೆ ಆದ್ರೆ ಈಗ ಸೊ ಬ್ಲಡ್ ಶುಗರ್ ಲೆವೆಲ್ಸ್ 80 70ಗಿಂತ ಕಡಿಮೆ ಆದ್ರೆ ತುಂಬಾ ಡೇಂಜರ್. ಸೊ ಅದು ಯಾವಾಗ 70ಗಿಂತ ಕಡಿಮೆ ಆದ್ರೆ ನಮ್ಗೆ ಯಾವಾಗ ಬ್ಲಡ್ ವಿಷನ್ ಆಗುತ್ತೆ ಮತ್ತೆ ಸುಸ್ತಾಗ್ಬಿಡುತ್ತೆ. ಸೊ ಕೆಲವು ಸಲ 60ಗೆಲ್ಲ ಬಂದ್ಬಿಟ್ರೆ ಬಿದೋಗ್ತಾರೆ, ಕಾಗ್ನಿಟಿವ್ ಸ್ಕಿಲ್ಸ್ ಬ್ಯಾಲೆನ್ಸ್ ಇರೋದಿಲ್ಲ ಬಾಡಿನಲ್ಲಿ. ಸೊ ಮತ್ತೆ ಅದಕ್ಕಿಂತ 50ಗಿಂತ ಎಲ್ಲ ಕಡಿಮೆ ಆಗ್ಬಿಟ್ರೆ ಐಸಿಯುಲ್ಲಿ ಅಡ್ಮಿಟ್ ಆಗ್ಬಿಡುತ್ತೆ, ಕೋಮಾ ಮತ್ತೆ ಸೀಶರ್ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ಸೊ ಎನಿಥಿಂಗ್ ಅಬೌಟ್ 70 to 100 ಮೇಂಟೈನ್ ಮಾಡ್ಕೊಂಡು ಒಳ್ಳೆಯದು. ಸೊ ಇಟ್ ಶುಡ್ ನಾಟ್ ಬಿ ವೆರಿ ಲೋ, ಲೋರ್ ದೆನ್ 70ಗಿಂತ ಕಡಿಮೆ ಆಗೋದು ಬಿಡಬಾರ್ದು. ಓಕೆ, ಸೊ ಡಯಾಬಿಟಿಸ್ ಅಫೆಕ್ಟ್ 1 in 10 ಚಿಲ್ಡ್ರನ್. ಸೊ ಚಿಲ್ಡ್ರನ್ ಅಲ್ಲಿ ಮತ್ತೆ ಅವ್ರಿಗೂ ಅಷ್ಟೇ, ಮೇಂಟೈನ್ ಹೆಲ್ತಿ ಡಯಟ್, ಮತ್ತೆ ಶುಗರಿ ಡ್ರಿಂಕ್ಸ್, ಮತ್ತೆ ಎಕ್ಸಸೈಸ್ ರೆಗ್ಯುಲರ್ಲಿ, ಫಾಸ್ಟ್ ಫುಡ್ ಎಲ್ಲ ಅವಾಯ್ಡ್ ಮಾಡ್ಬೇಕು, ಮತ್ತೆ ಮೇಂಟೈನ್ ಹೆಲ್ತಿ ವೇಟ್. ಸೊ ಎವಲ್ಯೂಷನ್ ಆಫ್ ನಾವು ಮ್ಯಾನ್ ಕೈಂಡ್ ನೋಡಿದ್ರೆ, ಸೊ ಟು ಪ್ರಿವೆಂಟ್ ನೋಡಿದ್ರೆ, ಸೊ ನಾವು ನೋಡಿದಂಗೆ 2.5 million ಇಯರ್ಸ್ ಅಲ್ಲಿ ನೋಡಿ. ಸೊ ಡಯಾಬಿಟಿಸ್ ನಾವು ಹೇಳ್ತೀವಲ್ಲ ಹೆರಿಡಿಟರಿ ಪೇರೆಂಟ್ ಇಂದ ನೋಡಿದ್ರು, ಸೊ ನೋಡಿ 2.5 million ಇಯರ್ಸ್ ದೇ ಲಿವ್ಡ್ ವಿಥೌಟ್ ಡಯಾಬಿಟಿಸ್. ಈಗ ಲಾಸ್ಟ್ 50 ಇಯರ್ಸ್ ಅಲ್ಲಿ ಸೊ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಸೊ ವಿ ಆರ್ ಗೆಟಿಂಗ್ ದಿಸ್ ಮೆಟಾಬಾಲಿಕ್ ಡಿಸಾರ್ಡರ್. ಓಕೆ, ಸೊ ಇಟ್ಸ್ ಅ ಲೈಫ್ ಸ್ಟೈಲ್ ಇಂಡ್ಯೂಸ್ ಡಿಸೀಸ್ ಬೇಸಿಕಲಿ. ಸೊ ಅದಕ್ಕೆ ಪ್ರಿವೆನ್ಷನ್ಗೆ ಏನ್ ಮಾಡ್ಬೇಕು ನಾವು, ಅಟ್ಲೀಸ್ಟ್ ಏನಂದ್ರೆ ನಾವು ಈಗ ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಇದ್ರೆ ನಾವೇನಂದ್ರೆ ವಿ ನೀಡ್ ಟು ಅಚೀವ್ 10% ಆಫ್ ವೇಟ್ ಲಾಸ್, ಅದು ಅಚೀವ್ ಮಾಡ್ಬೇಕು. 10% ವೇಟ್ ಲಾಸ್ ಅಚೀವ್ ಆದ್ರೆ ಸೊ ಬ್ಲಡ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಆಗ್ತವೆ. ಸೊ ಬಿಕಾಸ್ ಆಫ್ ಓವರ್ ವೇಟ್ ಅಂಡ್ ಒಬೆಸಿಟಿ ಅಂತಾನೆ ಹೇಳಿದ್ರೆ ಬ್ಲಡ್ ಶುಗರ್ ಲೆವೆಲ್ಸ್. ಸೊ ಆತರ ಶುಗರ್ ಡಯಾಬಿಟಿಕ್ ಪೇಷಂಟ್ ಅಂಡರ್ ವೇಟ್ ಇರೋರು ವೇಟ್ ಲಾಸ್ ಮಾಡ್ಬೇಕು ಅಂತ, ಯಾರು ಓವರ್ ವೇಟ್ ಒಬೆಸಿ ಇರ್ತಾರೆ ಅವ್ರು ಮಾಡ್ಲೇಬೇಕಾಗುತ್ತೆ. ಸೊ 100 kilos ಇದ್ರೆ ದೇ ಹ್ಯಾವ್ ಟು ಲೂಸ್, ದೇ ಶುಡ್ ಕಮ್ ಟು 10-90, ಅವಾಗಿಂದ ಬ್ಲಡ್ ಶುಗರ್ ಲೆವೆಲ್ಸ್ ತುಂಬಾ ಕಂಟ್ರೋಲ್ ಬರುತ್ತೆ. ಅದೇ ರೀತಿ ಏರೋಬಿಕ್ ಎಕ್ಸಸೈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್, ಯಾಕೆಂದ್ರೆ ಮಿನಿಮಮ್ 30 minutes ಪರ್ ಡೇ ಇಂದು 5 days ಮಾಡ್ಲೇಬೇಕು. ಮತ್ತೆ ಡ್ರಿಂಕ್ ಲಾಟ್ಸ್ ಆಫ್ ವಾಟರ್, ಯಾಕೆಂದ್ರೆ ಅವ್ರಿಗೆ ಥರ್ಸ್ಟಿ ಬೇರೆ ಇರುತ್ತೆ, ಸೊ ವಾಟರ್ ರಿಪ್ಲೆನಿಶ್ಮೆಂಟ್ ಆಗ್ತಾನೆ ಇರಬೇಕು. ಸೊ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಅಂಗರ್ ಬೇರೆ ಇರುತ್ತಲ್ಲ, ಅದಿರೋದ್ರಿಂದ ಅವ್ರಿಗೆ ಅವಾಯ್ಡ್, ದೇ ಶುಡ್ ಅವಾಯ್ಡ್ ಜಂಕ್ ಫುಡ್, ಮತ್ತೆ ಡೋಂಟ್ ಟಚ್ ಆಲ್ಕೋಹಾಲ್ ಅಂಡ್ ಸಿಗರೇಟ್. ಓಕೆ, ಇದು ಸ್ಟ್ರಿಕ್ಟ್ ಆಗಿ ನೋ ಸೊ ಫಾರ್ ಡಯಾಬಿಟಿಕ್ ಪೇಷಂಟ್ಸ್. ಸೊ ಅದೇ ರೀತಿ ನಮ್ಗೆ ಟಾರ್ಗೆಟ್ ಎಷ್ಟು ಇರಬೇಕು ಅಂದ್ರೆ, ಸೊ ದಿಸ್ ದ ಟಾರ್ಗೆಟ್ ಅಂದ್ರೆ ಗೋಲ್ ನಮ್ಗೆ ಎಚ್ ಬಿ ಒನ್ಸ್ 6.5 ಇರಬೇಕು, ಬಿಫೋರ್ ಫುಡ್ 110 ಇದ್ರೆ ಸೂಪರ್, ಸೊ ಪೋಸ್ಟ್ ಮೀಲ್ ಆಫ್ಟರ್ ಫುಡ್ 140 ಇರಬೇಕು, ಬಿ ಪಿ ಏನಂದ್ರೆ ನಮ್ಗೆ 120/80 ಒಳಗಡೆ ಇರಬೇಕು. ಇದೆಲ್ಲ ಗೋಲ್ಸ್ ಇಟ್ಕೊಂಡ್ರೆ ನಮ್ಗೆ ಏನಂದ್ರೆ ಸೊ ಈ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಇಂದ ದೂರ ಇರ್ಬೋದು. ಅದೇ LDL ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ 100ಗಿಂತ ಕಡಿಮೆ ಇರಬೇಕು, ಸೊ ಅವಾಗ ಏನಂದ್ರೆ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಎಲ್ಲ ಕಮ್ಮಿ ಇರುತ್ತೆ. ಮತ್ತೆ HDL 40ಗಿಂತ ಜಾಸ್ತಿ ಇರಬೇಕು, ಗಂಡಸರಲ್ಲಿ ಲೇಡೀಸಲ್ಲಿ 50ಗಿಂತ ಜಾಸ್ತಿ ಇರಬೇಕು. ಮತ್ತೆ ಟ್ರೈಗ್ಲಿಸರೈಡ್ ಲೆವೆಲ್ಸ್ ಅಂದ್ರೆ ಟ್ರೈಗ್ಲಿಸರೈಡ್ಸ್ ಅದು 150ಗಿಂತ ಕಡಿಮೆ ಇರಬೇಕು, ಇದ್ರೆ ಡಯಾಬಿಟಿಕ್ ಚೆನ್ನಾಗುತ್ತೆ. ಸೊ ನಮ್ಗೆಲ್ಲ ಓದಿರ್ಬೋದು ನೋಡಿ, ಡು ಯು ಅಗ್ರಿ ದಟ್ ವಾಟ್ ಪೀಪಲ್ ಥಿಂಕ್ ಇಸ್ ಡಿಫಿಕಲ್ಟ್, ಎಲ್ಲರೂ ಅನ್ಕೊಳ್ಳೋದು ಎಕ್ಸಸೈಸ್ ಮಾಡೋದು ಕಷ್ಟ ಅಂತದ್ದು. ಸೊ ಆಕ್ಚುಲಿ ದ ಮೋಸ್ಟ್ ಡಿಫಿಕಲ್ಟ್ ಇಸ್ ಡಯಟ್. ಓಕೆ, ವಾಟ್ ವಿ ಈಟ್ ಇಸ್ ಮೋಸ್ಟ್ ಡಿಫಿಕಲ್ಟ್. ಅದಕ್ಕೆ ಇವನ್ ಅರ್ಬಲ್ ಲೈಫ್ ನ್ಯೂಟ್ರಿಷನ್ ಆಲ್ಸೋ ದ ಫಿಲಾಸಫಿ ಇಸ್ 20% ಎಕ್ಸಸೈಸ್ ಅಂಡ್ 80% ಡಯಟ್. ಇಫ್ ಯು ಹ್ಯಾವ್ ಬೆಟರ್ ಕಂಟ್ರೋಲ್ ಆನ್ ದಟ್ 80%, ಸೊ ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್ ಎ ಬೆಟರ್ ಬ್ಲಡ್ ಶುಗರ್ ಲೆವೆಲ್ಸ್. ಓಕೆ, ಸೊ ಅದಕ್ಕೆ ನಮ್ಗೆ ಮುಖ್ಯವಾಗಿ ಏನಂದ್ರೆ, ಸೊ ಇನ್ ದ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ನಮ್ಗೆ ಏನಂದ್ರೆ ಕೋಚಸ್, ಸೊ ದೇ ವಿ ಗೆಟ್ ಎವ್ರಿಥಿಂಗ್ ಸೊ ದಟ್ ಅವರ್ ಬ್ಲಡ್ ಶುಗರ್ ಲೆವೆಲ್ಸ್ ಆರ್ ಮಚ್ ಬೆಟರ್ ಕಂಟ್ರೋಲ್ಡ್ ಆಗೋದಕ್ಕೆ. ಸೊ ಏನ್ ಬೇಕು, ಸೊ ಅಂದ್ರೆ ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕಂದ್ರೆ, ಇಟ್ಸ್ ಬಿಕಾಸ್ ಆಫ್ ದ ಬ್ಯಾಲೆನ್ಸ್ ನ್ಯೂಟ್ರಿಷನ್, ಪ್ರೋಟೀನ್ ರಿಚ್, ಮತ್ತೆ ಮೈಕ್ರೋ ಮಿನರಲ್ಸ್ ಇರುವಂತ ಶೇಕ್, ಇಟ್ಸ್ ಎ ಲೋ ಗ್ಲೈಸಿಮಿಕ್ ಇಂಡೆಕ್ಸ್, ಮತ್ತೆ ಲೋ ಗ್ಲೈಸಿಮಿಕ್ ಲೋಡ್ ಇರುವಂತ ಶೇಕ್ ಬ್ರೇಕ್ಫಾಸ್ಟ್.
ಅದ್ರ ಜೊತೆಗೆ ಏನಂದ್ರೆ ಸಿ ಅಫ್ರೆಶ್ ಕೂಡ ತಗೊಳ್ತೀವಿ ಇನ್ಸ್ಟೆಡ್ ಆಫ್ ಕಾಫಿ ಟೀ. ಸೊ ವೆರಿ ಲೋ ಕ್ಯಾಲೋರಿ ಬಿವ್ರೇಜ್ ಕೂಡ, ಸೊ ರಿಫ್ರೆಶಿಂಗ್ ಡ್ರಿಂಕ್. ಮತ್ತೆ ಈ ಮಲ್ಟಿ ವೈಟಮಿನ್ ಮಿನರಲ್ ಆಲ್ಸೋ, ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಸಿ ದೀಸ್ ಮೈಕ್ರೋ ಮಿನರಲ್ ಡೆಫಿಷಿಯನ್ಸಿ ಇಂದ ನಮ್ಗೇನಂದ್ರೆ ಸೆಲ್ಯುಲರ್ ಇದು ಎನರ್ಜಿ ಪ್ರೊಡಕ್ಷನ್ ಇರೋದಿಲ್ಲ, ಅದ್ರೊಳಗಡೆ ಆ ಗ್ಲೂಕೋಸ್ ಮಾಲಿಕ್ಯೂಲ್ ಎಂಟರ್ ಆಗಲ್ಲ ಬಿಕಾಸ್ ಆಫ್ ದಿಸ್ ಮೈಕ್ರೋ ಮಿನರಲ್ ಡೆಫಿಷಿಯನ್ಸಿ ಇಂದ. ಅದೇ ರೀತಿ ಸೆಲ್ ಆಕ್ಟಿವೇಟರ್ ಅಷ್ಟು ರೆಜುವನೆಂಟ್ ಆಲ್ ದ ಪ್ಯಾಂಕ್ರಿಯಾಟಿಕ್ ಸೆಲ್ಸ್, ಆ ಪ್ಯಾಂಕ್ರಿಯಾಸ್ ಸೆಲ್ಸ್ ಎಲ್ಲ ರೆಜುವನೆಂಟ್ ಆದ್ರೆ ಮಾತ್ರ ಇನ್ಸುಲಿನ್ ಮತ್ತೆ ಗ್ಲೂಕೋಗಾನ್ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಅದು ಉತ್ಪತ್ತಿ ಆದಾಗ ಬ್ಲಡ್ ಶುಗರ್ ಲೆವೆಲ್ಸ್ ಲೋ ನೋ ಆಗೋದಿಲ್ಲ, ಹೈ ನೋ ಆಗೋದಿಲ್ಲ. ಅದೇ ರೀತಿ ನಮ್ಗೆ ಸೆಲ್ಯುಲಾಸ್, ಸೆಲ್ಯುಲಾಸ್ ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ವೆಯ್ಟ್ ಲಾಸ್ ಮತ್ತೆ ಫ್ಲೂಯಿಡ್ ರಿಟೆನ್ಷನ್ ಕಡಿಮೆ ಮಾಡ್ಕೊಡುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಸೊ ಅದೇ ಬೀಟಾ ಆರ್ಟ್ ಯೂಸ್ ಮಾಡ್ಬೋದು, ಜೊತೆಗೆ ಇಲ್ಲ ಅಂದ್ರೆ ಆಕ್ಟಿವ್ ಫೈಬರ್ ಕಾಂಪ್ಲೆಕ್ಸ್ ಯೂಸ್ ಮಾಡೋದು. ಸೊ ಡಯಟರಿ ಫೈಬರ್ ಇಸ್ ವೆರಿ ಇಂಪಾರ್ಟೆಂಟ್, ಸೊ ದಟ್ ನಮ್ಮ ಗ್ಲೈಸೆಮಿಕ್ ಇಂಡೆಕ್ಸ್ ಇನ್ನೂ ಕಡಿಮೆ ಮಾಡುತ್ತೆ. ಸೊ ಇಟ್ ಗಿವ್ಸ್ ಎ ಫುಲ್ ಫುಲ್ನೆಸ್ ಕೊಡುತ್ತೆ. ಸೊ ಅದರಿಂದ ವಿತ್ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್, ಸೊ ನಮ್ಗೇನಾಗುತ್ತೆ ಅಂದ್ರೆ ಇಟ್ ಹೆಲ್ಪ್ಸ್ ವಿತ್ ಹೆಲ್ತಿ ಆಕ್ಟಿವ್ ಲೈಫ್ ಸ್ಟೈಲ್. ಸೊ ವಿತೌಟ್ ಹೆಲ್ತಿ ಆಕ್ಟಿವ್ ಲೈಫ್ ಸ್ಟೈಲ್ ವಿ ಕೆನಾಟ್ ಅಚೀವ್ ದಿಸ್. ಸೊ ದಿಸ್ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಸಪೋರ್ಟ್ಸ್ ಅವರ್ ಹೆಲ್ತಿ ಆಕ್ಟಿವ್ ಲೈಫ್ ಸ್ಟೈಲ್, ಮತ್ತೆ ಏನಂದ್ರೆ ಕಾಂಪ್ಲಿಕೇಶನ್ಸ್ ಗಿಂತ ಹೊರಗಡೆ ಬರಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವೆಯ್ಟ್ ಲಾಸ್ ಇಸ್ ಎ ಟೆಂಪ್ರೋರಿ ಗೋಲ್, ಸೊ ಬಟ್ ವಾಟ್ ಇಸ್ ಪರ್ಮನೆಂಟ್, ಹೆಲ್ತಿ ಲಿವಿಂಗ್ ಇಸ್ ಎ ಲೈಫ್ ಟೈಮ್ ಕಮಿಟ್ಮೆಂಟ್. ಸೊ ವೆಯ್ಟ್ ಲಾಸ್ ಏನಂದ್ರೆ ಮಾಡ್ಕೊಂಡ್ಬಿಡೋದು, 3 months or 4 months ಅಲ್ಲಿ ಈಗ ಮಾಡ್ಕೊಂಡ್ಬಿಟ್ಟ, ಬಟ್ ಆಮೇಲೆ ಮೇಂಟೈನ್ ಮಾಡೋದಿದೆಯಲ್ಲ, ಸೊ ಇಟ್ಸ್ ಎ ಲೈಫ್ ಟೈಮ್ ಕಮಿಟ್ಮೆಂಟ್. ಸೊ ಥ್ಯಾಂಕ್ ಯು ಆಲ್, ಐ ರಿಯಲಿ ಥ್ಯಾಂಕ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಯು ಫಾರ್ ಪೇಷಂಟ್ ಹಿಯರಿಂಗ್. ಐ ಆಲ್ರೆಡಿ ಓವರ್ ಶಾಟ್ ಮೈ ಟೈಮ್ ಗಿವನ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಇಟ್. ಅಂಡ್ ಐ ಥ್ಯಾಂಕ್ ಅವರ್ ಲೀಡರ್ಶಿಪ್ ಅಂಡ್ ಅವರ್ ಲ್ಯಾಬ್ ಟೀಮ್ ಮೆಂಬರ್ ಮಿಸ್ಟರ್ ಮಹೇಂದ್ರ ಕುಮಾರ್ ಫಾರ್ ದಿಸ್ ಅಪಾರ್ಚುನಿಟಿ, ಅಂಡ್ ವಿಕ್ರಮ್ ಫಾರ್ ವಂಡರ್ಫುಲ್ ಎಂಸಿ, ಅಂಡ್ ಮುಕೇಶ್ ಫಾರ್ ಗ್ರೇಟ್ ಹೋಸ್ಟಿಂಗ್. ಸೊ ಓವರ್ ಟು ಯು ಮಿಸ್ಟರ್ ವಿಕ್ರಮ್. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಕೊಟ್ಟಂತ ಇನ್ಫಾರ್ಮೇಶನ್ ಇವತ್ತು ಅಮೇಜಿಂಗ್ ಆಗಿತ್ತು, ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಸೊ ನಾವು ಐ ಆಮ್ ಹ್ಯಾವಿಂಗ್ ಮೈ ಸೆಕೆಂಡ್ ಶೇಕ್ ವಿತ್ ಫೋರ್ ಫಾರ್ಮುಲಾ ಒನ್ ಪ್ರೋಟೀನ್ ಪೌಡರ್ ಅಲಾಂಗ್ ವಿತ್ ಬೀಟಾ ಹಾರ್ಟ್. ಸೊ ನಿಮ್ಮ ಎಕ್ಸ್ಪ್ಲನೇಷನ್ಸ್ ಮತ್ತೆ ನೀವು ಕೊಟ್ಟಂತ ಇದು ಎಷ್ಟು ಡೀಪ್ ಆಗಿ ಇದಿತ್ತು ಅಂದ್ರೆ ಐ ಆಮ್ ಹ್ಯಾವಿಂಗ್ ಮೈ ಸೆಕೆಂಡ್ ಶೇಕ್. ಥ್ಯಾಂಕ್ ಯು. ಇವಾಗ ವಿ ಹ್ಯಾವ್ ಫ್ಯೂ ಕೆಲ ರಿಸಲ್ಟ್ ಶೇರಿಂಗ್ ಎಲ್ಲ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ರಿಸಲ್ಟ್ ಶೇರಿಂಗ್, ತುಂಬಾ ಒಳ್ಳೆ ರಿಸಲ್ಟ್ಸ್ ಬಂದವರೆಲ್ಲ ಇದ್ದಾರೆ. ಸೊ ಲೆಟ್ ಅಸ್ ಗೋ ಒನ್ ಬೈ ಒನ್, ಕೆಲ ಒಂದು 4-5 ರಿಸಲ್ಟ್ ಶೇರ್ ಮಾಡ್ತಾ ಇದ್ದೇವೆ. ಸೊ ವಿ ಕ್ಯಾನ್ ಈ ರಿಸಲ್ಟ್ ಶೇರ್ ಅಥವಾ ಈ ಟೆಸ್ಟಿಮೋನಿಯಲ್ಸ್ ನಾವು ನೋಡುವಾಗ ನಮಗೆ ಸುಮಾರು ಅದರಿಂದ ಕಲಿಯಕ್ಕೆ ಸಿಗತ್ತೆ. ಸೊ ಲೆಟ್ ಅಸ್ ಗೋ ಒನ್ ಬೈ ಒನ್. ಸೊ ಫಸ್ಟ್ ಟೆಸ್ಟಿಮೋನಿಯಲ್ ಇಸ್ ರುಫೀನಾ. ಓವರ್ ಟು ಯು ರುಫೀನಾ ಮೇಡಮ್. ಮೇಡಮ್ ಲೈನಿಂಗ್ ಬರ್ಬೋದಾ? ರುಫೀನಾ ಲೋಗೋ ಫಿಕ್ಸ್ ಮಾಡ್ಕೊಳ್ಳಿ. ರುಫೀನಾ ಮೇಡಮ್ ಲೈನಿಂಗ್ ಬರ್ಬೋದಾ? ರುಫೀನಾ ಮೇಡಮ್ ಅನ್ಮ್ಯೂಟ್ ಮಾಡಿ, ಇನ್ ಕೇಸ್ ಮ್ಯೂಟ್ ಇದ್ರೆ ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಓಕೆ, ಅವರ ಸೈಡಿಂದ ಏನೋ ನೆಟ್ವರ್ಕ್ ಇಶ್ಯೂಸ್ ಇರಬೇಕು. ಆಕ್ಚುಲಿ ಅವರಿಗೆ ಕೋಚಿಂಗ್ ಕೊಟ್ಟವರು ನಾನೇ. ಸೊ ಶಿ ಹಸ್ ಗಾಟ್ ಅನ್ ಅಮೇಝಿಂಗ್ ರಿಸಲ್ಟ್. ಅವರು ಆಕ್ಚುಲಿ ನಮ್ಮ ನ್ಯೂಟ್ರಿಷನ್ ಕ್ಲಬ್ಗೆ ಜಾಯ್ನ್ ಆಗಿ ಇವಾಗ ಆಲ್ಮೋಸ್ಟ್ ಇವಾಗ ಮೋರ್ ದೆನ್ 6-7 months ಆಯಿತು. ಸೊ ಅದು ಅವ್ರು ಬರೋ ಮುಂಚೆ ಅವರಿಗೆ ವೆರಿಕೋಸ್ ವೇನ್ಸ್ ಇತ್ತು, ಇವನ್ ತುಂಬ ಕಾಲು ನೋವು ಎಲ್ಲ ಇತ್ತು, ಮತ್ತೆ ಅವರಿಗೆ ಡಯಾಬಿಟೀಸ್ ತುಂಬಾ ಜಾಸ್ತಿ ಇತ್ತು. ಸೊ ಇಟ್ ವಾಸ್ ಅಬೌವ್ 300 ಆಕ್ಚುಲಿ. ಸೊ ಇವಾಗ ಅವ್ರ ನಾರ್ಮಲ್ ಐಡಿಯಲ್ ಇದಕ್ಕೆ ಬಂದಿದ್ದಾರೆ. ಸೊ ಅಲಾಂಗ್ ವಿತ್ ದಟ್ ಇವನ್ ಹೈಪರ್ ಟೆನ್ಷನ್, ಬಿ ಪಿನು ತುಂಬಾ ಹೈ ಇತ್ತು ಅವರಿಗೆ.
ಸೊ ವಿತ್ ಇನ್ ಅ ಸ್ಪ್ಯಾನ್ ಆಫ್ ತ್ರೀ ಮಂತ್ಸ್ ಅವರಿಗೆ ಒಂದು ಅಮೇಝಿಂಗ್ ರಿಸಲ್ಟ್ ಬಂದಿದೆ, ವೇಟ್ ಲಾಸ್ ಆಗಿದೆ, ಒಂದು 4.5 ಕೆಜಿ ವೇಟ್ ಲಾಸ್ ಆಗಿದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ಅವರ್ ಅಂಡ್ ವಿ ಕಂಗ್ರ್ಯಾಚುಲೇಟ್ ಯು ರೂಫಿನಾ ಮೇಡಮ್. ಸೊ ಇದೇ ರೀತಿ ನಿಮ್ಮ ಇದನ್ನು ಕಂಟಿನ್ಯೂ ಮಾಡಿ, ಈ ಹೆಲ್ದಿ ಆಕ್ಟಿವ್ ಲೈಫ್ ಸ್ಟೈಲ್ ಅನ್ನು ಕಂಟಿನ್ಯೂ ಮಾಡಿದ್ರೆ ಯು ವಿಲ್ ಸ್ಟಿಲ್ ಗೆಟ್ ಅಮೇಝಿಂಗ್ ರಿಸಲ್ಟ್ಸ್ ಅಂಡ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಯು ಅಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ರಿಸಲ್ಟ್ ಟೆಸ್ಟಿಮೋನಿಯಲ್ಸ್ ಇರೋದು ಡಾಲ್ಫಿ ಡಿಸೋಜಾ. ಮಕ್ಕ ಶುಗರ್ ಅಸ ಆತ ಕಂಟ್ರೋಲರ್ ಅಸ. ಸೊ ಡಾಲ್ಫಿ ಸರ್ ಅದು ಎರಡು ಇದೆ ಅಲ್ಲಿ. ಸೊ ಯಾವ್ದಾದ್ರು ಒಂದನ್ನು ಮ್ಯೂಟ್ ಮಾಡಿ, ಪಕ್ಕದಲ್ಲಿ ಏನಾದ್ರು ಇನ್ನೊಂದು ಡಿವೈಸ್ ಇದ್ರೆ ಬಿಕಾಸ್ ಅದು ಈಕೋ ಆಗುತ್ತೆ ಸರ್. ಹಲೋ ಹಲೋ ಕೇಳ್ತಾ ಇದೆ ಸರ್? ಕೇಳ್ತಾ ಇದೆ ಗೋ ಅಹೆಡ್. ವಿಜಯ್ ಪ್ರಕಾಶ್ ಸರ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು, ಥ್ಯಾಂಕ್ ಯು ಹೇಳ್ಬೇಕು. ಒಳ್ಳೆ ಎಕ್ಸಲೆಂಟ್ ಇನ್ಫಾರ್ಮೇಶನ್ ಅವ್ರು ಕೊಟ್ಟಿದ್ದಾರೆ. ನಾನು ಈ ಹರ್ಬಲ್ ಲೈಫ್ಗೆ ಬಂದು 4.5 ತಿಂಗಳ ಆಯ್ತು. January 6th ನಾನು ಜಾಯಿನ್ ಆಗಿದ್ದೆ. ಹಲೋ ಹಲೋ January 6th ನಾನು ಬರುವ ಮೊದಲು ಡಿಸೆಂಬರ್ ಅಲ್ಲಿ ನಾನು 12 ವರ್ಷದಿಂದ ಈ ಡಯಾಬೆಟಿಕ್ ಪೇಷಂಟ್ ಆಗಿದ್ದೆ. ಆಲ್ರೆಡಿ ನಂದು ಶುಗರ್ ಲೆವೆಲ್ 380+ ಇತ್ತು. 12 ಇಯರ್ಸ್ ನಾನು ಸ್ಟ್ರಗಲ್ ಮಾಡಿದ್ದೆ ಈ ಡಯಾಬೆಟಿಕ್ ಅಲ್ಲಿ. 12 ಇಯರ್ಸ್ ಇಂದ ಎವ್ರಿ ಡೇ 4 ಟ್ಯಾಬ್ಲೆಟ್ಸ್, ಬೆಳಿಗ್ಗೆ 2 ಮತ್ತೆ ಸಾಯಂಕಾಲ 2 ಟ್ಯಾಬ್ಲೆಟ್ಸ್ ತೆಗೆದುಕೊಳ್ತಾ ಇದ್ದೆ. ಯಾವ್ದು ಯಾವಾಗಲೂ ನೋಡಿದ್ರು ಕಂಟ್ರೋಲ್ ಬದ. ಎವ್ರಿ 2 ಮಂತ್ಸ್ ಗೆ ಟೆಸ್ಟ್ ಗೆ ಹೋಗುವಾಗ ಶುಗರ್ ಲೆವೆಲ್ ಅದೇ ಕಂಟ್ 300 ಅದೇ ಲೆವೆಲ್ ಗೆ ಬರ್ತಾ ಇತ್ತು. ಸೊ ಒಂದು ಹೀಗೆ ಆಗ್ತಾ ಇರುವಾಗ ಡಯಾಬಿಟಿಕ್ ನಂದು ಜಾಸ್ತಿ ಆಗಿ ಒಂದು ದಿವಸ ನನ್ಗೆ ಇದು ಈ ನರ್ವ್ ಪ್ರಾಬ್ಲಮ್ ಶುರು ಆಯ್ತು. ರಾತ್ರಿ ನಿದ್ದೆ ಇಲ್ಲ, ಈ ಸೂಜಿಯಿಂದ ಕತ್ತಿದಾಗಿ ಆಗೋದು. ಆ ನರ್ವ್ ಪ್ರಾಬ್ಲಮ್ ನಿಂದ ನನಗೆ ನಿದ್ದೆ ಸಹ ಬರ್ತಾ ಇರ್ಲಿಲ್ಲ, ತುಂಬಾ ಇದಾಯ್ತು. ಹಾಗೆ ಒಂದು ದಿವಸ ನನ್ಗೆ ಒಬ್ಬ ಫ್ರೆಂಡ್ ಸಿಕ್ಕಿದ್ರು, ಅವ್ರು ಹೇಳಿದ್ರು ನೀನು ಬಾರಿ ತುಂಬಾ ಸ್ಟ್ರೆಸ್ ಆಗಿದ್ದಿ, ತುಂಬಾ ಡಲ್ ಕಾಣ್ತಾ ಇದ್ದೀಯ ಅಂತ ಹೇಳಿದ್ರು. ಹೌದು, ನಾನು ಹೇಳಿದೆ ಹೀಗೆ 3 ದಿವಸದಿಂದ ನಿದ್ದೆ ಇಲ್ಲ, ನರ್ವ್ ಪ್ರಾಬ್ಲಮ್, ಕಾಲಾಡಿ ಎಲ್ಲ ಉರಿತಾ ಇದೆ, ನಂದು ಡಯಾಬಿಟಿಕ್ಸ್ ಕಂಟ್ರೋಲ್ ಬರ್ತಾ ಇಲ್ಲ, 12 ವರ್ಷದಿಂದ ಸ್ಟ್ರಗಲ್ ಮಾಡ್ತೀನಿ, ಎಲ್ಲ ನಾನು ಮದ್ದು ಮಾಡಿ ಆಯ್ತು, ಅಲೋವೆರಾ ಆಯ್ತು, ಅಥವಾ ಪುದೀನ ಅದು ಅದು ಇದೆಲ್ಲ ಆಯ್ತು, ಈಗ ಟ್ಯಾಬ್ಲೆಟ್ಸ್ ತೆಗೆದುಕೊಳ್ತಾ ಇದ್ದೇನೆ. ಡಾಕ್ಟರ್ ಕೂಡ ಬೆಳಿಗ್ಗೆ 2 ಸಾಯಂಕಾಲ 2 ಟ್ಯಾಬ್ಲೆಟ್ ಕೊಡ್ತಾ ಇದ್ರು ಅಂತೇಳಿ. ಹಾಗೆ ನೀನು ಹಾಗಾದ್ರೆ ನೀವು ಒಂದು ಸರ್ತಿ ನೀನು ಒಂದು ಇಲ್ಲಿ ಇಂತ ಕಡೆಗೆ ಬಾ ಅಂತ ಹೇಳಿದ್ರು. ಹಾಗೆ ಅಲ್ಲಿ ನನ್ನ ಫ್ರೀಡಮ್ ಮ್ಯಾಮ್ನ ಇದಕ್ಕೆ ಫ್ರೀಡಮ್ ವೆಲ್ನೆಸ್ ಕೋಚ್ ಅವರು ಅಲ್ಲಿಗೆ ನನಗೆ ಕರೆದ್ರು. ಫಸ್ಟ್ ಡೇ ನಾನು ಆಯ್ತು ಇಷ್ಟೆಲ್ಲ ಮಾಡಿ ನೋಡ ಇವರು ಹೇಳಿದಕ್ಕಾದ್ರು, ನನ್ನ ಕ್ಲೋಸ್ ಫ್ರೆಂಡ್ ಅವ್ರು ಹೇಳಿದಕ್ಕೆ ಅಲ್ಲಿ ಹೋದೆ. ಫಸ್ಟ್ ಡೇ ಹೋದಾಗ ನನಗೆ ಅಲ್ಲಿ ಎಫ್ರೆಶ್ ಮತ್ತು ಇದು ಕೊಟ್ರು, ಶೇಕ್ ಕೊಟ್ರು, ಎಫ್ರೆಶ್ ಕೊಡಿದ ನಂತರ ಕೇಳಿದ್ರು. ಅಲ್ಲಿ ಕೆಲವರು ಇದ್ರು, ಅವರೆಲ್ಲ ರಿಸಲ್ಟ್ ಹೇಳುವಾಗ ನನ್ಗೆ ಸ್ವಲ್ಪ ಡೌಟ್ ಆಯ್ತು, ಇವರೆಲ್ಲ ಏನು ಬೇಕಂತ ಹೇಳ್ತಾ ಇದ್ದಾರೆ, ಏನೋ ಸುಳ್ಳು ಹೇಳ್ತಾ ಇದ್ದಾರೆ ಏನೋ ಅಂತ ನನ್ಗೆ ಡೌಟ್ ಆಯ್ತು. ಆದ್ರೂ ನಾನು ಏನ್ ಹೇಳಿಲ್ಲ, ಆವತ್ತು ಫ್ರೆಶ್ ತೆಗೆದುಕೊಂಡು ಬಂದೆ. ಬಂದೆ ಮನೆಗೆ ಬಂದ ನಂತರ ಸಾಯಂಕಾಲ ಆಗುವಾಗ ಸ್ವಲ್ಪ ನನ್ಗೆ ಫ್ರೆಶ್ನೆಸ್ ಕಂಡಿತ್ತು, ಸ್ವಲ್ಪ ಇಂಪ್ರೂವ್ಮೆಂಟ್ ಆದಾಗೆ ಕಂಡಿತ್ತು. ರಾತ್ರಿ ಮತ್ತೆ ನಿದ್ದೆ ಬರದ್ದು ರಾತ್ರಿ ಸ್ವಲ್ಪ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಏನೋ ಇದರಲ್ಲಿ ಸಮಥಿಂಗ್ ಚೇಂಜಸ್ ಇದೆ ಅಂತ ನನಗೆ ಅನುಭವ ಆಯ್ತು. ಸೊ ನೆಕ್ಸ್ಟ್ ಡೇ ನಾನು ಹೋದೆ ಆ ಇದರಿಂದ. ನೆಕ್ಸ್ಟ್ ಡೇ ಹೋಗಿ ಪುನಃ ಅದೇ ಫ್ರೆಶ್ ಕೊಟ್ರು ಮತ್ತೆ ಇದು ಶೇಕ್ ಕೊಟ್ರು, ಶೇಕ್ ಕೊಟ್ಟಿದ್ದೆ, ಕಂಟಿನ್ಯೂ ಮಾಡಿದೆ. ಹಾಗೆ ಮಾಡಿ ಆಗುವಾಗ ಸ್ವಲ್ಪ ಇದು ಬೆಟರ್ ಅಂತ ಕಂಡಿತು. ಈಗ ಕಂಟಿನ್ಯೂ ಆಗಿ 10 ದಿವಸ 12 ದಿವಸದ ನಂತರ ಫ್ರೀಡಮ್ ಹೇಳಿದ್ರು ಇನ್ನು ಬ್ಲಡ್ ಟೆಸ್ಟ್ ಮಾಡಿ ನೋಡು ಈಗ ಹಾಗ ಅಂತ ಹೇಳಿದ್ರು. ಸೊ ಇಲ್ಲಿ ಬರುವ ಮೊದಲು ಜಸ್ಟ್ ಡಿಸೆಂಬರ್ ಅಲ್ಲಿ ನಾನು ಬ್ಲಡ್ ಟೆಸ್ಟ್ ಮಾಡುವಾಗ ನಂದು ಬಿಫೋರ್ ಬ್ರೇಕ್ಫಾಸ್ಟ್ 306+ ಇತ್ತು. ಸೊ ಅವರು ಆಫ್ಟರ್ 12 ಡೇಸ್ ನಂತರ ಈ ಫ್ರೆಶ್ ಮತ್ತು ಶೇಕ್ ತೆಗೆದುಕೊಂಡ ನಂತರ ಟೆಸ್ಟ್ ಗೆ ಹೋದೆ ಪ್ರೈವೇಟ್ ಇದು ಬ್ಲಡ್ ಟೆಸ್ಟ್ ಎಲ್ಲ ಮಾಡುವಾಗ ಅಲ್ಲಿ ನನಗೆ ಆಶ್ಚರ್ಯ ಕಂಡಿತು. ಬಿಫೋರ್ ಬ್ರೇಕ್ಫಾಸ್ಟ್ ಇಟ್ ಇಸ್ ಕಮ್ಸ್ 123 123ಕ್ಕೆ ಬಂದು ನಿಂತಿದೆ. ನನಗೇನೆ ಆಶ್ಚರ್ಯ ಆಯ್ತು, ತುಂಬಾ ಶಾಕ್ ಆಯ್ತು. ಸೊ ಇದು ನೋಡಿ ಕೂಡಲೇ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಡಾಕ್ಟರ್ ಗೆ ಹೋಗಿ ರಿಪೋರ್ಟ್ ತೋರಿಸಿದೆ. ಡಾಕ್ಟರ್ ಸುದೀಪ್ ಫದ್ದಮುಲ್ಲಸ್ ಅಲ್ಲಿ ನನಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದವರು. ಸೊ ಅವರಿಗೆ ನೋಡಿ ಆಶ್ಚರ್ಯ ಆಯ್ತು. ಅವರು ಸಹ ಹೇಳಿದ್ರು
ಅವರ ಮನಸ್ಸಲ್ಲೇ ಒಂದು ಮಾತು ಬಂತು, ಓ ಇಟ್ಸ್ ವೆರಿ ಗುಡ್, ಇಟ್ಸ್ ಪಾಸಿಬಲ್ ಅಂತ ಒಂದು ಪ್ರಶ್ನೆ ಬಂತು. ನಾನು ಹೇಳಿದೆ ಹೀಗೆ ಹೀಗೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ಚೇಂಜ್ ಮಾಡಿದ್ದೇನೆ, ಈಗ ಈಗ ಹರ್ಬಲ್ ಲೈಫ್ ಈಗ ನ್ಯೂಟ್ರಿಷನ್ ತೆಗೆದುಕೊಂಡ ಇದ್ದಾನೆ ಅಂತೇಳಿ. ಸೊ ಡಾಕ್ಟರ್ಗೆ ಆ ರಿಪೋರ್ಟ್ ನೋಡಿ ಸ್ವಲ್ಪ ಡೌಟ್ ಬಂದು ಹೇಳಿದ್ರು, ಆಫ್ಟರ್ ಬ್ರೇಕ್ಫಾಸ್ಟ್ ನಂತರ ಟೆಸ್ಟ್ ಮಾಡಿದ್ರು ಅಂತ ಕೇಳಿದ್ರು. ಇಲ್ಲ ಅಂತ ಹೇಳಿದೆ. ಸೊ ಅವರು ಆಫ್ಟರ್ ಬ್ರೇಕ್ಫಾಸ್ಟ್ ಟೆಸ್ಟ್ ಮಾಡಿ ಅಂತೇಳಿ ಆ ಬ್ರೇಕ್ ಇದು ಬ್ಲಡ್ ಟೆಸ್ಟ್ಗೆ ಎಲ್ಲ ಬರೆದು ಕೊಟ್ಟರು, ಮತ್ತೆ ಇಲ್ಲೇ ಫಾದಮುಲ್ಲಸ್ ಅಲ್ಲೇ ಮಾಡಿ ಅಂತ ಹೇಳಿದ್ರು. ನಾನು ಬೇರೆ ಕಡೆ ಮಾಡಿದ್ದಕ್ಕೆ ಅವ್ರಿಗೆ ಡೌಟ್ ಆಯ್ತು, ಅದರಲ್ಲಿ ಏನು ಸುಳ್ಳಿರ್ಬೋದು ಅಂತೇಳಿ ಅವ್ರಿಗೆ ಡೌಟ್ ಆಯ್ತು. ಸೊ ನಾನು ಫಾದಮುಲ್ಲಸ್ ಅಲ್ಲಿ ಟೆಸ್ಟ್ ಮಾಡಿಸಿದೆ. ನೆಕ್ಸ್ಟ್ ಡೇ ಅಲ್ಲಿ ಫಾದಮುಲ್ಲಸ್ ಆಫ್ಟರ್ ಬ್ರೇಕ್ಫಾಸ್ಟ್ ಟೆಸ್ಟ್ ಮಾಡಿದಾಗ ಇಟ್ಸ್ ಕಮ್ಸ್ 111. ಆಶ್ಚರ್ಯ ಆಯ್ತು, 100 ಆನಂದಕ್ಕೆ ಬಂದು ನಿಂತಿದೆ. ಸೊ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ಆ ರಿಪೋರ್ಟ್ ಅನ್ನು ಹೋಗಿ ಡಾಕ್ಟರ್ ತೋರಿಸಿದಾಗ, ಓ ವಂಡರ್ಫುಲ್, ವೆರಿ ಗುಡ್ ಅಂತ ಹೇಳಿದ್ರು. ಮತ್ತೆ ಅವರು ಇದು ಟ್ಯಾಬ್ಲೆಟ್ಸ್ ಬೇಡ, ನಾನು ಟ್ಯಾಬ್ಲೆಟ್ಸ್ ಕಡಿಮೆ ಮಾಡ್ತೇನೆ, ಬೆಳಿಗ್ಗೆದ್ದು ಒಂದೇ ಈಗ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದೇ ಸಾಕು ಅಂತೇಳಿ ಎಂ ಜಿ ಕಡಿಮೆ ಮಾಡಿ ಒಂದೇ ಟ್ಯಾಬ್ಲೆಟ್ ಕೊಟ್ಟರು ಬೆಳಿಗ್ಗೆ ಮಾತ್ರ. ಅದರ ಮೊದಲು ಬೆಳಿಗ್ಗೆ 2 ಸಾಯಂಕಾಲ 2 ಎಂ ಜಿ ಜಾಸ್ತಿ ಇದ್ದ 4 ಟ್ಯಾಬ್ಲೆಟ್ಸ್ ತೆಗೆದುಕೊಳ್ತಾ ಇದ್ದೆ. ಸೊ ಈಗ ಕಡಿಮೆ ಮಾಡಿ ಒಂದೇ ಟ್ಯಾಬ್ಲೆಟ್ ಕೊಟ್ಟರು. ಹಾಗೆ ಕಂಟಿನ್ಯೂ ಹೋಗ್ತಾ ಇರುವಾಗ ನನಗೆ ನಾನು ಹಾಕಿದ ಈ ಕನ್ನಡಕ ನನಗೆ ಭಾರಿ ಉಪದ್ರ ಕಾಣ್ತಾ ಇರ್ಲಿಲ್ಲ. ಏನಾಯ್ತು ಇದರಿಂದ ನನ್ನ ಕನ್ನದೃಷ್ಟಿ ಹೋಯ್ತೇನ ಇದು ತೆಗೆದುಕೊಂಡಂತೆ, ನನಗೆ ಆಶ್ಚರ್ಯ ಆಯ್ತು. ಸೊ ನನಗೆ ಹೆದರಿಕೆ ಆಯ್ತು. ನಾನು ಆ ಕನ್ನಡಕ ತೆರೆದು ನೋಡುವಾಗ ನನಗೆ ಕ್ಲಿಯರ್ ಕಂಡಿತ್ತು. ಈಗ ಗೊತ್ತಾಯ್ತು ನಂದು ಆವಾಗ 2.75 ಇತ್ತು ಆ ಪವರ್ ಕನ್ನಡಕದ್ದು. ಕನ್ನಡಕ ತೆಗೆಯುವಾಗ ಕ್ಲಿಯರ್ ಕಾಣ್ತಾ ಇದೆ. ನಾನು ಇಮಿಡಿಯೇಟ್ ಆಗಿ ಐ ಡಾಕ್ಟರ್ ಹತ್ರ ಹೋದೆ. ಐ ಡಾಕ್ಟರ್ ಟೆಸ್ಟ್ ಮಾಡಿ ಹೇಳಿದ್ರು, ಓ ನಿಮ್ದು ಟೆಸ್ಟ್ ನಿಮ್ದು ದೃಷ್ಟಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ, ಇಷ್ಟು ಪವರ್ ಇದು ಗ್ಲಾಸ್ ಬೇಡ, ಈಗ ನಿಮ್ಗೆ ಖಾಲಿ ಇದು 0.7 ಅದು ಟೆಸ್ಟ್ ಮಾಡಿ ಖಾಲಿ 0.75 ಇದು 2.75 ಇದ್ದದ್ದು ಗ್ಲಾಸ್ ಈಗ 0.75 ಗೆ ಬಂದು ನಿಂತು. ಸೊ ಇದರಿಂದ ನಂಗೆ ಡಾಲ್ಫಿ ಸರ್ ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ, ಮೋಸ್ಟ್ಲಿ ಕನೆಕ್ಷನ್ ಇದೋಯ್ತಾನ. ಸೊ ಕಂಟ್ರೋಲ್ ಬಂದ ಕೂಡ್ಲೆ ಹಲೋ ಹೇಳಿ ಸರ್ ಕೇಳಿಸ್ತಾ ಇದೆ. ಕಂಟ್ರೋಲ್ ಬಂದ ಕೂಡ್ಲೆ ನಾನು ಇದು ನಿಮ್ದು ನರಕ್ಕೆ ಇದಕ್ಕೆ ನೈಟ್ ವಾಕ್ಸ್ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಸೊ ನಾನು ನೈಟ್ ವಾಕ್ಸ್ ಮತ್ತು ಇದು ಬೆಳಿಗ್ಗೆ ಡೈಫ್ರೆಶ್ ಮತ್ತು ಶೇಕ್ ತೆಗೆದುಕೊಳ್ಳಿ ಶುರು ಮಾಡಿದ್ದೆ. ಈಗ ನಾರ್ಮಲ್ ಆಗಿ ಅದು ಒಂದು ಟ್ಯಾಬ್ಲೆಟ್ ಕೊಟ್ಟದ್ದು ಒಂದು ತಿಂಗಳು ಕಂಟಿನ್ಯೂ ಮಾಡಿದೆ. ತದನಂತರ ನಾನು ಇದು ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದೆ. ಈಗ ಯಾವ ಪ್ರಾಬ್ಲಮ್ ಕೂಡ ಇಲ್ಲ, ತುಂಬಾ ಇಂಪ್ರೂವ್ಮೆಂಟ್ ಉಂಟು. ಕಾಲಿದು ನರದ್ದು ಪೇನ್ ಕೂಡ ಕಡಿಮೆ ಆಗಿದೆ, ಕಾಲಿನ ಅಡಿ ಉರಿ ಬರುವುದು ಸ್ಟಾಪ್ ಆಗಿದೆ. ಈಗ ರಾತ್ರಿ ಒಳ್ಳೆ ನಿದ್ದೆ ಬರ್ತದೆ, 10 ಗಂಟೆಗೆ ಮಲಗಿದ್ರೆ ಬೆಳಿಗ್ಗೆ 5:30 ಹೇಳ್ತೇನೆ, 5:30 ಒದ್ದು ಎಕ್ಸಸೈಸ್ ಮಾಡ್ತೇನೆ. ಮತ್ತೆ ದಿವಸಕ್ಕೆ ಡೈಲಿ ಅಂದ್ರೆ ಎವರೇಜ್ ನಾನು ಮೊದಲು 2.5-3 liters, ಈಗ 4-5 liters ನೀರು ಕುಡಿತಾ ಇದ್ದೇನೆ. ಸೊ ಹೆಲ್ತ್ ಇಸ್ ಒಳ್ಳೆದಾಗಿದೆ. 85 kg ಇದ್ದದ್ದು ಈಗ 79 kg ಬಂದು ನಿಂತಿದ್ದೇನೆ. ವೇಟ್ ಕೂಡ 6 kg ಲಾಸ್ ಆಗಿದೆ. ಸೊ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ನಾನು ನಿಜವಾಗಿ ನಾನು ಥ್ಯಾಂಕ್ಸ್ ಟು ಹೇಳಬೇಕು ನಮ್ಮ ಫ್ರೀಡಮ್ ಮ್ಯಾಮ್ಗೆ ಮತ್ತು ನಮ್ಮ ಈ ಹರ್ಬಲ್ ಲೈಫ್ಗೆ ಧನ್ಯವಾದಗಳು. ತುಂಬಾ ಇಂಪ್ರೂವ್ಮೆಂಟ್ ಕೊಟ್ಟದಕ್ಕೆ ನಾನು ಹರ್ಬಲ್ ಲೈಫ್ಗೆ ನಾನು ಇದರ ಮೊದಲೇ ಜಾಯಿನ್ ಆಗಬೇಕಿತ್ತು. ನನಗೆ ಇದು ಇನ್ಫಾರ್ಮೇಶನ್ ಸಿಕ್ಕಿದೆ ಲೇಟ್ ಆದ್ರಿಂದ 12 ವರ್ಷ ಸ್ಟ್ರಗಲ್ ಮಾಡಿ ಈಗ ಡಯಾಬಿಟಿಕ್ ಅಲ್ಲಿ ನಾನು ಕಂಟ್ರೋಲ್ ಅಲ್ಲಿ ಇದ್ದೇನೆ. ಹರ್ಬಲ್ ಲೈಫ್ ನನಗೆ ತುಂಬಾ ಕಂಟ್ರೋಲ್ ಕೊಟ್ಟಿದೆ, ಅದಕ್ಕಾಗಿ ನಾನು ಹರ್ಬಲ್ ಲೈಫ್ಗೆ ನಾನು ಋಣಿಯಾಗಿದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಡಾಲ್ಫಿ ಸರ್, ಅಮೇಝಿಂಗ್ ರಿಸಲ್ಟ್ ಬಂದಿದೆ ನಿಮಗೆ. ಸೊ ಇವಾಗ ಇವರು ರುಫಿನಾ ಮೇಡಮ್ ಆಕ್ಚುಲಿ ಲೈನಿಗೆ ಬಂದಿದ್ರು, ಆವಾಗ ಅವ್ರದ್ದು ಏನೋ ನೆಟ್ವರ್ಕ್ ಇಶ್ಯೂಸ್ ಇತ್ತು. ಸೊ ರುಫಿನಾ ಲೋಬೋ ವಿಲ್ ಶೇರ್ ಹರ್ ರಿಸಲ್ಟ್ಸ್ ನೌ. ಹಲೋ 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 ಕೇಳಿಸ್ತದೆ ಮೇಡಮ್? ಕೇಳಿಸ್ತದೆ, ಮಾತಾಡಿ. ನಾನು ರುಫಿನಾ ಲೋಬೋ ಮೇರಿಲಿಂದ ಮಾತಾಡುದು. ಇದು ನಾನು ನವೆಂಬರ್ 13 ತನಕ, ಜೂನ್ ಡಿಸೆಂಬರ್ ಅಲ್ಲಿ ಮತ್ತು ನವೆಂಬರ್ ಅಲ್ಲಿ ತುಂಬಾ ಕಾಲು ನೋವಿಂದ ನಡಿಲಿಕ್ಕೆ ಬಿ ಪಿ ಮತ್ತು ಶುಗರ್ ಆಯಿತು. 350 ಮತ್ತು ಬಿ ಪಿ ಸಹ ಆಯಿತು. ಬಿ ಪಿ ಹೈ ಆಗಿ ನಾನು ಬಿದ್ದಿದ್ದೆ, ಶುಗರ್ ಸಹ ಹಾಗೆ ಹೈ ಆಗಿ ಬಿದ್ದಿದ್ದಾನು. ಮತ್ತೆ ಮೇಲಿಗೆ ಬಂದಾಗ ನಮ್ಮ ಪ್ರೇಯರ್ ಇತ್ತು ಆ ದಿವಸ. ನಮ್ಗೆ
ಸರ್ ಇದ್ರು ಆಗ ಅಲ್ಲಿ ಮೇಲೆ ಮಾತಾಡಿಕೊಂಡು ಬರುವಾಗ ದಿನಾಲು ಒಂದು ಒಂಬತ್ತು ಮಾತ್ರೆ ತಿಂತಿದ್ದೆ ನಾನು. ಮಲಗಿಗೆ ಎದ್ದಲಿಕ್ಕೆ ಆಗ್ಲಿಲ್ಲ. ಶುಗರ್ ಮತ್ತೆ ಬಿ ಪಿ ಎಲ್ಲಿ ಹೋದ್ರು ಏನ್ ಮಾಡುದಂತ ಗೊತ್ತಾಗ್ಲಿಲ್ಲ. ಶಾಲೆಗೆ ಹೋಗಿದ್ರೆ ಸಹ ಕೆಲಸ ಹೋಗ್ತೇನೆ, ಅಲ್ಲಿ ಸಹ ಇಡೀ ದಿನ ಕೂತ್ಕೊಳ್ಳುದು ಟೈರ್ಡ್ ಆಗುದು ಎಂತ ಆಗುದಂತ ಗೊತ್ತಾಗ್ಲಿಲ್ಲ. ಇಲ್ಲಿ ಒಂದು ದಿನ ಬಂದು ನಾನು ಎಪ್ರೆಸ್ ಮತ್ತು ಕುಡಿದೆ. ಅದ್ ಮೂರು ದಿನದಿಂದ ನನ್ಗೆ ಏನಾಗ್ತದೆ ಅಂತ ಗೊತ್ತಿಲ್ಲ. ನಾನು ಸರಿ ಇದೆ, ನಾನು ಸರತ ಹೇಳ್ತೇನೆ. ನನಗೆ ತುಂಬಾ ಇಂಪ್ರೂವ್ ಆಗಿದೆ. ನಾನೀಗ ನಿಮಗೆ ಎಪ್ರೆಸ್ ಮತ್ತು ಶೇಕ್ ಕುಡಿದು ನಾನು ಇದನ್ನು ಯಾವತ್ತೂ ಮರೆಯಲಿಕ್ಕೆ ಆಗುದು. ನನಗೆ ಅಷ್ಟು ಇದಾಗಿದೆ. ನನಗೆ ನಮ್ಮ ವಿಕ್ರಮ್ ಸರ್ಗೆ ತುಂಬಾ ಥ್ಯಾಂಕ್ಸ್. ನಾನು ಎಷ್ಟು ಕಷ್ಟಪಡಿ ನನಗೆ ನನಗೇನು ಗೊತ್ತದು. ಅವ್ರು ಹೇಳಿದಕ್ಕೆ ನಮ್ಗೆ ಒಂದು ಯಾವ್ದನಿಗನ್ನ ಯಾವತ್ತು ನಾನು ಮರೆಯುವುದಿಲ್ಲ. ಇದನ್ನು ಎಪ್ರೆಸ್ ಮತ್ತು ಶೇಖ್ ನಮ್ಮ ಈ ಇಬ್ಬರು ವಿಕ್ರಮ್ ಸರ್ ಮತ್ತು ರೇಷ್ಮಾ ಮೇಡಮ್ ಅವ್ರು ಮಾಡಿದ ಹಕ್ಕುಗಳು ನಾವು ಇರುವವರೆಗೂ ಅದು ನೆನೆಸುವಾಗ ನನಗೆ ಈಗ ತುಂಬಾ ಬೇಸರ ಆಗ್ತದೆ. ಅವರು ಮಾಡಿದ ಉಪಕಾರ ಎಲ್ಲ ತುಂಬಾ ಥ್ಯಾಂಕ್ಸ್. ಯಾವತ್ತು ಮರೆಯುವುದಿಲ್ಲ. ನಮ್ಮ ಎಪ್ರೆಸ್ ಮತ್ತು ನಾನು ಸತ್ತು ಹೋಗ್ತೇನೆ ಅಂತ ಮನಸ್ಸಿನಲ್ಲಿ ಇತ್ತು. ನನ್ನದು ನನ್ನ ಮಗ ಸುಸೈಡ್ ಮಾಡಿದ ಹಾಗೆ ನಾನು ಸುಸೈಡ್ ಮಾಡ್ತಂತ ಅಷ್ಟು ಈ ಶುಗರ್ ಬಂದ ಈಗ ಏನಿಲ್ಲ. ಎಷ್ಟು ಖುಷಿ ಆಗಿದ್ದೆ ನಾನು ದಿನ ನಾನು ಅವ್ರನ್ನ ಅವ್ರಿಗೋಸ್ಕರ ಬೇಡ್ತೇನೆ. ಮೇಡಮ್ ಥ್ಯಾಂಕ್ ಯು ಸೋ ಮಚ್. ನಿಮ್ದು ರಿಸಲ್ಟ್ ಅಮೇಝಿಂಗ್ ಆಗಿದೆ. ಸೊ ಇದು ನಿಮ್ಮ ಈ ಹೆಲ್ದಿ ಲೈಫ್ ಸ್ಟೈಲ್ ಹೆಲ್ದಿ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ ಮೇಲೆ ನಿಮ್ಮ ಶುಗರ್ ಲೆವೆಲ್ ಎಷ್ಟಕ್ಕೆ ಬಂದಿದೆ ಇವಾಗ? ಅಮೇಝಿಂಗ್ ಮೇಡಮ್, ಕಂಗ್ರಾಚುಲೇಷನ್ಸ್ ಮೇಡಮ್. ಸೊ ಇದೇ ರೀತಿ ನೀವು ನಿಮ್ಮ ಈ ಹೆಲ್ದಿ ಆಕ್ಟಿವ್ ಲೈಫ್ ಸ್ಟೈಲ್ ಅನ್ನು ಮತ್ತೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಬಗ್ಗೆ ಇವರು ಹೇಳಿದ್ರಲ್ಲ ವಿಜಯ್ ಪ್ರಕಾಶ್ ಸರ್, ನಿಮ್ಮ ಕರೆಕ್ಟ್ ಡಯಟ್ 80% ಡಯಟ್ 20% ಎಕ್ಸಸೈಸ್ ಮೇಲೆ ಫೋಕಸ್ ಮಾಡಿಕೊಂಡು ಹೆಲ್ದಿ ಆಗಿ ಆಕ್ಟಿವ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ನೆಕ್ಸ್ಟ್ ರಿಸಲ್ಟ್ ಭಟ್ ಜಯಶ್ರೀ ಭಟ್ ಲೈನ್ ಬರ್ಬೋದಾ? ನಮಸ್ತೆ ಸರ್, ನನ್ನ ಹೆಸರು ಜಯಶ್ರೀ ಭಟ್ ಹೇಳಿ. ನಾನು 1.5 ವರ್ಷದಿಂದ ನ್ಯೂಟ್ರಿಷನ್ ಫುಡ್ ಅನ್ನು ತಗೊಳ್ತಾ ಇದ್ದೇನೆ. ನನ್ಗೆ 5 ವರ್ಷದಿಂದ ಡಯಾಬಿಟಿಸ್ ಹೈ ಇತ್ತು, 360 ಇತ್ತು. ತಲೆನೋವು, ಮೈಕೈ ನೋವು, ವೀಕ್ನೆಸ್ ಎಲ್ಲ ಇತ್ತು, ಸ್ಕಿನ್ ಪ್ರಾಬ್ಲಮ್ ಎಲ್ಲ ಇತ್ತು. ಈಗ ಈ ಹರ್ಬಲ್ ನ್ಯೂಟ್ರಿಷನ್ ತಗೊಂಡ ನಂತರ ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ. ಇದು ಡಯಾಬಿಟಿಸ್ ನಾರ್ಮಲ್ ಬಂದಿದೆ. ಮತ್ತೆ ನಾನು ನೈಟ್ ವರ್ಕ್ಸ್ ಅನ್ನು ತಗೊಳ್ತಾ ಇದ್ದೇನೆ ರಾತ್ರಿ. ಅದರಿಂದ ಈಗ ಚೆನ್ನಾಗಿ ನಿದ್ದೆ ಎಲ್ಲ ಬರ್ತಾ ಉಂಟು. ಹಾಗೆ ಆರೋಗ್ಯವಾಗಿದ್ದೇನೆ, ಸಂತೋಷವಾಗಿದ್ದೇನೆ. ಥ್ಯಾಂಕ್ಸ್ ಟು ಹರ್ಬಲ್ ಲೈಫ್. ಅಮೇಝಿಂಗ್ ಮೇಡಮ್, ಜಯಶ್ರೀ ಮೇಡಮ್ ಕಂಟಿನ್ಯೂ ಮಾಡಿ, ಕಂಗ್ರಾಚುಲೇಷನ್ಸ್. ಸೊ ನೆಕ್ಸ್ಟ್ ಟೆಸ್ಟಿಮೋನಿ ರಿಸಲ್ಟ್ ಶೇರಿಂಗ್ ಇರೋದು. ಓಕೆ, ಸೊ ಇದು ನನ್ನ ರಿಸಲ್ಟ್ ಆಕ್ಚುಲಿ. ಸೊ ನನಗೆ ಯಾವ ರೀತಿಯ ಡಯಾಬಿಟೀಸ್ ಹಾಗೇನಿರಲಿಲ್ಲ. ಸೊ ನಾನು ನಂದೊಂದು ರಿಸಲ್ಟ್ ಶೇರ್ ಮಾಡ್ತೇನೆ. ಸೊ ನಾನು ಬೇಸಿಕ್ಲಿ ನಾನು ಜಾಯಿನ್ ಆದ ಪರ್ಪನ್ ಈ ರೀತಿ ಇದ್ದೆ ನಾನು ಮುಂಚೆ. ಸೊ ಈ 1 year 8 months ಮುಂಚೆ ನಾನು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೆ ವೇಟ್ ಲಾಸ್ ಆಗ್ಲಿಕ್ಕೋಸ್ಕರ. ಸೊ ಮಂಗಳೂರಿನ ಸಾಧಾರಣ ಎಲ್ಲ ಜಿಮ್ಗಳು, ಯೋಗಾ ಸೆಂಟರ್ಸ್ ಎಲ್ಲ ಕಡೆಯೂ ಟ್ರೈ ಮಾಡಿ ಐ ವಾಸ್ ಅ ಫೇಲಿಯರ್. ನನಗೆ ಏನು ಎಲ್ಲಿಯೂ ಕರೆಕ್ಟ್ ಆಗಿ ವರ್ಕ್ ಆಗಲಿಲ್ಲ. ಸೊ ನಂಗೆ ಈ ಕಾನ್ಸೆಪ್ಟ್ 80% ನ್ಯೂಟ್ರಿಷನ್, 20% ಎಕ್ಸಸೈಸ್ ಅಥವಾ 80% ಡಯಟ್ ಗುಡ್ ಫುಡ್ ಅಂಡ್ 20% ಎಕ್ಸಸೈಸ್ ನ ಕಾನ್ಸೆಪ್ಟ್ ಬಗ್ಗೆ ಗೊತ್ತೇ ಇರಲಿಲ್ಲ. ಸೊ ನಂಗೆ ಏನ್ ಮಾಡಿದ್ರೆ, ನನ್ನನ್ನು ಒಂದ್ಸಲ ನನ್ನೊಬ್ಬರು ಫ್ರೆಂಡ್ ನನ್ನನ್ನು ಇನ್ವೈಟ್ ಮಾಡಿದ್ರು. ಸೊ ಇನ್ವೈಟ್ ಮಾಡಿದಾಗ ಒಂದು ನ್ಯೂಟ್ರಿಷನ್ ಕ್ಲಬ್ಗೆ. ಸೊ ಅಲ್ಲಿ ಆ ನ್ಯೂಟ್ರಿಷನ್ ಕ್ಲಬ್ಗೆ ಹೋದ್ಮೇಲೆ ಅಲ್ಲಿ ಐ ಮೆಟ್ ಮೈ ಕೋಚ್.
ಸೊ ಆ ಕೋಚ್ ನನಗೆ ಏನ್ ಹೇಳಿದ್ರಂದ್ರೆ, ನೀವು ಈ ಹೆಲ್ದಿ ಆಕ್ಟಿವ್ ಲೈಫ್ ಸ್ಟೈಲ್ ಅನ್ನು ಅಡಾಪ್ಟ್ ಮಾಡಿದ್ರೆ ನಿಮಗೆ ಖಂಡಿತ ನಿಮಗೆ ಯು ವಿಲ್ ಗೆಟ್ ಗುಡ್ ರಿಸಲ್ಟ್ಸ್. ಶಿ ಗೇಮ್ ಎ ಹೋಪ್. ಸೊ ನಾನು ನಂದಲ್ಲಿ ಇವ್ಯಾಲ್ಯೇಷನ್ ಮಾಡಿದ ಮೇಲೆ ಸುಮಾರೆಲ್ಲ ಗೊತ್ತಾಯಿತು, ನನ್ನ ಪ್ಯಾರಾಮೀಟರ್ಸ್ ವೇರ್ ಕಂಪ್ಲೀಟ್ಲಿ ಔಟ್ ಆಫ್ ಪ್ರಪೋರ್ಷನ್. ಸೊ ಅದನ್ನ ನೋಡಿಕೊಂಡು ನನಗೆ ಆಯ್ತು, ಓಕೆ ನಾನು ಇಷ್ಟೆಲ್ಲ ಬಾಕಿ ಎಲ್ಲ ನಾನು ಟ್ರೈ ಮಾಡಿದೆನಲ್ವಾ, ಸೊ ಇದನ್ನೊಂದು ಟ್ರೈ ಮಾಡೋಣ ಅಂತ ಹೇಳ್ಕೊಂಡು 1 ಮಂತ್ಗೆ ಜಾಯ್ನ್ ಆದೆ ನಾನು. ಒಂದು ಯು ಎಂ ಎಸ್ ಪ್ಲಾನ್ ಅಂತ ಇದೆ, ಇದರಲ್ಲಿ ನಾನು ನಾನು ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ನನ್ನ ಸಬ್ಸ್ಕ್ರಿಪ್ಷನ್ ಅನ್ನು ತಗೊಂಡು ನಾನು ಜಾಯ್ನ್ ಆದ್ಮೇಲೆ, ಸೊ ಫಸ್ಟ್ ನಂಗೆ 15 ಡೇಸ್ ಅಲ್ಲಿ ನಾನು ಸುಮಾರು ಚೇಂಜಸ್ ಎಲ್ಲ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ ಚೇಂಜಸ್ ನೋಡ್ಕೊಂಡು ಮತ್ತೆ ನಾನು ಕಂಟಿನ್ಯೂ ಮಾಡ್ಬೇಕಂತ ಲೆಟ್ ನಾನು ಒಂದು 1 ಮಂತ್ ಕಂಪ್ಲೀಟ್ ಮಾಡಿ ನೋಡೋಣ ಅಂತ ಹೇಳ್ಕೊಂಡು ನಾನು ಇದು ಮಾಡಿದೆ. ಸೊ ಫಸ್ಟ್ 1 ಮಂತ್ ಅಲ್ಲಿ ಐ ವಾಸ್ ಅಮೇಸ್ಡ್, ನಾನು ಎಷ್ಟು ಸರ್ಪ್ರೈಸ್ ಆಗಿದ್ರಂದೆ ನನ್ನ ರಿಸಲ್ಟ್ ಅನ್ನು ನೋಡಿ. ನಾನು ಆಲ್ಮೋಸ್ಟ್ 6 ಕಿಲೋಸ್ ವೇಟ್ ಲಾಸ್ ಆಗಿದೆ. ಅದೇ ರೀತಿ ನಾನು ಕಂಟಿನ್ಯೂ ಮಾಡಿದೆ, ಕಂಟಿನ್ಯೂ ಮಾಡಿಕೊಂಡು ಫಸ್ಟ್ 6 ಮಂತ್ಸ್ ಅಲ್ಲಿ 15 ಕೆಜಿಸ್ ವೇಟ್ ಲಾಸ್ ಆದೆ. ಇವಾಗ ಟೋಟಲ್ 23 ಕೆಜಿಸ್ ವೇಟ್ ಲಾಸ್ ಆಗಿದ್ದೇನೆ. ಐ ಆಮ್ ಸೋ ಹ್ಯಾಪಿ ಅಂಡ್ ಐ ಆಮ್ ಸೋ ಪ್ಯಾಷನೇಟ್ ಅಬೌಟ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್. ಸೊ ಆದ ಕಾರಣ ಅದಾದ್ಮೇಲೆ ಐ ಬಿಕೇಮ್ ಎ ಕೋಚ್ ವಿತ್ ಹರ್ಬಲ್ ಲೈಫ್. ಇದೇ ಇವಾಗ ನಂದೇ ಒಂದು ನ್ಯೂಟ್ರಿಷನ್ ಕ್ಲಬ್ ಇದೆ. ಸೊ ಈ ಹೆಲ್ದಿ ಆಕ್ಟಿವ್ ಲೈಫ್ ಸ್ಟೈಲ್ ಬಗ್ಗೆ ಕಲ್ತು ಕಲ್ತು ನಂಗೆ ಐ ಆಮ್ ಹೆಲ್ಪಿಂಗ್ ಆಲ್ಸೋ ಲಾಟ್ ಆಫ್ ಪೀಪಲ್. ಸೊ ಎವರ್ ಗ್ರೇಟ್ಫುಲ್ ಟು ಹರ್ಬಲ್ ಲೈಫ್ ನ್ಯೂಟ್ರಿಷನ್. ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಕೋಚಸ್ ಅಂಡ್ ಮೆಂಟರ್ಸ್ ಯಾರೆಲ್ಲ ನಂಗೆ, ಮತ್ತೆ ಯಾರು ನನ್ನ ಸ್ಪಾನ್ಸರ್ ಯಾರು ನನಗೆ ನಂಗೆ ಈ ಪ್ರೋಗ್ರಾಮ್ಗೆ ಇಂಟ್ರೊಡ್ಯೂಸ್ ಮಾಡಿದವರಿಗೆ ತುಂಬ ಥ್ಯಾಂಕ್ಸ್. ಸೊ ಐ ವುಡ್ ಲೈಕ್ ಟು, ಮತ್ತೆ ಅದೇ ರೀತಿ ನನ್ನ ಎಂಟೈರ್ ಫ್ಯಾಮಿಲಿಯು ದೇ ಆರ್ ಆನ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್. ನನ್ನ ಮಗನು ಹೀಸ್ ಫಾಲೋಯಿಂಗ್ ದ ಪ್ರೋಗ್ರಾಮ್. ಸೊ ಐ ವುಡ್ ಲೈಕ್ ಟು ಕಂಟಿನ್ಯೂ ದಿಸ್ ಪ್ರೋಗ್ರಾಮ್ ಥ್ರೂ ಔಟ್ ಮೈ ಲೈಫ್. ಸೊ ನೆಕ್ಸ್ಟ್, ಇವಾಗ ಸುಮಾರು ಜನರಿಗೆ ಇಲ್ಲಿ ಕ್ವಶನ್ಸ್ ಇರ್ಬೋದು ಅಥವಾ ಕ್ಲಾರಿಫಿಕೇಶನ್ಸ್ ಇರ್ಬೋದು. ಸೊ ನಿಮಗೆ ಏನಾದರೆ ಕ್ವಶನ್ಸ್ ಇದ್ರೆ ನಿಮಗೆ ಒಂದ ಚಾಟ್ ಬಾಕ್ಸ್ ಅಲ್ಲಿ ಇಲ್ಲದ್ರೆ ಅನ್ಮ್ಯೂಟ್ ಮಾಡಿಕೊಂಡು ನಮ್ಮ ಇವತ್ತಿನ ಸ್ಪೀಕರ್ ಹತ್ರ ನಿಮ್ಮ ಕ್ವಶನ್ಸ್ ಅನ್ನು ಕೇಳ್ಬೋದು. ಸೊ ಯಾರಿಗಾದ್ರೆ ಏನಾದ್ರೂ ಕ್ವಶನ್ಸ್ ಇದೆ, ಮರ್ಸಿ ದಿವ್ಯಾ ಪಿಂಟೋ ಅವ್ರಿಗೆ ಏನೋ ಒಂದು ಕ್ವೇರಿ ಇದೆ. ಸೊ ಮರ್ಸಿ ದಿವ್ಯಾ ಪಿಂಟೋ ಅವರು ಲೈನಿಗೆ ಬರ್ಬೋದಾ? ಮರ್ಸಿ ದಿವ್ಯಾ ಪಿಂಟೋ, ಹಲೋ ಸರ್. ಎಸ್ ಮೇಡಮ್. ಯಾ, ಗುಡ್ ಮಾರ್ನಿಂಗ್ ಸರ್. ಸೊ ಕಂಗ್ರಾಚುಲೇಷನ್ಸ್ ಟು ಯು ಫಾರ್ ಯುವರ್ ವಂಡರ್ಫುಲ್ ಟ್ರಾನ್ಸ್ಫಾರ್ಮೇಶನ್ ಇನ್ ಹರ್ಬಲ್ ಲೈಫ್. ಸರ್, ಐ ವಾಂಟ್ ಟು ಸ್ಪೀಕ್ ಟು ಟುಡೇಸ್ ಗೈಡ್ ಹೂ ಹ್ಯಾಸ್ ಗಿವನ್ ದ ಪ್ರೆಸೆಂಟೇಶನ್.